ಟ್ರಾನ್ಸಿಲ್ ಶುರು ಆಯ್ತು. ಆ ಟ್ರಾನ್ಸಿಲ್ಸ್ ಎಷ್ಟು ಆಂಟಿಬಯೋಟಿಕ್ಸ್ ತಗೊಂಡ್ರು ವಾಸಿನೇ ಆಗ್ಲಿಲ್ಲ. ಆ್ಯಂಡ್ ನಾನು ಒಂದೂವರೆ ತಿಂಗಳು ತುಂಬಾ ಸಫರ್ ಆದೆ. ಏನೇನೋ ಟೆಸ್ಟ್ಗಳು ಮಾಡಿದ್ರು, ಏನೇನೋ ಸ್ವಾಬ್ ಟೆಸ್ಟ್ ಅದು ಇದು ಅಂತ 2 ತಿಂಗಳು ಹಾಗೆ ಮಾಡಿದ್ರು. ಎವ್ರಿ ವಾರ ನನಗೆ ಆಂಟಿಬಯೋಟಿಕ್ಸ್ ಚೇಂಜ್ ಮಾಡ್ತಾ ಇದ್ರು. ಲಾಸ್ಟಿಗೆ ನನಗೆ ಸಾಕಾಗ್ಬಿಟ್ಟು ನಾನು ಹೇಗೂ ನಿಮ್ಮ ಆಯುಷ್ ಮಂಡಲದು ವಿಡಿಯೋಸ್ಗಳು ನೋಡ್ತಾ ಇದ್ದೆ. ಒಂದ್ಸತಿ ನೆನಪಾಯ್ತು, ನನ್ನ ಅಜ್ಜಿ ಒಂದ್ಸತಿ ನನಗೆ ಔಷಧಿ ಹೇಳಿದ್ರು, ತುಂಬಾ 10 20 ವರ್ಷದ ಹಿಂದೆ. ಅದು ಜಸ್ಟ್ ಮನೆಗೆ ಬಂದ್ಬಿಟ್ಟು ಗಾರ್ಲಿಕ್ ಮತ್ತೆ ಪೆಪ್ಪರ್ ಮತ್ತೆ ಸಾಲ್ಟ್ ಚೆನ್ನಾಗಿ ಕುಟ್ಬಿಟ್ಟು ನಾನು ಥ್ರೋಟ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಬಿಟ್ಟು ಅದು ಗಾರ್ಗಲ್ ಮಾಡಿದೆ. ದಟ್ ವಾಸ್ ದ ಲಾಸ್ಟ್ ಡೇ ನನಗೆ ಥ್ರೋಟ್ ಇನ್ಫೆಕ್ಷನ್ ನಿಂತೋಯ್ತು. ಇವತ್ ತನಕ ಮತ್ತೆ ಅದು ಯಾವತ್ತೂ ಬರಲಿಲ್ಲ. ದಿಸ್ ಇಸ್ ದ ಇಫೆಕ್ಟ್ ಆಫ್ ಆಂಟಿಬಯೋಟಿಕ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಟೊಮ್ಯಾಟೊ ಬಂದ್ ಮಾಡ್ಕೊಳ್ಳಿ, ನಿಮಗೆ ಗೌಟು ಹೋಗ್ತದೆ, ಆಮೇಲೆ ಯೂರಿಕ್ ಆಸಿಡ್ ಮೈಯಲ್ಲಿ ಕಡಿಮೆ ಆಗ್ತದೆ, ಮೂತ್ರದ ಕಲ್ಲುಗಳಾಗೋದು ತಪ್ಪದೆ. ಈ ಜವಾರಿ ಸಿಗುತ್ತಲ್ಲ ಗುರುಗಳೇ, ಚಿಕ್ಕದು. ಹಾ, ಜವಾರಿ ಚಿಕ್ಕದು ನಾಟಿ, ಅದು ಕೇವಲ ಮಳೆಗಾಲದಲ್ಲಿ ಮಾತ್ರ ಬರ್ತದೆ. ನೀವು ಸೈಂಧವ ಲವಣ, ನಮ್ಮ ತಾತ ಹೇಳ್ತಾ ಇದ್ದ, ಸೈಂಧವ ಲವಣ ವರ್ಷಕ್ಕೆ ಮಹಾಶಿವರಾತ್ರಿ ಸಂಕಷ್ಟಿ ಏಕಾದಶಿ ಊಟ ಮಾಡಬೇಕು ಅಂತ ಹೇಳ್ತಿದ್ರು. ಇದು ಕ್ರಿಯಾಟಿನಿನ್ ಈಸ್ಟ್ ಆದ್ಮೇಲೆ ಡೈಲಿಸ್ಟ್ ಮಾಡಬೇಕು, ಇದು ಇಲ್ಲಿ ಯಾವ ಶಾಸ್ತ್ರದಲ್ಲೂ ಇಲ್ಲ. ಯಾಕಂತಂದ್ರೆ ನನ್ನ ಹತ್ರ ಕೆಲವು ಜನ 15 ಕ್ರಿಯಾಟಿನಿನ್ ಇರೋರು ಬರ್ತಾರೆ, 20 ಕ್ರಿಯಾಟಿನಿನ್ ಇರೋರು ಬರ್ತಾರೆ, ನನ್ನ ಕಡೆ 18. ಅವನಿಗೆ ಏನು ತೊಂದರೆಗಳು ಇಲ್ಲ, ಏನು ವಾಕರಿಕೆ ವಾಂತಿ ಏನು ಇಲ್ಲ. ಆಕ್ಚುಲಿ ನೀವು ಇದನ್ನ ಸ್ವಲ್ಪ ಈಗಿನ ಕಾಲ ಬಿಟ್ಟು ಒಂದು 50 60 ವರ್ಷ ಮುಂಚೆ ನಾವು ಸ್ವಲ್ಪ ಹಿಂತಿರುಗಿ ನೋಡಿದ್ರೆ, ಆಗಿನ ಕಾಲದಲ್ಲಿ ಯಾರಿಗೂ ರೋಗ ಅನ್ನೋದೇ ಗೊತ್ತಿರಲಿಲ್ಲ. ಇವತ್ತು ನೋಡಿದ್ರೆ ಎಲ್ಲರೂ ರೋಗಿಗಳೇ ಆಗಿದ್ದಾರೆ, ಎಲ್ಲ ಕಡೆನೂ ರೋಗಗಳು. ಎತ್ತ ನೋಡಿದ್ರು ನಿಮಗೆ ರೋಗಗಳೇ. ಏನ್ ಶುರುವಾಗಿದೆ ಅಂತಂದ್ರೆ, ಬೆಳಿಗ್ಗೆ ಎದ್ದ ಕೂಡಲೇ ನಾವು ಯಾವ ಡಾಕ್ಟರ್ ಚೆನ್ನಾಗಿದ್ದಾನೆ ಅಂತ ಕೇಳೋದಕ್ಕೆ ಶುರು ಮಾಡಿರ್ತೀವಿ. ಈಗ 60 70 ವರ್ಷಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಡಾಕ್ಟರ್ಗಳು ಇರಲಿಲ್ಲ, ಅಂದ್ರೆ ನಾನು ಹೇಳೋದು ಇಂಗ್ಲಿಷ್ ಡಾಕ್ಟರ್ಗಳು ಇರಲಿಲ್ಲ ಅವಾಗ, ಬಹಳ ಕಡಿಮೆ. ಎಲ್ಲೋ ಒಂದು ಒಂದು ಜಿಲ್ಲೆಗೆ ಒಂದು ಒಂದು 3 4 ಜನ ಇದ್ರೆ ಅದೇ ಬಹಳ ದೊಡ್ಡ ಒಂದು ಮಾತು. ಇವತ್ತು ನೋಡಿದ್ರೆ ಗಲ್ಲಿಗೆ ಒಂದು 5 6 ಜನ 8 10 ಜನ ನಿಮಗೆ ಸ್ಪೆಷಲ್ ಆಗಿ ಸಿಕ್ಕೇ ಸಿಗ್ತಾರೆ, ಆದರೂ ಡಾಕ್ಟರ್ಗಳು ಕಡಿಮೆ. ಯಾಕೆ? ಮುಂಚೆ ಇದ್ದಂತಹ ಆರೋಗ್ಯ ಈಗ ಏನಾಯ್ತು? ಯಾಕೆ ಇವತ್ತು ರೋಗಗಳು ಹೆಚ್ಚಾಗ್ತಾ ಇದ್ದಾವೆ? ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಮೂಲ ಕಾರಣ ಆಹಾರ. ನಾವು ಊಟ ಮಾಡ್ತೀವಿ, ಅದಕ್ಕೆ ನಮ್ಮ ಶರೀರ ಬದುಕಿದೆ. ಹೇಗೆ ಊಟ ಮಾಡ್ತೀವಿ ಹಾಗೆ ನಮ್ಮ ಶರೀರ ಇರ್ತದೆ. ಮುಂಚೆ ಎಲ್ಲ ನಾಟಿ ಬೀಜಗಳಿದ್ವು, ನಾಟಿ ಇತ್ತು, ಎಲ್ಲ ನಾಟಿ ಇತ್ತು, ಜಮೀನ್ ಫಲವತ್ತಾಗಿತ್ತು, ಯಾವಾಗ್ಲೂ ನೀರು ಚೆನ್ನಾಗಿತ್ತು, ಜಮೀನ್ ಚೆನ್ನಾಗಿತ್ತು, ಹವೆ ಚೆನ್ನಾಗಿತ್ತು, ಬೀಜಗಳು ಚೆನ್ನಾಗಿದ್ವು. ವರ್ಷಕ್ಕೆ ಒಂದೋ ಎರಡೋ ಬೆಳೆ ತೆಗಿತಿದ್ರು, ಅದನ್ನ ಯಾರು ತಿಂದ್ರು ಅವ್ರು 100 ವರ್ಷ ತುಂಬಾ ಚೆನ್ನಾಗಿ ಬದುಕಿದ್ರು. ನಂತರ ಹರಿತ್ ಕ್ರಾಂತಿ ಅನ್ನೋ ಹೆಸರಿನಲ್ಲಿ ಏನಾಯ್ತಪ್ಪ ಅಂತಂದ್ರೆ, ನಂತರ ಬಂದದ್ದೇ ಹೈಬ್ರಿಡ್ ಬೀಜಗಳು. ಹೈಬ್ರಿಡ್ ಬೀಜ ಅಂತಂದ್ರೆ ಈ ಒಂದೇ ಬೆಳೆ ಬರ್ತದೆ, ಮತ್ತೊಮ್ಮೆ ಬೆಳೆ ಬರೋದಿಲ್ಲ, ಇದೆಲ್ಲ ಬಿಸ್ನೆಸ್ಗಾಗಿ ಮಾಡ್ಕೊಂಡಂತ ಬೀಜಗಳು. ಅವೆಲ್ಲ ಬಂದ ಮೇಲೆ ಏನಾಯ್ತು ಸರ್, ಕೇಳ್ತಾ ಇದೆಯಾ? ಕೇಳ್ತಾರೆ ಕೇಳ್ತಾರೆ. ಹಾ, ರೈಟ್, ಓಕೆ. ಇಲ್ಲಿ ಹೈಬ್ರಿಡ್ ಬೀಜಗಳು ಬಂದ ಮೇಲೆ ಏನಾಯ್ತು ಅಂತಂದ್ರೆ, ಒಂದೇ ಬೆಳೆ ಅದನ್ನ ಮತ್ತೊಮ್ಮೆ ಬೆಳೆಸಕ್ಕಾಗೋದಿಲ್ಲ, ಮತ್ತೊಮ್ಮೆ ಅದು ಬೀಜನೂ ಕೊಡೋದಿಲ್ಲ. ಮುಂಚೆ ನಮ್ಮ ಬೀಜಗಳು ಅವು 1000 ವರ್ಷ 1,000,000 ವರ್ಷ 1,000,000,000 ವರ್ಷ ಅದು ಬೀಜಗಳನ್ನು ಕೊಡ್ತಿದ್ವು, ಬೀಜಗಳನ್ನು ಬೆಳೆ ಬೆಳೀತಿದ್ರು, ಅದೇ ಬೀಜಗಳನ್ನು ಯಾರು ತಿಂದ್ರೋ ಅವ್ರದ್ದು ಬೆಳೆ ಬಂತು. ಮುಂಚೆ ಒಬ್ಬಾಕೆ ಕಮ್ಮಿ ಅಂದ್ರು 10 ಹುಡುಗರನ್ನ ಹೆರ್ತಿದ್ಲು. ಈಗೇನಾಗಿದೆ ಪರಿಸ್ಥಿತಿ ಅಂತಂದ್ರೆ, ಹೈಬ್ರಿಡ್ ಬೀಜಗಳು, ಹೈಬ್ರಿಡ್ ಬೀಜಗಳು, ಹೈಬ್ರಿಡ್ ಬೀಜ ಅಂತಂದ್ರೆ ಅದು ಮುಂದೆ ಬೆಳೆ ಬರೋದಿಲ್ಲ, ಅದು ಮುಂದೆ ಒಂದೇ ಒಂದು ಬೆಳೆ ಬರೋದು. ಈಗ ಅಂಥದ್ದನ್ನ ಯಾರು ತಿಂತಾ ಇದ್ದಾರೆ ಅವ್ರು ಬೆಳೆ ಬರೋದು ಬಂದಾಗಿದೆ, ಮಕ್ಕಳಾಗ್ತಾ ಇಲ್ಲ. ಆಮೇಲೆ ರೀಸೆಂಟ್ ಆಗಿ ಈ ಒಂದು ತಿಂಗಳಿಗೆ ಮುಂಚೆ ಜಿ ನ್ಯೂಸ್ ನಲ್ಲಿ ಕೇಳಿದೆ, ರುವಾಂಡಾನಲ್ಲಿ ಅದೇನೋ ಗರ್ಭ ಕಟ್ತಾ ಇದ್ದಂತೆ ಅದು ಒಳಗಡೆನೆ ಕೂಸು ಸತ್ತು ಹೋಗ್ತಾ ಇದೆ ಅಂತ, ಈ ಹೊಸ ರೋಗ ಪತ್ತೆ ಆಗಿದೆ ಅಂತ ಒಂದು ಈ ಹೊಸ ಸುದ್ದಿ ಕೇಳಿಬಿಟ್ಟೆ. ಇದು ಏನೋ ವಿಚಿತ್ರ ವಿಚಿತ್ರ ಅಂತಂದ್ರೆ, ನಾವು ಮೊದಲು ನಮ್ಮ ಬೀಜಗಳನ್ನು ಕಳ್ಕೊಂಡಿದ್ದೇವೆ, ಈಗ ನಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದೇವೆ. ನಾನು ಹೇಳೋದಿಷ್ಟೇ,
ಇವತ್ತು ನೀವು ಎಲ್ರೂ ಮುಂಚಿನ ಹಾಗೆ ಡಾಕ್ಟರ್ ಬಿಟ್ಟು ನಾವು ರೋಗದಿಂದ ದೂರ ಇರಬೇಕು ಅಂತನ್ನೋದಾದ್ರೆ ನಾಟಿ ಬೀಜಗಳನ್ನ ನಾವು ಊಟ ಮಾಡಬೇಕು. ಇದು ನನ್ನ ಒಂದು ಅತ್ಯಂತ ಕಳಕಳಿಯ ವಿನಂತಿ ಸಲಹೆ. ಆಮೇಲೆ ಜಮೀನು ಚೆನ್ನಾಗಿ ಮಟ್ಟ ತಯಾರು ಮಾಡ್ಕೋಬೇಕು. ಈಗ ಜಮೀನು ಎಲ್ಲ ಕೆಮಿಕಲ್ ಹಾಕಿ ಈ ಯೂರಿಯಾ, ಎನ್ ಪಿ ಕೆ, ಈ ಫರ್ಟಿಲೈಸರ್ಗಳು, ಆಮೇಲೆ ಪೆಸ್ಟಿಸೈಡ್ಗಳು ಇದನ್ನೆಲ್ಲ ಹಾಕಿ 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 ಜಮೀನು ಗೊಡ್ಡ ಬಿದ್ದು ಹೋಗಿದೆ. ಜಮೀನಿನೊಳಗೆ ಇರುವಂತಹ ಜೀವ ಸೃಷ್ಟಿ ಎಲ್ಲ ಹಾಳಾಗಿ ಹೋಗಿದೆ. ಅದಕ್ಕೇನೆ ಇವತ್ತು ಜಮೀನಿನಲ್ಲಿ ನೀರು ಹಿಡ್ಕೊಳ್ಳುವಂತಹ ಶಕ್ತಿ ಉಳಿದಿಲ್ಲ. ಅದಕ್ಕೆ ಇವತ್ತು ಮಳೆ ಬಂದ್ರೆ ಜಮೀನು ಕುದುಕ್ ಅಂತ ನೀರು ಮೇಲ್ ಬರ್ತದೆ, ಅದನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಉಳಿದಿಲ್ಲ. ಈಗ ಅದೇ ರೀತಿ ಆ ಜಮೀನಿನ ಆಹಾರ ಯಾರು ಊಟ ಮಾಡ್ತಾ ಇದ್ದಾರೆ ಅವ್ರ ಶರೀರದಲ್ಲೂ ಈ ನೀರು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಉಳಿತಾ ಇಲ್ಲ. ಕಾಲಿಗೆ ಬಾವು ಬರೋದು, ಮೇಲೆ ನೀರು ಕುಡಿದ್ರೆ ಕೆಳಗಡೆ ಕಾಲಿನಲ್ಲಿ ಬಾವು ಬರ್ತದೆ, ಕಾಲು ಉದ್ದ ಇಳಿ ಬಿಟ್ಕೊಂಡ್ರೆ ಕೂತ್ಕೊಂಡ್ರೆ ಕಾಲಿಗೆ ಬಾವು ಬರ್ತದೆ, ನೀವು ಅದನ್ನ ಪ್ಲೇನ್ ಆಗಿ ಮಲ್ಕೊಂಡ್ರೆ ಹೊಟ್ಟೆಗೆ ನಿಮಗೆ ಬಾವು ಬರೋದಕ್ಕೆ ಶುರುವಾಗ್ತದೆ. ನಾವು ಒಟ್ಟಾರೆ ಟೋಟಲ್ ನಮ್ಮ ಜಮೀನ್ ಕಳ್ಕೊಂಡಿದ್ದೇವೆ. ಜಮೀನ್ ಕಳ್ಕೊಂಡ ಮೇಲೆ ನಮ್ಮ ಶರೀರ ಕಳ್ಕೊಳ್ತಾ ಇದ್ದೇವೆ. ನಾನು ಹೇಳೋದಿಷ್ಟೇ, ಇನ್ ಮುಂದೆ ನಾವು ತಿರ್ಗಾ ಸಾವಯವ ಕೃಷಿ ಪದ್ಧತಿಗೆ ಹೋದ್ರೇನೆ ನಮ್ಮ ಜೀವನ ಸುಂದರ ಆಗ್ತದೆ. ಡಾಕ್ಟರ್ ಬಿಟ್ಟು ನಾವು ದೂರ, ಬಹಳ ದೂರ ಇರಬಹುದು, ಚೆನ್ನಾಗಿರ್ಬಹುದು, ಆರೋಗ್ಯದಿಂದ ಇರಬಹುದು. ಇದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ಹೋಗಬೇಕು ಅಂತಂದ್ರೆ, ಆಕ್ಚುಲಿ ನಮ್ಮ ದೇಶ ಬಡ ಭಾರತ, ಭೂಖಾ ಹಿಂದೂಸ್ತಾನ್ ಅಂತಾನೆ ಕರಿತಾ ಇದ್ರು ಮುಂಚೆ. ಈಗೊಂದು ನೀವು ಹಳೆ ಸಿನಿಮಾ ಹಾಡುಗಳನ್ನು ಕೇಳಿದ್ರು ಸಹಿತ ಅಲ್ಲಿ ಭೂಖಾ ಹಿಂದೂಸ್ತಾನ್ ಅಂದ್ರೆ ಇದು ಹಸಿವಿನಿಂದ ಬಳಲ್ತಾ ಇರುವಂತಹ ಭಾರತ ಅಂತ ಅವಾಗ ಹಾಡುಗಳಲ್ಲೂ ಇದನ್ನ ಹೇಳ್ತಾ ಇದ್ರು. ಇದರಿಂದ ಹೊರಗೆ ಬರಬೇಕು ಅಂತನ್ನೋ ಲೆಕ್ಕದಲ್ಲಿ ಆಗಿನ ಕಾಲದ ರಾಜಕಾರಣಿಗಳು ಏನಪ್ಪಾ ಮಾಡಿದ್ರು ಅಂತಂದ್ರೆ, ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ, ಇದನ್ನ ನಾವು ಈ ಹಸಿವಿನಿಂದ ಹೊರಗೆ ಬರಬೇಕು ಅಂತನೋ ಕಾರಣಕ್ಕೆ ಅವಾಗ ಹೈಬ್ರಿಡ್ ಬೀಜಗಳನ್ನ ತರಿಸ್ಕೊಂಡ್ರು. ಸ್ವಾಮಿನಾಥನ್ ರಿಪೋರ್ಟ್. ಇದಕ್ಕೆ ಮೂಲ ಕಾರಣ ಸ್ವಾಮಿನಾಥನ್ ಅಂತ, ಎಂ ಎಸ್ ಸ್ವಾಮಿನಾಥನ್, ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್. ಈಗ ಆಲ್ಮೋಸ್ಟ್ ಒಂದು 6-7 ತಿಂಗಳಿಗೆ ಮುಂಚೆ ಅಥವಾ ಒಂದು ವರ್ಷ ಆಗ್ತಾ ಬಂತು, ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬಂತು ಅವ್ರು ತೀರ್ಕೊಂಡು. ನಾನು ಹೇಳೋದಿಷ್ಟೇ, ಏನಪ್ಪಾ ಆಯ್ತು ಅಂತಾರೆ, ನೆಹರು, ಆಗಿನ ಕಾಲದ ಪ್ರಧಾನಮಂತ್ರಿ ನೆಹರು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವ್ರನ್ನ ಕರೆದ್ಬಿಟ್ಟು, ನಮ್ಮ ದೇಶ ಆಹಾರದಲ್ಲಿ ಸುಭಿಕ್ಷವಾಗಬೇಕು, ಆಮೇಲೆ ಇಲ್ಲಿ ನಮ್ಮಲ್ಲಿ ಎಲ್ಲಾ ತರದ ಬೀಜಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಪಲಬ್ಧವಾಗಬೇಕು ಅನ್ನೋ ಕಾರಣಕ್ಕೆ ನೀನು ಹೊರಗಡೆ ದೇಶಕ್ಕೆ ಹೋಗಿ ಕಲ್ತ್ಕೊಂಡು ಬಾ, ಅದನ್ನ ನಮಗೆ ತಿಳಿಸ್ಬೇಕು ಅಂತ ಹೇಳಲಾಗಿ ಅವಾಗ ಏನಪ್ಪಾ ಆಯ್ತು ಅಂತಂದ್ರೆ, ಅವ್ರನ್ನ ಕಳಿಸ್ಕೊಟ್ರು ಹೊರಗಿನ ರಾಷ್ಟ್ರಕ್ಕೆ. ಅವಾಗ ಮುಂದುವರಿದ ರಾಷ್ಟ್ರ ಅಂತಂದ್ರೆ ಅಮೆರಿಕ. ಅಲ್ಲಿ ಹೋಗಿ ಅವರು ಒಂದು ಕೆಲವು ತಿಂಗಳವರೆಗೆ ನಿಂತ್ಕೊಂಡು ಸ್ಟಡಿ ಮಾಡಿಕೊಂಡು ಬಂದು ರಿಪೋರ್ಟ್ ಕೊಟ್ರು. ಅದೇ ಎಂ ಎಸ್ ಸ್ವಾಮಿನಾಥನ್ ರಿಪೋರ್ಟ್ ಅಂತ. ಈಗಲೂ ಅದನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ ಏನ್ ಬರೆದಿದ್ದಾರೆ. ಆವಾಗ ಹೈಬ್ರಿಡ್ ಬೀಜಗಳು ಬಂದ್ವು ಅಮೆರಿಕಾದಲ್ಲಿ, ನಮ್ಮ ದೇಶಕ್ಕೂ ಅದೇ ಬೀಜಗಳನ್ನ ಆಮದು ಮಾಡಿಕೊಂಡ್ರು. ಏನಾಯ್ತದು, ಹೈಬ್ರಿಡ್ ಬೀಜಗಳು ಅಂತಂದ್ರೆ ಅದು ಮುಂದೆ ಬೆಳೆ ಬರೋದಿಲ್ಲ, ಬೀಜ ಬರೋದಿಲ್ಲ, ಒಂದೇ ಸಲ ಅದನ್ನ ಯೂಸ್ ಮಾಡ್ಕೋಬೇಕು, ಆಮೇಲೆ ಅದನ್ನ ಮತ್ತೆ ಕಂಪನಿಯಿಂದಾನೇ ತರಬೇಕು. ಇಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ, ಹೈಬ್ರಿಡ್ ಬೀಜಗಳು ಬೆಳೆ ಹೆಚ್ಚು ಬರೋದಕ್ಕೆ ಶುರುವಾಯ್ತು, ಬೆಳೆ ಹೆಚ್ಚು ಈಲ್ಡ್ ಹೆಚ್ಚು ಬರೋದಕ್ಕೆ ಶುರುವಾಯ್ತು. ಅದಕ್ಕೆ ಈ ಹೈಬ್ರಿಡ್ ಬೀಜಗಳನ್ನ, ಕಂಪನಿ ಬೀಜಗಳನ್ನ, ಪ್ಯಾಕೆಟ್ ಬೀಜಗಳನ್ನ ತಂದು ಬಿತ್ತೋದಕ್ಕೆ ಶುರುವಾಯ್ತು. ಪ್ಯಾಕೆಟ್ ಬೀಜಗಳು ಬರೋದಕ್ಕೆ ಶುರುವಾಯ್ತು ಬಜಾರ್ನಲ್ಲಿ. ನಂತರ ಏನಪ್ಪಾ ಆಯ್ತು ಅಂತಂದ್ರೆ, ಇದನ್ನೆಲ್ಲ ಪ್ಯಾಕೆಟ್ ಬೀಜಗಳನ್ನ ಬಳಸೋದಕ್ಕೆ ಶುರು ಮಾಡಿದ ಮೇಲೆ ನಮ್ಮ ದೇಶದ ಜನ ನಮ್ಮ ನಾಟಿ ಬೀಜಗಳನ್ನ ಅದನ್ನ ಕಳ್ಕೊಂಡ್ಬಿಟ್ರು. 4 ಲಕ್ಷ ಬೀಜಗಳಿತ್ತು ನಮ್ಮಲ್ಲಿ, 4 ಲಕ್ಷ ಆಕ್ಚುಲಿ ವೆರೈಟಿ. ನಾನು, ಹಾ, ಇಲ್ಲಿ ನಾನು ಒಬ್ಬ ರೈತರ ಹತ್ರ ಹೋದ್ರೆ ಅವನಿಗೆ ಕೇಳಿದೆ, ಸ್ವಾಮಿ ಕರ್ನಾಟಕದಲ್ಲಿ ನಾವು ಎಷ್ಟು ತರಹದ ಅಕ್ಕಿ ಬೀಜಗಳನ್ನ ಕಾಣಬಹುದು ಅಂತ ಕೇಳಿದೆ. ಅವನೇನ್ ಹೇಳಿದಪ್ಪ ಅಂತಂದ್ರೆ, 1,500ಕ್ಕಿಂತನೂ ಹೆಚ್ಚು ಬೀಜಗಳನ್ನ ನಾನು ನಿಮಗೆ ಒಂದು ವಾರದಲ್ಲಿ ತಂದು ಕೊಡ್ತೀನಿ ಅಂತ ಹೇಳ್ದ. ಅಲ್ಲ, ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳಬೇಕಾದ್ರೆ, ನಾನು ಹೇಳೋದಿಷ್ಟೇ, ಇಡೀ ದೇಶದ ತುಂಬಾ ಕಮ್ಮಿ ಅಂದ್ರೂ ಒಂದು 4,000ಕ್ಕಿಂತನೂ ಹೆಚ್ಚು ನಾವು ಬೀಜಗಳನ್ನ ಕಲೆಕ್ಟ್ ಮಾಡ್ಕೋಬಹುದು. ಇಂಥ ಸುಭಿಕ್ಷವಾಗಿರುವಂತ ನಮ್ಮ ದೇಶ, ಅತ್ಯಂತ ನಾಟಿ ಬೀಜಗಳಿಂದ ಸಮೃದ್ಧವಾಗಿರುವಂತ ದೇಶನ ಎಲ್ಲ ಈ ರಾಜಕಾರಣಿಗಳು ಹಾಳು ಮಾಡಿಬಿಟ್ಟು ನಮ್ಮ ದೇಶದ ಬೀಜಗಳನ್ನ ಎಲ್ಲ ಕಳ್ಕೊಂಡಿದ್ದೇವೆ. ಈಗ ಎಲ್ಲರೂ ಹೈಬ್ರಿಡ್ ಬೀಜಗಳ ದಾಸರಾಗಿದ್ದಾರೆ.
ಈ ಹೈಬ್ರಿಡ್ ಬೀಜಗಳನ್ನು ತಿನ್ನೋದ್ರಿಂದ ಎಲ್ಲರೂ ಹೈಬ್ರಿಡ್, ಈಗ ಯಾರು ನಾಟಿಯತನ ಏನು ಉಳಿದಿಲ್ಲ. ಅದಾದ್ಮೇಲೆ ಎಂ ಎಸ್ ಸ್ವಾತಿನಾಥನ್ ರಿಪೋರ್ಟ್ ಬಂದ ಕೂಡಲೇ ಅದನ್ನ ಪ್ರಾಣಿಗಳು ಕೂಡ ಹೈಬ್ರಿಡ್ ಮಾಡಿ ಅಂತ ರಿಪೋರ್ಟ್ ಅಲ್ಲಿ ಮತ್ತೆ ಬಂತು ನೆಕ್ಸ್ಟ್ ರಿಪೋರ್ಟ್ ಅಲ್ಲಿ ಹೌದು, ಅದು ಹಸುಗಳನ್ನ. ಇಲ್ಲಿ ಏನಾಯ್ತು ಅಂತಂದ್ರೆ, ನಮ್ಮ ದೇಶದ ಜನಗಳು ಹೆಚ್ಚು ಬೆಳೆಯೋ ಭರದಲ್ಲಿ ಜಮೀನನ್ನ ನಿಧಾನಕ್ಕೆ ನಿಧಾನಕ್ಕೆ ಹಾಳು ಮಾಡ್ಕೊಳ್ಳೋದಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಹಸುಗಳು ಸಹ ಈ ಫಾರಿನ್ ಹಸುಗಳು ಬಂದು ನಮ್ಮ ದೇಶದ ಹಸುಗಳು ಕಡಿಮೆ ಆದವು. ಇದೆಲ್ಲ ಏನು ಒಂದು, ನಾವು ಹಸಿರು ಕ್ರಾಂತಿಯ ಭರದಲ್ಲಿ ನಮ್ಮತನವನ್ನು ಏನು ಕಳ್ಕೊಳ್ಳೋದಕ್ಕೆ ಶುರು ಮಾಡಿದ್ವೋ ಅವಾಗ ತೊಂದರೆಗಳು ಶುರುವಾದವು. ಆಕ್ಚುಲಿ ಇಲ್ಲಿ ಆದದ್ದು ಏನಪ್ಪಾ ಅಂತಂದ್ರೆ, ನಾವು ನಾಟಿ ಬೀಜಗಳನ್ನು ಕಳ್ಕೊಂಡ್ವಿ, ನಮ್ಮ ಹಸುವಿನ ತಳಿಗಳನ್ನ ಕಳ್ಕೊಂಡ್ವಿ, ಈಗ ಅದಕ್ಕೆ ಪರದಾಡೋ ಪರಿಸ್ಥಿತಿ ಬಂದಿದೆ. ಆಕ್ಚುಲಿ ಸೌತ್ ಆಫ್ರಿಕಾನಲ್ಲಿ ಈ ಫಾರಿನ್ ಹಸುಗಳು ಬಂದ ಮೇಲೆ ಅವು ಮುಂದೆ ಈಯೋದು ಕಡಿಮೆ ಆಯಿತು. ಅದನ್ನ ಅವರು ಆಗಲೇ ಅದನ್ನ ಗಮನಿಸಿಬಿಟ್ಟು ಈ ಫಾರಿನ್ ಹಸುಗಳನ್ನ ಆ ತಳಿಗಳನ್ನ ಬಂದ್ ಮಾಡ್ಕೊಂಡ್ಬಿಟ್ರು. ಅಲ್ಲ, ಇದು ಒಂದು ಆಕ್ಚುಲಿ ಅದಕ್ಕೇನಂತಾರಪ್ಪ ಅಂತಂದ್ರೆ, GMOSRevealed.com ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಅವನು ಡೀಟೇಲ್ ಆಗಿ ಹೇಳಿದ್ದಾನೆ ಜಾಗತಿಕ ಲೆವೆಲ್ನಲ್ಲಿ ಇದನ್ನ ಹೇಗೆ ಮೋಸ ನಡೀತು, ಇದು ಯಾವ ರೀತಿಯಲ್ಲಿ ಎಲ್ಲಾ ಕಡೆ ನೋಡು ಇದು ಬೀಜಗಳ ಕ್ರಾಂತಿ, ಈಗ ಎಲ್ಲ ಇಡೀ ದೇಶದ ತುಂಬಾ ಏನ್ ಜಗತ್ತಿನಲ್ಲಿ ಒಂದು ಏನೋ ಒಂದು ಒಂದು 10-15 ಸಾವಿರ ಅಕ್ಕಿ ತಳಿಗಳು, ಒಂದು 20-25 ಸಾವಿರ ಇವೆಲ್ಲ ಏನಿದ್ವು ಅವೆಲ್ಲವನ್ನು ಈಗ ಕಳ್ಕೊಂಡಿದ್ದೇವೆ. ಆಕ್ಚುಲಿ ಅದನ್ನ ಒಂದು ಅಮೆರಿಕಾದವರು ಒಂದು ಸಂಗ್ರಹಣೆ ಮಾಡಿ ಇಡ್ತಾ ಇದ್ದಾರೆ, ಅಂಟಾರ್ಟಿಕಾ ಯಾವುದೋ ಒಂದು ಉತ್ತರ ಖಂಡ ಅಥವಾ ದಕ್ಷಿಣ ಖಂಡದಲ್ಲಿ ಅದನ್ನ ಶೀತ ಪ್ರದೇಶದಲ್ಲಿ ಈ ಕಾಳುಗಳನ್ನ ಶೇಖರಣೆ ಮಾಡಿ ಇಡ್ತಾ ಇದ್ದಾರೆ. ಆದರೂ ಸಹಿತ ಅಲ್ಲಿ ಎಲ್ಲಾ ಬೀಜಗಳು ನಾಟಿ ಬೀಜಗಳು ಸಿಗ್ತಾ ಇಲ್ಲ, ಅಷ್ಟೊಂದನ್ನ ನಾವು ಹಾಳು ಮಾಡಿದ್ದೇವೆ. ಯಾವಾಗ ನಾವು ಹಸುಗಳನ್ನು ಕಳ್ಕೊಂಡ್ವು, ನಮ್ಮ ಜಮೀನನ್ನು ಕಳ್ಕೊಳ್ಳೋದಕ್ಕೆ ಶುರುವಾಯಿತು. ಆಮೇಲೆ ಅದರ ನಂತರ ಬಂದದ್ದು ಈ ಫರ್ಟಿಲೈಸರ್ಗಳು. ಫರ್ಟಿಲೈಸರ್ ಅಂತಂದ್ರೆ ಇನ್ನೂ ಬೆಳೆ ಹೆಚ್ಚು ಬೆಳೆಯೋದಕ್ಕೆ ಈ ಯೂರಿಯಾ ಮತ್ತು NPK ಬರೋದಕ್ಕೆ ಶುರುವಾಯಿತು. ಯೂರಿಯಾ ನಮ್ಮ ದೇಶಕ್ಕೆ ಬಂದದ್ದು 1959ರಲ್ಲಿ. ಅದು ರಷ್ಯಾದ ಬಂತು, ಈಗ ರಷ್ಯಾ ಕೊಡ್ತಾ ಇರೋದು ನಾರ್ಮಲ್ ಆಗಿ ನಮ್ಮ ದೇಶಕ್ಕೆ, ಅವಾಗ ಅಮೆರಿಕದವರೇ ಅದನ್ನ ಮೊದಲು ಕಳಿಸ್ಕೊಟ್ಟಿದ್ರು. ಬಂದಿದ್ದು ಅಮೆರಿಕಾದಿಂದ, ಆದ್ರೆ ನಂತರ ರಷ್ಯಾದವರು ಕೊಡ್ತಾ ಇದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಯೂರಿಯಾ ಫ್ಯಾಕ್ಟ್ರಿ ಶುರುವಾದದ್ದು 1959ನಲ್ಲಿ. ಆಮೇಲೆ 1968ರಲ್ಲಿ ನಮ್ಮ ದೇಶಕ್ಕೆ NPK ಫ್ಯಾಕ್ಟ್ರಿ ಶುರುವಾಯಿತು. ಆಕ್ಚುಲಿ ಆಗಿನಿಂದ ಈ ಕ್ಷಣದವರೆಗೂ ಗದ್ದೆಗಳಿಗೆ ಯೂರಿಯಾ ಮತ್ತು NPK ಏನು ಸಖತ್ತಾಗಿ ಬಳಸೋಕೆ ಶುರುವಾಯಿತೋ ಈಗ ಜಮೀನಿನಲ್ಲಿ ಅದೇ ಹೆಚ್ಚಾಗಿದೆ. ಜಮೀನಿನಲ್ಲಿ ಅದೇ ಯೂರಿಯಾ ಮತ್ತು NPK ಹೆಚ್ಚಾಗಿದೆ. ಈಗ ಅಲ್ಲಿ ಈ ಜಮೀನಿನಲ್ಲಿ ಇಂಥ ಜಮೀನಿನಲ್ಲಿ ಅಂದ್ರೆ ನಾವು ಈಗೇನ ಯೂರಿಯಾ ಮತ್ತು NPK ಹೆಚ್ಚಾಗಿದೆ ಇಂಥ ಜಮೀನಿನಲ್ಲಿ ಆಹಾರವನ್ನು ಬೆಳೆಯುತ್ತಿಂತ ಇರೋದ್ರಿಂದ ಅದೇ ಆಹಾರದಲ್ಲೂ ಯೂರಿಯಾ ಮತ್ತು NPK ಬರ್ತಾ ಇದೆ. ಈಗ ಅದೇ ಯೂರಿಯಾ NPK ಏನು ಆಹಾರದಲ್ಲಿ ಬರ್ತಾ ಇದೆ, ಅದನ್ನು ತಿಂದಂತಹ ಜನಗಳಿಗೂ ರಕ್ತದಲ್ಲಿ ಅದೇ ಬ್ಲಡ್ ಯೂರಿಯಾ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೆಚ್ಚಾಗ್ತಾ ಇರೋದು. ಅಲ್ಲ, ನಾ ಹೇಳ್ತಿರೋದು ಈ ಆಹಾರ ತಿಂದಾದ ಕೂಡಲೇ ಫಸ್ಟ್ ಸಿಂಪ್ಟಮ್ ಕಾಣೋದು BP ಶುಗರ್ ಅಂತ ನಾ ಹೇಳ್ತಿರೋದು. ಹೌದು, ಆಮೇಲೆ ಈ ಪ್ರೊಸೆಸ್ ನಮ್ಮ ಶರೀರ ಕೋಲ್ಗೆಟ್ ಹೋದ ಮೇಲೆ ಈ BP ಶುಗರ್ ನಿಧಾನಕ್ಕೆ ತಂತಾನೆ ಆವರಿಸ್ಕೊಳ್ಳೋದಕ್ಕೆ ಶುರು ಆಗ್ತದೆ. ಆಕ್ಚುಲಿ ಟೆನ್ಷನ್ ಶುರು ಆಗ್ತದೆ, ಮಾನಸಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆ ಹೆಚ್ಚಾದೊಡನೆ ನಿಮಗೆ ಸಕ್ಕರೆ ಕಾಯಿಲೆ ಶುರು ಆಗ್ತದೆ. ಸಕ್ಕರೆ ಕಾಯಿಲೆ ಬಂತು ಅಂತಂದ್ರೆ ಈ BPನು ಟೆನ್ಷನ್ ಶುರು ಆದ್ರೆ ನಿಮಗೆ BPನೂ ಬರ್ತದೆ. BP ಮತ್ತು ಶುಗರ್ ಇವೆರಡೂ ಬಂದ ಮೇಲೆ ನಿಧಾನಕ್ಕೆ ಅದು ಕಿಡ್ನಿಗೆ ಇಫೆಕ್ಟ್ ಮಾಡ್ತದೆ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಇವತ್ತು ನೀವು ಈ BP ಶುಗರ್ ನಿಂದ ಬರ್ತದೆ ಅಂತ ಏನು ಇದು ಕಿಡ್ನಿ ಕಾಯಿಲೆ ಬರ್ತದೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಮುಖ್ಯವಾಗಿ ಎಷ್ಟೋ ಜನ ಚಿಕ್ಕ ಮಕ್ಕಳು ಸಹಿತ ಡೈಲಿಸಿಸ್ ಮಾಡ್ಕೊಳ್ಳೋದನ್ನ ನೀವು ಕಾಣಬಹುದು. ಈಗ ಜಮೀನಿನಲ್ಲಿ ಯೂರಿಯಾ ಮತ್ತು NPK ಹೆಚ್ಚಾಗಿರೋದ್ರಿಂದ ಇವತ್ತು ಯಾವುದೇ ಕಿಡ್ನಿ ಫೇಲ್ಯೂರ್ ಪೇಷಂಟ್ಗಳನ್ನ ರಿಪೋರ್ಟ್ಗಳನ್ನ ನೀವು ಚೆಕ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದೇ ಒಂದು ಕಾಣಿಸ್ತದೆ, ಒಂದು ಕ್ರಿಯಾಟಿನಿನ್, ಅಂದ್ರೆ ರಕ್ತದಲ್ಲಿ ಹೊಲಸು ಹೆಚ್ಚಾಗ್ತಾ ಇರೋದು. ಈ ರಕ್ತದಲ್ಲಿ ಹೊಲಸು ಏನಕ್ಕೆ ಬರ್ತಾ ಇದೆ, ಇದು ಒಂದು ಪ್ರಶ್ನೆ ಹೇಳ್ತೀನಿ. ಆದ್ರೆ ಅವರಿಗೆ ಇನ್ನೊಂದು ಕಿಡ್ನಿ ಫೇಲ್ಯೂರ್ ಪೇಷಂಟ್ಗಳಲ್ಲಿ ಅತ್ಯಂತ ಮುಖ್ಯವಾಗಿ ಕಾಣೋದು ಅಂತಂದ್ರೆ, ಈಗ ಏನಾಗಿದೆ ಅಂದ್ರೆ ಅದೇ ಬ್ಲಡ್ ಯೂರಿಯಾ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಗದ್ದೆಗಳಿಗೆ ಏನ್ ಹಾಕಿದಾರೋ ಅದೇ ನಿಮ್ಮ ರಕ್ತಕ್ಕೆ ಬರ್ತಾ ಇದೆ. ಇದನ್ನ ಪಾಶ್ಚಾತ್ಯರು ಜಾಣರು,
ಅದನ್ನ ಕಿಡ್ನಿ ಫೇಲ್ ಅನ್ನೋ ಹೆಸರಿನಲ್ಲಿ ಅವನೇನ್ ಮಾಡ್ದ, ಇದನ್ನ ನಿಮ್ ಕಿಡ್ನಿ ಫೇಲ್ ಆಗಿದೆ, ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಅವನು ಒಂದು ಡೈಲಿಸಿಸ್ ಅನ್ನೋ ಮಷಿನ್ ತೆಗೆದ. ಡೈಲಿಸಿಸ್ ಅಂದ್ರೆ ಏನು? ಆ ಮಷಿನ್ ನಲ್ಲಿ ಈ ಮನುಷ್ಯನ ಕಿಡ್ನಿ ಫೇಲ್, ಮನುಷ್ಯನ ರಕ್ತ ಅದಕ್ಕೆ ಹಾಕ್ತಾನೆ, ಆ ಮಷೀನು ಈ ರಕ್ತದಲ್ಲಿ ಹೆಚ್ಚಾದಂತಹ ಯೂರಿಯಾ, ಬ್ಲಡ್ ಯೂರಿಯಾ, ನೈಟ್ರೋಜನ್ನು, ಫಾಸ್ಫರಸ್, ಪೊಟ್ಯಾಷಿಯಮು, ಇದನ್ನ ಆಮೇಲೆ ಈ ಎಕ್ಸೆಸ್ ನೀರು, ಇದನ್ನೆಲ್ಲ ಎಕ್ಸೆಸ್ ಫ್ಲೂಯಿಡ್ ಇದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೊಮ್ಮೆ ಅದೇ ರಕ್ತನ ಈ ಮನುಷ್ಯನ ಶರೀರಕ್ಕೆ ಹಾಕ್ತದೆ. ನೀವು ಮನೆಗೆ ಬಂದು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರ್ತಾನೆ, ಮನೆಗೆ ಬಂದು ಮತ್ತೆ ಅದೇ ಯೂರಿಯಾ ಮತ್ತು NPK ಹಾಕಿರೋ ಆಹಾರ ಊಟ ಮಾಡ್ತಾನೆ. ಅದಕ್ಕೇನೆ ಡಾಕ್ಟರ್ಗಳು ಹೇಳ್ತಾರೆ ಇದನ್ನ ಕಾಯಂ ಡೈಲಿಸಿಸ್ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೆ. ನಾನು ಹೇಳೋದು ಇನ್ನು ಮುಂದೆ ನೀವು ಯೂರಿಯಾ ಹಾಕದೇ ಇರೋ ಆಹಾರ, ಯೂರಿಯಾ ಮತ್ತು NPK ಹಾಕದೇ ಇರೋ ಆಹಾರ ಊಟ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಿಮಗೆ ರಕ್ತಕ್ಕೆ ಯೂರಿಯಾ ಮತ್ತು NPK ಹೆಚ್ಚಾಗೋದಿಲ್ಲ, ಇವೆರಡೂ ಹೆಚ್ಚಾಗಲಿಲ್ಲ ಅಂತಂದ್ರೆ ನೀವು ಡೈಲಿಸಿಸ್ ಕಡೆ ಹೋಗೋ ಪ್ರಶ್ನೆ ಬರೋದಿಲ್ಲ. ಓಕೆ ಗುರುಗಳೇ, ಈಗ ಈಗ ನಾರ್ಮಲ್ ಆಗಿ ನಾವು ಏನಂತೇವೆ, ಈಗ ಈಗ ಹಾಸ್ಪಿಟಲಲ್ಲೆಲ್ಲ ಹೋದ್ರೆ ಫಸ್ಟ್ ಪ್ರೊಸೆಸ್ ಮಾಡೋದೇ ಅವ್ರು ಡಯಾಲಿಸಿಸ್ ಹೇಳ್ಬಿಡ್ತಾರೆ. ಸೊ ಡಯಾಲಿಸಿಸ್ ಕ್ರಿಯಾಟಿನ್ ಜಾಸ್ತಿ ಆದಾಗ ಫಸ್ಟ್ ಆಫ್ ಆಲ್ ಜನರು ಅಂತ ಗೊತ್ತಾರೆ, ನಾವು ತುಂಬ ವರ್ಷ ಆರಾಮಾಗಿರ್ತೇವೆ, ಏನು ಸಮಸ್ಯೆ ಆಗಲ್ಲ ಅಂತ ಅವ್ರು ಇವ್ರು ಅನ್ಕೊಂಡಿರ್ತಾರೆ. ಬಟ್ ಇಮಿಡಿಯೇಟ್ಲಿ ಕಾಲ್ ಸ್ವೆಲ್ಲಿಂಗು ಮತ್ತೆ ಏನು ಕ್ರಿಯಾಟಿನ್ ಒಂದು ಎಂಟ್ ಆದ್ಮೇಲೆ ಡಯಾಲಿಸಿಸ್ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ 5-4 ಬಂದಾಗ ಕೂಡ ಡಯಾಲಿಸಿಸ್ ಬರೆದು ಕೊಟ್ಬಿಡ್ತಾರೆ. ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಪೇಷಂಟು ಇಮಿಡಿಯೇಟ್ಲಿ ಬಂದಾಗ? ಈಗ ಕಾಲ್ ಸ್ವೆಲ್ಲಿಂಗ್ ಸ್ಟಾರ್ಟ್ ಇಲ್ಲ. ಆಗುತ್ತೆ, ಮತ್ತೆ ವಾಂತಿ ಸ್ಟಾರ್ಟ್ ಆಗುತ್ತೆ ಅವಾಗ. ಹಾ, ರಕ್ತದಲ್ಲಿ ಯೂರಿಯಾ ಹೆಚ್ಚಾದ ಮೇಲೆ ವಾಕರಿಕೆ, ವಾಂತಿ ಇವು ಹೆಚ್ಚಾಗ್ತವೆ. ಯೂರಿಯಾ ಎಷ್ಟು ಕಡಿಮೆ ಇರ್ತದೆ ಅಷ್ಟು ವಾಕರಿಕೆ, ವಾಂತಿ ಕಡಿಮೆ ಆಗ್ತಾ ಬರ್ತದೆ. ವಾಕರಿಕೆ, ವಾಂತಿ ಹೆಚ್ಚಾದ ಮೇಲೆ ಪೇಷಂಟ್ಗೆ ತಡ್ಕೊಳಕ್ ಆಗೋದಿಲ್ಲ. ಯಾಕಂತಂದ್ರೆ ಹಸಿವು, ಊಟ ಮಾಡಿದ್ರೇನೆ ನಾವು ಜೀವಂತವಾಗಿರೋದು. ಯಾವಾಗ ಹೊಟ್ಟೆಗೆ ಊಟ ಕಡಿಮೆ ಆಗ್ತದೆ ಆವಾಗ ಬದುಕೋದು ದುಸ್ಸಾಧ್ಯ, ಕಠಿಣ ಆಗ್ತದೆ. ಇಂಥ ಸಂದರ್ಭಕ್ಕೆ ನೀವು ಅತ್ಯಂತ ಇದು ಕ್ರಿಯಾಟಿನಿನ್ ಇಷ್ಟ ಆದ್ಮೇಲೆ ಡೈಲಿಸ್ ಮಾಡಬೇಕು, ಇದು ಇಲ್ಲಿ ಯಾವ ಶಾಸ್ತ್ರದಲ್ಲೂ ಇಲ್ಲ. ಯಾಕಂತಂದ್ರೆ ನನ್ನ ಹತ್ರ ಕೆಲವು ಜನ 15 ಕ್ರಿಯಾಟಿನಿನ್ ಇರೋರು ಬರ್ತಾರೆ, 20 ಕ್ರಿಯಾಟಿನಿನ್ ಇರೋರು ಬರ್ತಾರೆ, ನನ್ನ ಕಡೆ 18ನವನು, ಅವನಿಗೆ ಏನು ತೊಂದರೆಗಳು ಇಲ್ಲ, ಏನು ಯಾವ ವಾಕರಿಕೆ, ವಾಂತಿ ಏನೂ ಇಲ್ಲ ಅಂಥವನು ಬರ್ತಾರೆ. ನಾನು ಹೇಳೋದೇ ಇಷ್ಟು, ನಿಮಗೆ ಯಾವಾಗ ವಾಕರಿಕೆ, ವಾಂತಿ ವಿಪರೀತವಾಗ್ತದೆ ಅವಾಗ ಡೈಲಿಸಿಸ್ ಒಂದೆರಡು ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಮೈಯೊಳಗಿನ ಯೂರಿಯಾ ಕಡಿಮೆ ಆಯಿತು ಅಂತಂದ್ರೆ ಅವರು ಹೊರಗಡೆ ಅದನ್ನ ತೆಗೆದು ಹಾಕಿದ ಮೇಲೆ ನಿಮಗೆ ಯೂರಿಯಾ, NPK ಕಡಿಮೆ ಆದ್ಮೇಲೆ ನಿಮಗೆ ವಾಕರಿಕೆ, ವಾಂತಿ ಕಡಿಮೆ ಆಗ್ತದೆ. ಇಂಥ ಸಂದರ್ಭಕ್ಕೆ ನೀವು ಡೈಲಿಸಿಸ್ ಅನ್ನ ಮುಂದಕ್ಕೆ ಹಾಕ್ಕೊಂಡು ನಮ್ಮ ಔಷಧಿಗಳನ್ನು ತಗೊಂಡು ಸಾವಯವ ಆಹಾರ ಊಟ ಮಾಡಿಕೊಂಡು ಡೈಲಿಸಿಸ್ ನಿಂದ ನಾವು ದೂರ ಇರಬಹುದು ಅಥವಾ ಅದನ್ನ ತಪ್ಪಿಸಬಹುದು. ನಮ್ಮ ಔಷಧಿ ತಗೊಂಡು ಡೈಲಿಸಿಸ್ ಅನ್ನ ಬಂದ್ ಮಾಡಿಕೊಂಡು ಜನ ಸಾಕಷ್ಟು ಜನ, ಸಾಕಷ್ಟು ಜನ. ಈಗ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಹಾಗಾದ್ರೆ ಸಾವಯವ ಆಹಾರ ಎಲ್ಲಿ ಸಿಗ್ತದೆ? ಇದೊಂದು ಬಹಳ ದೊಡ್ಡ ಪ್ರಶ್ನೆ. ಈಗ ನಮ್ಮ ನಮ್ಮ ಊರುಗಳಲ್ಲಿ ನೀವು ಯಾವುದೇ ಸೂಪರ್ ಬಜಾರ್ ಇರಬಹುದು, ಬಿಗ್ ಬಜಾರ್ ಇರಬಹುದು, ಯಾವುದೇ ಬಜಾರ್ನಲ್ಲೂ ನಿಮಗೆ ಸಾವಯವ ಆಹಾರ ಸಿಗೋದೇ ಇಲ್ಲ. ಹಾಗಾದ್ರೆ ನಾವು ಸಾವಯವ ಆಹಾರ ಸಿಗಬೇಕಾದ್ರೆ ಎಲ್ಲಿಗೆ ಹೋಗಬೇಕು? ಇದು ಬಹಳ ದೊಡ್ಡ ಪ್ರಶ್ನೆ, ಅತ್ಯಂತ ಮುಖ್ಯವಾದ ಪ್ರಶ್ನೆ. ಎಲ್ಲ ಪೇಷಂಟ್ಗಳು ನನಗೆ ಕೇಳುವಂಥದ್ದು ಇದೊಂದೇ, ಎಲ್ಲಿ ಸಿಗ್ತದೆ ಆಹಾರ, ಎಲ್ಲಿ ಸಿಗ್ತದೆ ಅಂತ. ಆಕ್ಚುಲಿ ನಾನು ಸಹ ಒಂದು ಈಗ ಒಂದು 10 ವರ್ಷಕ್ಕೆ ಮುಂಚೆ ಈ ಆಹಾರಕ್ಕಾಗಿ ಹುಡುಕಾಡೋದಕ್ಕೆ ಶುರು ಮಾಡಿದೆ. ಇಲ್ಲಿ ನಾವು ಇರೋದು ಈಗ ನಿಪ್ಪಾಣಿ, ನಿಪ್ಪಾಣಿಯಿಂದ ಒಂದು 25 ಕಿಲೋಮೀಟರ್ ಸಂಕೇಶ್ವರದಿಂದ ಒಂದು 7 ಕಿಲೋಮೀಟರ್ ಅಂತರದ ಮೇಲೆ ನೇರ್ಲಿ ಅಂತ ಒಂದು ಊರಿದೆ, ಅಲ್ಲಿಂದ ಒಂದು 1.5 ಕಿಲೋಮೀಟರ್. ಈಗ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 10 ವರ್ಷ 11 ವರ್ಷ ಆಯಿತು ನಾವು ಅದೇ ಅಕ್ಕಿಯನ್ನ ಯೂಸ್ ಮಾಡ್ತಾ ಇದ್ದೇವೆ. ಮೊನ್ನೆ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡೆ, ಚೆಕ್ ಮಾಡಿದ್ರೆ ಈಗ ನನ್ನ ಯೂರಿಯಾ ಲೆವೆಲ್ಲು 22 ಇದೆ. ನಾನೇ ನನ್ನ ಸ್ವಂತದ್ದೇ ರಿಪೋರ್ಟ್ ಹೇಳ್ತಾ ಇರೋದು. ಈಗ 11 ವರ್ಷಕ್ಕೆ ಮುಂಚೆ ನಾನು ಸುಮ್ಮನೆ ಚೆಕ್ ಮಾಡಿದ್ವಿ, ಆವಾಗಲೂ ಸಹ ಆವಾಗ 34 ಇತ್ತು ಯೂರಿಯಾ, ಈಗ 22ಕ್ಕೆ ಬಂದಿದೆ. ಕ್ರಿಯಾಟಿನ್ ಇಸ್ ಜಸ್ಟ್ ಬಿಲೋ 1. ಸರಿ, ಮುಂಚೆ 1.3 ಇತ್ತು 11 ವರ್ಷಕ್ಕೆ ಮುಂಚೆ. ನಾನು ಹೇಳೋದಿಷ್ಟೇ, ನೀವು ಎಷ್ಟು ಸಾವಯವ ಆಹಾರವನ್ನು ಊಟ ಮಾಡ್ತೀರಿ ಅಷ್ಟು ನಿಮಗೆ ಯೂರಿಯಾ ಮತ್ತು ಕ್ರಿಯಾಟಿನ್ ಕಡಿಮೆ ಆಗೋದಕ್ಕೆ ಶುರುವಾಗ್ತದೆ. ಯೂರಿಯಾ ಕ್ರಿಯಾಟಿನ್ ಕಡಿಮೆ ಆಯಿತು ಅಂತಂದ್ರೆ ನಿಮಗೆ ಮತ್ತೆ ಈ ಡೈಲಿಸಿಸ್ ಕಡೆ. ಆಂಜನೇಯ ಅವರ ನಂಬರು ಇಲ್ಲಿ ಇವ್ರ ಹತ್ರ ಇದೆ, ಯಾರು ಆಯುಷ್ ಮಂಡಲಂ ಅವ್ರ ಹತ್ರ ಇದೆ, ನೀವು ಅಲ್ಲಿ ಅವ್ರ ಹತ್ರ ಕೇಳಿ ತಗೋಬಹುದು.
ಇಲ್ಲ ಅವರು ಅಕ್ಕಿ ಕೊಡ್ತಾರೆ ನಿಮಗೆ ಆಯುಷ್ ಮಂಡಲದಲ್ಲಿ, ಅಲ್ಲಿ ನಿಮಗೆ ಅಕ್ಕಿ ಎಲ್ಲ ಸಿಕ್ಕೇ ಸಿಗ್ತದೆ. ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸರಿ ಸರಿ ಸರಿ, ಯಾ ಓಕೆ. ಆಮೇಲೆ ಈಗ ನಾನು ಹೇಳೋದಿಷ್ಟೇ, ನನ್ನ ಔಷಧಿ ತಗೊಂಡವರು ಯಾರು ಸಾವಯವ ಆಹಾರವನ್ನು ಊಟ ಮಾಡ್ತಾ ಇದ್ದಾರೋ ಅವರು ಖಚಿತವಾಗಿ ಸಾಕಷ್ಟು ಜನಗಳು ಡೈಲಿಸಿಸ್ ಅನ್ನು ಬಂದ್ ಮಾಡ್ಕೊಂಡಿದ್ದಾರೆ. ಡೈಲಿಸಿಸ್ ಕಡೆ ಹೋಗದೇ ಇದ್ದವರು ಡೈಲಿಸಿಸ್ ಕಡೆ ಹೋಗೇ ಇಲ್ಲ. ಅದಕ್ಕೆ ನಾನು ಹೇಳೋದು, ಇನ್ನು ಮುಂದೆ ನೀವು ಈ ಸಾವಯವ ಆಹಾರವನ್ನೇ ಊಟ ಮಾಡೋದಕ್ಕೆ ಶುರು ಮಾಡಿ. ಇನ್ನು ಮುಂದೆ ಬಜಾರ್ನಿಂದ ಯಾವುದನ್ನೂ ತರಬೇಡಿ, ಏನಕ್ಕೂ ತರಬೇಡಿ, ಎಲ್ಲವೂ ಟೋಟಲ್ ವಿಷ ಆಗಿರಲಿ, ವಿಷನೇ ಆಗಿದೆ. ಇನ್ನು ಮುಂದೆ ಬಜಾರದ್ದು ಏನನ್ನೂ ತರಬೇಡಿ, ತಿನ್ನಬೇಡಿ. ಗುರುಗಳೇ, ಈಗ ನಾರ್ಮಲ್ ಆಗಿ ನಾವು ಪೌಡರ್ಗಳನ್ನ ಮಾಡ್ತೇವೆ, ಪೌಡರ್ಗಳನ್ನು ಕೂಡ ಯೂಸ್ ಮಾಡ್ಬಿಡೋದಲ್ಲ, ಯಾಕಂದ್ರೆ ಅದು ಸ್ಟ್ರೆಂತ್ ಇರಲ್ಲ, 6 ತಿಂಗಳು 1 ವರ್ಷ ಕೂಡ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಹೇಳ್ತೀರಾ? ಈಗ ಚಿಲ್ಲಿ ಪೌಡರ್ ಬರುತ್ತೆ, ನಾನು ಚಿಲ್ಲಿ ಪೌಡರ್ನ 6 ತಿಂಗಳು ಇಟ್ಟರೆ ಅದ್ರಲ್ಲಿ ಏನು ಸತ್ವನೇ ಇರೋದಿಲ್ಲ, ಬರೀ ಪೌಡರ್ ಇರುತ್ತೆ. ಹೌದು, ಪೌಡರ್ ಅಷ್ಟೇ, ಅದು ಬಣ್ಣ ಅಷ್ಟೇ ಕೆಂಪು ಇರೋದು ಅಷ್ಟೇ, ಅದ್ರ ಒಳಗಡೆ ಏನು ಇರಬೇಕೋ ಅದು ಇರೋದಿಲ್ಲ. ಹಾ, ಒಂದು ಉದಾಹರಣೆ ಕೊಡಬಲ್ಲೆ? ಈಗ ನಮ್ಮ ಕಡೆ ನಾವು ರೊಟ್ಟಿ ತಿನ್ನೋದು ಜಾಸ್ತಿ, ನೀವು ಜೋಳದ ರೊಟ್ಟಿ, ನಿಮ್ಮ ಕಡೆ ಜೋಳದ ರೊಟ್ಟಿ ಕಮ್ಮಿ, ರಾಗಿ ಮುದ್ದೆ ಜಾಸ್ತಿ. ಈ ಬೆಂಗಳೂರು ಕಡೆ ಹೋದ ಹಾಗೆ, ದಾವಣಗೆರೆಯಿಂದ ಕೆಳಗಡೆ ಇಳಿದ ಹಾಗೆ, ರಾಗಿ ಮುದ್ದೆನೇ ಜಾಸ್ತಿ. ಈಗ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಜೋಳ ಬೀಸ್ಕೊಂಡು ಬಂದ್ಮೇಲೆ ಅದನ್ನ ನಾವು ಹಿಟ್ಟು ತಗೊಂಡು ಕಣಕ ಅಂತ ನಾದ್ತೀವಿ. ಆ ಕಣಕ ನಾದಬೇಕಾದ್ರೆ ಅದರೊಳಗೆ ಒಂದು ಜಿಗುಟು ಇರ್ತದೆ, ಆ ಜಿಗುಟು ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತದೆ. ಉದಾಹರಣೆಗೆ 2ನೇ ದಿನ ಆ ಜಿಗುಟು ಇನ್ನೂ ಕಡಿಮೆ ಆಗ್ತದೆ, 3ನೇ ದಿನಕ್ಕೆ ಇನ್ನೂ ಜಿಗುಟು ಕಡಿಮೆ ಆಗ್ತದೆ, 8 ದಿನ ಆದ್ಮೇಲೆ ರೊಟ್ಟಿ ತಟ್ಟೋದಕ್ಕೆ ಬರೋದಿಲ್ಲ. ಇಲ್ಲಿ ನಮ್ಮ ಕಡೆ ರೊಟ್ಟಿ ಹರಿಯಾಕತೈತಿ, ರೊಟ್ಟಿ ಸೀಳಾಕತೈತಿ, ರೊಟ್ಟಿ ಹರಿಯಾಕತೈತಿ, ಈ ತರ ಹೇಳ್ತಾರೆ. ಹಾ, ಇದು ರೊಟ್ಟಿ ಮುರಿಯಾಕತ್ತದ, ಯಾಕಂದ್ರೆ ಆ ಒಳಗಿನ ಜಿಗುಟು ಹೋದ್ಮೇಲೆ ಅದನ್ನ ಯಾರು ತಿಂತಾರೆ, ಅವ್ರ ಜಿಗುಟು ಕಡಿಮೆ ಆಗ್ತದೆ. ಅದರ ಅದಕ್ಕೆ ಒಂದು ಬೀಜನ್ನ ನಾವು ಒಡೆದ 7 ದಿವಸ ಕೂಡ ತಿನ್ಬೇಕು ಅಂತ ಹೇಳ್ತೀರ? ನಾನು ಹೇಳೋದು, 7 ದಿನಗಟ್ಟಲೆ ತಿನ್ನೋದಕ್ಕಿಂತ ಬೆಟರ್ವೇ ಅದನ್ನ, ಅದಕ್ಕೇನೆ ಮುಂಚಿನ ದಿನಗಳಲ್ಲಿ ದಿನಾಲು ಬೆಳಿಗ್ಗೆ ಬೀಸಿ ಸಂಜೆ ತನಕ ರೊಟ್ಟಿ ಮಾಡಿ ತಿಂತ ಇದ್ರು. ಈಗ ಮಷಿನ್ಗಳಿಲ್ಲಲ್ಲ ಗುರುಗಳೇ ಮನೆಯಲ್ಲಿ ಇಲ್ಲ, ಬೀಸ್ಲಿಕ್ಕೆ? ಈಗ ನೀವು ಮನೆಯಲ್ಲಿ ಬೀಸೋ ಕಲ್ಲುಗಳಿಲ್ಲ, ಬಟ್ ಆದ್ರೂ ಸಹಿತ ಈಗ ಬೀಸೋ ಗಿರಣಿಗಳು ಬರ್ತಾ ಇದಾವೆ, ಮಷಿನ್ಗಳು ಬರ್ತಾ ಇದಾವೆ. ಮಷಿನ್ಗಳು ಬರ್ತಾ ಇದಾವೆ. ನಿಮ್ಗೆ ಎಷ್ಟು ಎಷ್ಟು ಬೇಕೋ ಬೇಕೋ ಅದನ್ನೇ ಹಾಕೊಂಡು ನೀವು ಅದನ್ನ ಹಿಟ್ಟು ತಕ್ಕೋಬಹುದು. ನಾವು ಅದಕ್ಕೆ ಹಿಟ್ ಸೇಲೆ ಮಾಡಲ್ಲ, ಎಲ್ಲ ನಮ್ದು ತುಂಬಾ ಜನ ಕೇಳ್ತಾರೆ ಹಿಟ್ ಮಾಡಿ ಕಳಿಸ್ಬಿಡಿ ನಂಗೆ ಈಸಿ ಆಗುತ್ತೆ ಅಂತ ಹೇಳಿ, ನಾವು ಹಿಟ್ ಅಲ್ಲ, ಕೊಡಲ್ಲ ಹಿಟ್ ಅಂದೆ. ಮಾಡಿ ಕಳಿಸ್ಬಿಟ್ರೆ ಈಸಿ ಆಗ್ತದೆ, ಬಟ್ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ಅದನ್ನ ಬಹಳ ದಿನಗಳವರೆಗೆ ಇಡಬೇಡಿ, ಅಟ್ಲೀಸ್ಟ್ ವಾರಕ್ಕೆ 2 ಸಲನಾದ್ರೂ ಅದನ್ನ ನೀವು ಬೀಸ್ಕೊಂಡು ಫ್ರೆಶ್ ಆಗಿ ಅದನ್ನ ನೀವು ಯೂಸ್ ಮಾಡ್ಕೋಬೇಕು. ಈಗ ಒಂದು ವಾರದಲ್ಲಿ ಜೋಳದ ಹಿಟ್ಟಿನ ಸತ್ವ ಕಡಿಮೆ ಆಗ್ತಾ ಹೋಗ್ತದೆ, ಅಂಥದ್ರಲ್ಲಿ ನೀವು ಬಜಾರ್ನಿಂದ ಈಗ ಈ ರೆಡಿಮೇಡ್ ಹಿಟ್ಟುಗಳನ್ನ ತರ್ತೀರಾ, ಸಾಕಷ್ಟು ಹಿಟ್ಟುಗಳು ಸಿಗ್ತವೆ, 108 ತರಹದ ಹಿಟ್ಟುಗಳು ಸಿಗ್ತವೆ. ಆ ಹಿಟ್ಟುಗಳಲ್ಲಿ ಅದರ ಮೇಲೆ ಬರೆದಿರ್ತಾನೆ ಬೆಸ್ಟ್ ಬಿಫೋರ್ 3 ಮಂತ್ಸ್. ಹೌದಾ? ಬೆಸ್ಟ್ ಬಿಫೋರ್ 3 ಮಂತ್ಸ್, 3 ತಿಂಗಳು ಒಳಗೆ ತಿನ್ಬೇಕು ಅಂತ ಹಾಕಿರ್ತಾನೆ. ಈಗ ಫ್ಯಾಕ್ಟ್ರಿ ಬಿಟ್ಟು ಅಂಗಡಿಗೆ ಬರೋದಕ್ಕೇನೆ 1 ತಿಂಗಳು, ನೀವು ತರೋದು 2ನೇ ತಿಂಗಳು 3ನೇ ತಿಂಗಳು. ಕೆಲವೊಂದ್ ಜನ 3ನೇ ತಿಂಗಳಲ್ಲಿ 25 ಕೆಜಿ ಬ್ಯಾಗ್ ತಗೊಂಡು ಬಂದು ಮತ್ತೆ ಒಂದ್ 2 3 ತಿಂಗಳು ಇಟ್ಕೊಂಡು ತಿಂತಾರೆ. ಆ ಹಿಟ್ಟಿನಿಂದ ಇವ್ರ ಸತ್ವ ಏನ್ ಸಿಗ್ತಾ ಇರ್ತದೆ ಇವ್ರ ಮೈಗೆ? ಏನೂ ಇಲ್ಲ. ಅದಕ್ಕೇನೆ ಇವತ್ತು ಜನಗಳು ಬಹಳ ಬೇಗ ಏನಕ್ಕೆ ಸತ್ತು ಹೋಗ್ತಾ ಇದ್ದಾರೆ? ಒಂದೇ ಒಂದು ಕಾರಣ, ತಿನ್ನೋ ಆಹಾರ ಸರಿಯಾಗಿಲ್ಲ. ಮೊದಲನೇದ್ದು ಹೈಬ್ರಿಡ್, ಅಂತ ಹೈಬ್ರಿಡ್ ನಲ್ಲಿ 3 ತಿಂಗಳು ಹಿಟ್ಟು, ಕೆಲವು ಜನ ಅದನ್ನು 3ನೇ ತಿಂಗಳಲ್ಲಿ ತಂದು ಮತ್ತೆ 3 ತಿಂಗಳು ಎಕ್ಸ್ಟೆನ್ಷನ್ ಮಾಡ್ಕೊಂಡು ತಿಂತಾರೆ. ಹೀಗಾಗಿ ಹಿಟ್ಟಿನಲ್ಲಿ ಸತ್ವ ಇಲ್ಲ ಆದ್ಮೇಲೆ ಏನಕ್ಕೆ ಬದುಕೋದಕ್ಕೆ ಸಾಧ್ಯ? ಅದಕ್ಕೆ ಫ್ರೆಶ್ ಆಗಿ ಆಟ ತಿನ್ನಿ, ಫ್ರೆಶ್ ಆಗಿ ಬೀಸ್ಕೊಂಡು ಬನ್ನಿ, ಫ್ರೆಶ್ ಆಗಿ ತಿನ್ನಿ, ನೀವು ಫ್ರೆಶ್ ಆಗಿರಿ. 8 ದಿನ 10 ದಿನ ತಿಂಗಳುಗಟ್ಟಲೆ ಅದನ್ನ ಹಿಟ್ಟನ್ನ ಇಡಬೇಡಿ. ಗುರುಗಳು ಇನ್ನೊಂದು, ಈಗ ನಾರ್ಮಲ್ ಆಗಿ ನಾವು ಕಿಡ್ನಿ ರಿಲೇಟೆಡ್ ಸಮಸ್ಯೆ ಇದ್ದಾಗ ಈ ರೋಡ್ ಪಕ್ಕದಲ್ಲಿ ಜ್ಯೂಸ್ ಬರುತ್ತಲ್ಲ, ಇದ್ರದ್ದು ಕಬ್ಬಿನ ಹಾಲು ಕಬ್ಬಿನ ಜ್ಯೂಸು, ಅವರು ಎಷ್ಟು ಅದ್ರಲ್ಲಿ ಜಾಸ್ತಿ ತಗೊಳ್ಳೋದು ಯೂರಿಯಾ ಮತ್ತೆ ಇದು ಕೆಮಿಕಲ್, ಅದೊಂದು ಇದಕ್ಕೆ ಬೇರೆ ಕಂಪೇರ್ ಮಾಡಿದ್ರೆ ಜಾಸ್ತಿ ತಗೊಳುತ್ತೆ.
ಕರೆಕ್ಟ್ ಕರೆಕ್ಟ್, ನೀವು ಹೇಳೋದು ಕುಡಿಬೇಕಂತ. ವಿಷಯ ಗೊತ್ತಾಯ್ತು, ವಿಷಯ ಗೊತ್ತಾಯ್ತು. ಆಕ್ಚುಲಿ ನಾನು ಹೇಳೋದೇನಪ್ಪಾ ಅಂತಂದ್ರೆ, ನೀವು ಮೊಟ್ಟ ಮೊದಲನೇದಾಗಿ ಸಾವಯವ ಆಹಾರ ಊಟ ಮಾಡಬೇಕು. ಎರಡನೇದ್ದು ಅಂತಂದ್ರೆ ಅಯೋಡಿನಯುಕ್ತ ಉಪ್ಪನ್ನು ಬಂದ್ ಮಾಡ್ಕೋಬೇಕು. ಯಾರ ಮನೆಯಲ್ಲಿ ಅಯೋಡಿನಯುಕ್ತ ಉಪ್ಪಿದೆಯೋ ಅವ್ರ ಮನೆಯಲ್ಲೇ ಥೈರಾಯ್ಡ್ ಇರೋದು. ಈಗ ನೀವು ಎಲ್ಲಾದರೂ ನೋಡಿ, ಯಾರಿಗಾದರೂ ಥೈರಾಯ್ಡ್ ಆಗಿದೆ ಅಂತ ಅವ್ರು ಹೇಳಿದ್ರೆ, ಅವ್ರನ್ನ ಇಷ್ಟೇ ಕೇಳಿ ನೋಡಿ, ನಿಮ್ಮ ಮನೆಯಲ್ಲಿ ಯಾವ ಉಪ್ಪು ತಿಂತೀರಾ? ಅವ್ರು ಹೇಳ್ತಾರೆ, ನಾವು ಅಯೋಡಿನಯುಕ್ತ ಉಪ್ಪು ತಿಂತೇವೆ. ಯಾರ ಮನೆಯಲ್ಲಿ ಅಯೋಡಿನಯುಕ್ತ ಉಪ್ಪಿದೆ ಅವ್ರ ಮನೆಯಲ್ಲೇ ಥೈರಾಯ್ಡ್ ಇರೋದು. ಇದನ್ನ ನಾನು ಎಷ್ಟೋ ಜನಗಳಿಗೆ ಕೇವಲ ಅಯೋಡಿನಯುಕ್ತ ಉಪ್ಪನ್ನು ಬಂದ್ ಮಾಡಿದ ಮೇಲೆ ಅವರಿಗೆ ಥೈರಾಯ್ಡ್ ತಂತಾನೆ ಹೊರಟು ಹೋಗಿದೆ. ಬೇಕಂದ್ರೆ ಅದಕ್ಕೆ ನೀವು ಥೈರಾಯ್ಡ್ ಇರೋರು ಕಾಂಚನ ಆರೋಗ್ಯಗಳು ಬೆಳಿಗ್ಗೆ ಎರಡು, ಮಧ್ಯಾಹ್ನ ಎರಡು, ರಾತ್ರಿ ಎರಡು, ಒಂದು 3 ತಿಂಗಳು 4 ತಿಂಗಳು ತಗೊಳ್ಳೋದ್ರಿಂದ ನಿಮಗೆ ಈ ಥೈರಾಯ್ಡ್ ಸಮಸ್ಯೆ ಬಹಳ ಬೇಗ ಕಡಿಮೆ ಆಗ್ತದೆ. ಇನ್ನೊಂದ್ಸಲ ಆಮೇಲೆ ಹೇಳ್ಬೋದಾ ಗುಳಿ ಮತ್ತೊಂದ್ಸಲ ಯಾವುದು? ಹೇಳ್ಬೋದಾ ಗುಳಿಗೆ ಇನ್ನೊಂದ್ಸಲ ಹೇಳ್ಬೋದಾ ಗುಳಿಗೆ ನಾನು? ಮಾತ್ರೆ ಮಾತ್ರೆ ಹಾ ಕಾಂಚನಾರು ಗುಗ್ಗುಳು, ಓಕೆ, ಕಂಚನಾರು ಗುಗ್ಗುಳು. ಕಾಂಚನಾರು ಗುಗ್ಗುಳು ಇದನ್ನ ತಗೊಳ್ಳೋದ್ರಿಂದ ಕಂಟಿನ್ಯೂಸ್ ಆಗಿ ತಗೊಳ್ಳಿ. ನಿಮಗೆ ಅದು ಥೈರಾಯ್ಡ್ ಪ್ರಾಬ್ಲಮ್ ತಂತಾನೆ ಹೊರಟು ಹೋಗ್ತದೆ. ಸರಿ, ಆಮೇಲೆ ಯಾವ ಉಪ್ಪು ತಿನ್ಬೇಕು ಅಂತ ಈ ಕೆಲವು ಜನ ಕೇಳ್ತಿರ್ತಾರೆ. ನಾನು ಹೇಳೋದು ಈ ಹರಳುಪ್ಪು ಊಟ ಮಾಡಬೇಕು. ನಿಮ್ ತಾತ ನಮ್ ತಾತ ಎಲ್ಲ ತಿಂದಿರಲ್ಲ ಹರಳುಪ್ಪು, ಸಮುದ್ರದ ಉಪ್ಪು, ಅದನ್ನೇ ಊಟ ಮಾಡಬೇಕು. ರುಚಿಗೆ ತಕ್ಕಷ್ಟು ಹಾಕೊಳ್ಳಿ, ಉಪ್ಪು ಕಡಿಮೆ ಪಡಿಸ್ಬೇಡಿ. ಆಮೇಲೆ ಇನ್ನೂ ಒಂದು ಅಂತಂದ್ರೆ ಸೈಂಧವ ಲವಣ ಅಂತ ಬರ್ತದೆ, ಸೈಂಧವ ಲವಣ ಅದು ಇನ್ನೂ ಉತ್ತಮ. ಸೈಂಧವ ಲವಣ ನಮ್ ತಾತ ಹೇಳ್ತಾ ಇದ್ದ, ಸೈಂಧವ ಲವಣ ವರ್ಷಕ್ಕೆ ಮಹಾಶಿವರಾತ್ರಿ, ಸಂಕಷ್ಟಿ, ಏಕಾದಶಿ ಊಟ ಮಾಡಬೇಕು ಅಂತ ಹೇಳ್ತಿದ್ರು. ಅದನ್ನು ಬಳಸ್ಬೇಕು ಅಂತ ಹೇಳ್ತಿದ್ರು. ಯಾಕೆ ಬಳಸ್ಬೇಕು ಅಂತ ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ, ಈಗಿನ ಜನಗಳಿಗೂ ಗೊತ್ತಿಲ್ಲ. ಆಕ್ಚುಲಿ ಪಾಕಿಸ್ತಾನದಲ್ಲಿ ಹರಿಯುವಂತಹ ಸಿಂಧೂ ನದಿ ಏನಿದೆ, ಆ ಸಿಂಧೂ ನದಿಯ ತಟದಲ್ಲಿ ದೊಡ್ಡ ಗುಡ್ಡಗಳಿದ್ದಾವೆ, ಬೆಟ್ಟಗಳಿದ್ದಾವೆ. ಆ ಬೆಟ್ಟಗಳನ್ನು ಒಡೆದು ಅದನ್ನ ಒಳಗಿನ ಕಲ್ಲು ತೆಗಿತಾನೆ, ಅದೇ ಕಲ್ಲು ಉಪ್ಪು, ಕಲ್ಲುಪ್ಪು, ರಾಕ್ ಸಾಲ್ಟ್. ಆಕ್ಚುಲಿ ಸಿಂಧೂ ನದಿ ತಟದಲ್ಲಿ ಸಿಗೋದ್ರಿಂದ ಸೈಂಧವ ಲವಣ ಅಂತ ಕರೀತಾರೆ. ಸಿಂಧೂ ನದಿ ತಟದಲ್ಲಿ ಸಿಗ್ತದೆ, ಅದಕ್ಕೆ ಸೈಂಧವ ಲವಣ ಅನ್ನೋ ಹೆಸರು ಬಂತು. ಅದು ಕಲ್ಲು, ಅದು ಕಲ್ಲು ಜಮೀನಿನಿಂದ ತೆಗೆಯೋದ್ರಿಂದ ಅದರ ಒಳಗಡೆ ಖನಿಜ ಲವಣಗಳು ಅದರ ಜೊತೆ ಬಂದಿರ್ತವೆ. ಅದಕ್ಕೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದು 4-5 ಸಲ ದೇವ್ರ ಹೆಸರಲ್ಲಿ ಅದನ್ನು ನೀವು ಉಪಯೋಗಿಸಿದ್ರೆ ನಿಮಗೆ ಅದು ನಿಮಗೆ ಶರೀರಕ್ಕೆ ಖನಿಜ ಲವಣಗಳ ಲಾಭ ಆಗ್ತದೆ. ಖನಿಜ ಲವಣಗಳ ಲಾಭ ಆದ್ರೆ ನಿಮಗೆ ಶರೀರಕ್ಕೆ ಲಾಭ ಆಗ್ತದೆ. ಅದಕ್ಕೆ ವರ್ಷಕ್ಕೆ 4-5 ದಿನ ತಿಂದ್ರೆ ನಿಮ್ಗೆ ಲಾಭ ಆಗ್ತದೆ ಅಂತಂದ ಮೇಲೆ ನಾನು ಹೇಳ್ತೀನಿ, ದಿನಾಲು ತಿನ್ಕೊಳ್ಳಿ, ನಿಮ್ಗೆ ದಿನಾಲು ಲಾಭ ಆಗ್ತದೆ. ಈಗ ಕಾಲ್ 25-30 ವರ್ಷಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಟೊಮ್ಯಾಟೊ ಯಾರು ಬಳಸ್ತಾ ಇರಲಿಲ್ಲ. ಮುಂಚೆ ಎಲ್ಲರೂ ಹುಣಸೆ ಹುಳಿ ಹಾಕ್ತಾ ಇದ್ದದ್ದು. ಇವತ್ತು ಏನಾಗಿದೆ ಅಂದ್ರೆ, ನೀವು ಪೋಹೆ ಮಾಡಿ, ಉಪ್ಪಿಟ್ಟು ಮಾಡಿ, ಸಾಂಬಾರ್ ಮಾಡಿ, ರಸಂ ಮಾಡಿ, ತರಕಾರಿ ಮಾಡಿ, ಏನೇ ಮಾಡಿದ್ರು ಎಲ್ಲದಕ್ಕೂ ಟೊಮ್ಯಾಟೊ ಬಳಸ್ತಾ ಇದ್ದಾರೆ, ಎಲ್ಲದಕ್ಕೂ ಟೊಮ್ಯಾಟೊ. ಈ ಟೊಮ್ಯಾಟೊ ಬಳಸೋರ ಸಂಖ್ಯೆ ಇವತ್ತು ಆಲ್ಮೋಸ್ಟ್ 100%. ಎಲ್ಲೋ ಕೆಲವೊಮ್ಮೆ ನಿಮಗೆ 0.0001% ನಿಮಗೆ ಯಾರೋ ಒಬ್ರು ಹುಣಸೆ ಹುಳಿ ಹಾಕೋರು ಸಿಗ್ಬೋದು. ಆದರೆ ಈಗ ಆಲ್ಮೋಸ್ಟ್ 100% ಎಲ್ಲರ ಮನೆಯಲ್ಲೂ ಟೊಮ್ಯಾಟೊ ಆವರಿಸ್ಕೊಂಡು ಬಿಟ್ಟಿದೆ. ಏನಪ್ಪಾ ಟೊಮ್ಯಾಟೊ ತಿನ್ನೋದ್ರಿಂದ ಏನಾಗ್ತದೆ? ಇವತ್ತು ಟೊಮ್ಯಾಟೊ ನೀವೇನು ತಂದು ತಿಂತಾ ಇದ್ದೀರಿ, ಬಳಕೆ ಹೆಚ್ಚಾಯಿತು, ಬೆಳೆನೂ ಹೆಚ್ಚಾಯಿತು. ಇವತ್ತು 12 ತಿಂಗಳು ಟೊಮ್ಯಾಟೊ ಸಿಗ್ತಾ ಇದೆ. ಈ 12 ತಿಂಗಳು ಟೊಮ್ಯಾಟೊ ಸಿಗ್ತಾ ಇರೋದು ನಮ್ಮ ದೇಶದ್ದಲ್ಲ, ಹೈಬ್ರಿಡ್ ಟೊಮ್ಯಾಟೊ. ಈ ಹೈಬ್ರಿಡ್ ಟೊಮ್ಯಾಟೊ ಯಾರು ತಿಂತಾ ಇದ್ದಾರೆ ಅವ್ರ ರಕ್ತದಲ್ಲಿ ಪ್ಯೂರಿನ್ ಅಂದ್ರೆ ಯೂರಿಕ್ ಆಸಿಡ್ ಹೆಚ್ಚಾಗ್ತದೆ. ಯೂರಿಕ್ ಆಸಿಡ್ ಹೆಚ್ಚಾದ್ಮೇಲೆ ಅದನ್ನ ಈ ರಕ್ತಕ್ಕೆ ಯೂರಿಕ್ ಆಸಿಡ್ ಹೆಚ್ಚಾದ್ಮೇಲೆ ನಿಮಗೆ ಮೂತ್ರದ ಕಲ್ಲು, ಜಾಯಿಂಟ್ ಪೇನು, ಗೌಟು ಇವೆಲ್ಲ ಹೆಚ್ಚಾಗ್ತವೆ. ಅದಕ್ಕೆ ನಾನು ಹೇಳೋದು ಇನ್ನು ಮುಂದೆ ಟೊಮ್ಯಾಟೊ ಬಂದ್ ಮಾಡ್ಕೊಳ್ಳಿ, ನಿಮಗೆ ಗೌಟು ಹೋಗ್ತದೆ, ಆಮೇಲೆ ಯೂರಿಕ್ ಆಸಿಡ್ ಮೈಯಲ್ಲಿ ಕಡಿಮೆ ಆಗ್ತದೆ, ಮೂತ್ರದ ಕಲ್ಲುಗಳಾಗೋದು ತಪ್ಪುತ್ತದೆ. ಈ ಜವಾರಿ ಸಿಗುತ್ತಲ್ಲ ಗುರುಗಳೇ, ಚಿಕ್ಕದು. ಹಾ, ಜವಾರಿ ಚಿಕ್ಕದು ನಾಟಿ, ಅದು ಕೇವಲ ಮಳೆಗಾಲದಲ್ಲಿ ಮಾತ್ರ ಬರ್ತದೆ, ನೀವು ಓಕೆ. ಅದನ್ನು ತಿನ್ಲಿಕ್ಕೆ ಅಡ್ಡಿ ಇಲ್ಲ. ಸರಿ, ಈಗ ತಾನೇ ನೀವು ಕೇಳ್ತಾ ಇದ್ರಿ ಕಬ್ಬಿನ ಹಾಲು ಕುಡಿಯೋದು ಹೇಗೆ ಅಂತ. ನಾನು ಹೇಳ್ತೀನಿ ಇನ್ನೊಂದು ಮೂತ್ರದ ಕಲ್ಲಿಗೆ ಅತ್ಯಂತ ಮುಖ್ಯ ಕಾರಣ ಅಂತಂದ್ರೆ ಬೇಕರಿ ಐಟಮ್ಗಳು, ಬ್ರೆಡ್, ಬಿಸ್ಕಿಟ್, ಬಟರ್, ಬನ್, ಟೋಸ್ಟ್, ಖಾರಿ, ಶಿವಚೂಡ, ಫರ್ಸಾಣ, ಮಿಕ್ಸ್, ಕುಕೀಸ್, ಪಿಜ್ಜಾ, ಬರ್ಗರ್, ನೂಡಲ್ಸ್, ಕಚೋರಿ, ಸಮೋಸೆ, ಪಕೋಡೆ, ನಾನ್ ವೆಜ್,
ಫ್ರಿಜ್ ಐಟಮ್ಸ್, ಚುನ್ಮುರೆ, ಕುರ್ಮುರೆ, ಬಡಂಗ್, ವಡಾಪಾವ್, ಮಿಸಳ್, ಯಾವುದು ಟೋಟಲ್ ಆಗಿ ಬೇಕರಿ, ಹೋಟಲ್, ಫ್ರಿಜ್ ಐಟಮ್, ನಾನ್ ವೆಜ್ ಎಂದೆಂದೂ ಬೇಡ. ಬೇಕರಿ, ಹೋಟಲ್, ಫ್ರಿಜ್ ಐಟಮ್, ನಾನ್ ವೆಜ್ ಎಂದೆಂದೂ ಬೇಡ. ನೀವು ಹೇಳೋದು ನೋಡಿದ್ರೆ ಸರ್ಕಾರ ನಡೆಯೋದಿಲ್ಲ ಗುರುಗಳೆ, ಯಾವುದು ಸರ್ಕಾರ ನಡೆಯಲ್ಲ, ಜಿ ಎಸ್ ಟಿ ನಡೆಯಲ್ಲ. ಹೀಗಾದ್ರೆ ನೀವೆಲ್ಲ ಹೇಳೋದು ನೋಡಿದ್ರೆ ಎಲ್ಲ ಎಲ್ಲ ಬಿಡ್ಬೇಕಂತ ಹೇಳಿದ್ರೆ ಅಲ್ಲ, ಜನರ ತರ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ನಾವು ಇದನ್ನೆಲ್ಲ ಬಿಡಬೇಕು. ಅಲ್ಲ, ಸರ್ಕಾರ ನಡಿಬೇಕು ಅಂದ್ರೆ ನಾವು ಇದನ್ನೆಲ್ಲ ತಿನ್ಬೇಕು. ಹೌದು. ಅಲ್ಲ, ನಾವು ಚೆನ್ನಾಗಿರ್ಬೇಕಾದ್ರೆ ಇದನ್ನೆಲ್ಲ ಬಿಡಬೇಕು. ಸರಿ ಸರಿ, ಓಕೆ. ನಾನು ಹೇಳೋದಿಷ್ಟೇ, ಬೇಕರಿ ಐಟಮ್ಸ್ ಯಾವುದು ಎಂದೆಂದೂ ಸರಿಯಾಗಿರೋದಿಲ್ಲ. ಅಲ್ಲ, ಹೇಳ್ತಾ ಕೂತ್ಕೊಂಡ್ರೆ ಸಾಕಷ್ಟಿದೆ, ಬೇಕರಿ ಐಟಮ್ಗಳು ಬೇಡವೇ ಬೇಡ ಇಷ್ಟೇ. ಆಮೇಲೆ ಈ ಹೋಟ್ಲ್ ಊಟ ಎಂದೆಂದೂ ಬೇಡ. ಎಲ್ಲ ಒಂದ್ ಕಡೆ ಹೋಗಿರ್ತೀವಿ, ಒಂದು ವರ್ಷಕ್ಕೆ ಎಲ್ಲೋ ಒಂದ್ ಕಡೆ, ಬೆಂಗಳೂರು, ಮೈಸೂರು, ಏನೋ ಒಂದು, ನಾವು ಈಗ ಡೆಲ್ಲಿನೋ ಕೋಲ್ಕತ್ತಾನೋ ಹೋಗಿರ್ತೀವಿ, ಏನೋ ಒಂದಿನ ಹೊರಗಡೆ ಊಟ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಇವತ್ತು ಏನಾಗ್ತಾ ಇದೆ, ಮನೇಲಿ ಇದ್ಕೊಂಡು ಹೋಟ್ಲಕ್ಕೆ ಹೋಗೋ ಜನನೇ ಹೆಚ್ಚಾಗ್ತಾ ಇರೋದು. ಅಷ್ಟೇ ಅಲ್ಲ, ಹೋಟ್ಲದ್ದನ್ನ ಮನೆಗೆ ತಂದು ತಿನ್ನೋರಿ ಜಾಸ್ತಿ ಆಗ್ತಾ ಇದ್ದಾರೆ. ಇದನ್ನೆಲ್ಲ ಟೋಟಲ್ ಆಗಿ ಬಂದ್ ಮಾಡ್ಬೇಕು. ವಿನಾಶಕಾಲಿ ವಿಪರೀತ ಬುದ್ಧಿ, ಇದನ್ನ ಟೋಟಲ್ ಆಗಿ ನೀವು ಎಷ್ಟು ಬಂದ್ ಮಾಡ್ಕೊಳ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಬೇಕರಿ ಬೇಡ, ಹೋಟೆಲ್ ಬೇಡ, ಫ್ರಿಜ್ ಐಟಮ್ಗಳು ಬೇಡ. ಫ್ರಿಜ್ ಐಟಮ್ಗಳು ಅಂತಂದ್ರೆ ಈ ಥಮ್ಸಪ್, ಕೋಕಾ ಕೋಲಾ, ಫಾಂಟಾ, ಮಿರಿಂಡಾ ಇವರೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಯಾವುದೇ ತಂಪು ಪಾನೀಯಗಳ ಗುರುಗಳೇ, ಆ ಜಾದವ್ ಅಂತ ಪೇಷಂಟ್ ಇದ್ದಲ್ಲ ನಿಮ್ಮ ಹತ್ರ, ಅವರು ಪ್ರತಿದಿನ ಪೆಪ್ಸಿ ಕುಡಿದು ಕುಡದೆ ಅವ್ರದ್ದು ಕಿಡ್ನಿ ಹೋಗಿತ್ತಲ್ಲ ಒಬ್ರದ್ದು. ಹೌದು ಸರ್, ಇಂಥವ್ರು ಸಾಕಷ್ಟು ಜನ ಇದ್ದಾರೆ. ಬೆಲ್ಗಮಲ್ಲಿ 17 ಕ್ರಿಯೇಟಿನ್ ಆಗಿತ್ತು ಅವ್ರದ್ದು. ಹೌದು ಹೌದು ಸರ್, ಹೌದು ಹೌದು, ಇಂಥವ್ರು ಸಾಕಷ್ಟು ಜನ ಇದ್ದಾರೆ. ಈ ಪೆಪ್ಸಿ ಅಷ್ಟೇ ಅಲ್ಲ, ಆಕ್ಚುಲಿ ಇನ್ನೂ ಒಂದು ಇಲ್ಲೊಬ್ಬ ಬಂದಿದ್ದ, ಸ್ಪ್ರೈಟ್ ಕುಡಿದ್ಬಿಟ್ಟು ಅವನು ಕಿಡ್ನಿ ಕಳೆದುಕೊಂಡು ಬಿಟ್ಟ. ಅದೇ ಅವ್ನು ಸ್ಪ್ರೆಡ್ ಕುಡಿತಿದ್ದ ಜಾದವ್ ಅಂತ ಹೇಳಿ, ಬೆಳಗಾವಲ್ಲಿ ಇದ್ದಲ್ಲ ಕಪ್ಪನ್ ಅವರೊಬ್ರು ಹೌದು 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 ಅಂತ, ನಿಮ್ಮನೆಗೆ ಬಿಟ್ಟು ಹೋಗಿದ್ರು ಅವರು ಡೆತ್ ಆಗುತ್ತೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಗೆ ನಿಮ್ಮ ಹತ್ರ ಬಂದ ಕೂಡಲೇ ಅವನು ರಿಕವರ್ ಆಗಿದ್ದು. ಅವನಿಗೆ ಇವತ್ತು ಮುಂದೆ ನೋಡೋದೇ ಇಲ್ಲ ಅಂತ, ಅದನ್ನ ಸ್ಪ್ರೈಟ್ ನೋಡೋದೇ ಇಲ್ಲ ಅವ್ನು ಆಕ್ಚುಲಿ. ಹೌದು 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 ಹೌದು, ಇದು ಚಿಕ್ಕ ಮಕ್ಕಳಿಗೆ ಈಗ ಅರ್ಥ ಆಗ್ತಾ ಇಲ್ಲ. ಇವು ಹೋಗಿ ಈಗೆಲ್ಲ ದುಡ್ಡು ಕೊಟ್ರೆ ಸಾಕು, ಇವು ಹೊರಗಿಂದೆಲ್ಲ ಇದು ಪೆಪ್ಸಿ, ಸ್ಪ್ರೈಟು, ಅಥವಾ ನಾನು ಟೋಟಲ್ ಈ ತಂಪು ಪಾನೀಯಗಳನ್ನ ಏನು ಕುಡಿದು ಬರ್ತಾ ಇದ್ದಾರೆ ಅತ್ಯಂತ ಡೇಂಜರಸ್. ನಾನು ಇದು ಒಂದೇ ಎರಡೇ ಅಂತ ಹೇಳ್ತಾ ಇಲ್ಲ, ಟೋಟಲ್ ಮಾರ್ಕೆಟ್ನಲ್ಲಿ ಸಿಗುವಂತಹ ತಂಪು ಪಾನೀಯಗಳು ಎಲ್ಲವೂ ಡೇಂಜರಸ್ಸೇ. ಸರಿ, ಓಕೆ, ಇರಲಿ, ಹೆಸರು ತಗೊಳ್ಳೋದು ಬೇಡ, ಯಾಕಂದ್ರೆ ಹೆಸರಿನಿಂದ ಮತ್ತು ಅಪಾಯಕ್ಕಾದ್ದು ಬೇಡ, ನಮಗೆ ಅವಶ್ಯಕತೆ ಇಲ್ಲ. ನೀವು ಬೇಕಂದ್ರೆ ಅದನ್ನು ಎಡಿಟ್ ಮಾಡಿ ಅದನ್ನು ಕಟ್ ಮಾಡ್ಕೋಬಹುದು. ಸರಿ, ಓಕೆ. ಈಗ ನೀವು ಹೊರಗಡೆ ಹೋಗಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಇಲ್ಲಿ ಫ್ರೆಶ್ ಕಬ್ಬಿನ ಜ್ಯೂಸ್ ಸಿಗ್ತದೆ ಅಂತ ನಿಮಗೆ ಬೋರ್ಡ್ ಕಾಣಿಸ್ತದೆ. ನೀವೇನ್ ಮಾಡ್ತೀರಾ, ಇಳಿದ್ಬಿಟ್ಟು ಒಂದೊಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿದ್ಬಿಟ್ಟು ಮನೆಗೆ ಹೋಗ್ತೀರಾ. ಆಕ್ಚುಲಿ ಕಬ್ಬಿನ ಹಾಲು ಕುಡಿಯೋದನ್ನ ಇನ್ನು ಮೇಲೆ ಬಂದ್ ಮಾಡಿಬಿಡಿ. ಯಾಕೆ, ಕಬ್ಬಿನ ಹಾಲು ಏನಕ್ಕೆ ಬೇಡ ಅಂತನ್ನೋದಾದ್ರೆ, ಇವತ್ತು ಕಬ್ಬಿಗೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಯೂರಿಯಾ ಮತ್ತು ಎನ್ಪಿಕೆ ಬಳಸ್ತಾರೆ. ನನ್ನ ಹತ್ರ ಬಳ್ಳಾರಿಯಿಂದ ಒಂದು ಪೇಷಂಟ್ ಬಂದಿತ್ತು. ಆ ಪೇಷಂಟ್ಗೆ ಬ್ಲಡ್ ಯೂರಿಯಾ 460, 460, 50 ಒಳಗಡೆ ಇರಬೇಕು, ಆದದ್ದು 460, 460. ಆಮೇಲೆ ಆಕೆ ಪೇಷಂಟ್, ಆಕೆ ಪೇಷಂಟು ಬ್ರದರು, ಆಕೆ ಸಿಸ್ಟರ್ ಬಂದದ್ದು ಇಲ್ಲಿ ನನ್ನ ಹತ್ರ ಔಷಧಿ ತಗೊಳ್ಳೋದಕ್ಕೆ. ಆಕೆ ಹೇಳಿದ್ಲು, 460 ಯೂರಿಯಾ ಏನಕ್ಕಾಯ್ತು ಅಂತ ಈಗ ಗೊತ್ತಾಯ್ತು ಅಂತಂದ್ಲು. ಏನಕ್ಕೆ ಅಂತ ಕೇಳಿದೆ. ಬೆಳಿಗ್ಗೆ ಮತ್ತು ರಾತ್ರಿ ಅರಿಶಿಣ ಕಾಮಾಲೆ ಅಂತ ಹೇಳ್ಬಿಟ್ಟು ದಿನಾಲು ಕಬ್ಬಿನ ಹಾಲು ನಾನೇ ಕುಡಿಸಿದ್ದೀನಿ 15 ದಿನ ಅಂತಂದ್ಲು. 15 ದಿನ ಕಬ್ಬಿನ ಹಾಲು ಕುಡಿಸಿದ ಮೇಲೆ ಆ ಬ್ಲಡ್ ಯೂರಿಯಾ 460 ಆದದ್ದು. ಈಗ ಎಷ್ಟೋ ಜನ ಕಬ್ಬಿನ ಹಾಲು ಕುಡಿದಿರ್ತಾರೆ, ಮಧ್ಯಾಹ್ನ ಹೊತ್ತು ಹೋಗಿ ಕುಡ್ಕೊಂಡು ಬರೋರು ಇರ್ತಾರೆ, ಸಂಜೆ ಹೋಗಿ ಕುಡಿಯೋರು ಇರ್ತಾರೆ, ಅವರಿಗೆ ಬಹಳ ಬೇಗ ಯೂರಿಯಾ ರಕ್ತದಲ್ಲಿ ಹೆಚ್ಚಾಗ್ತದೆ. ಆಮೇಲೆ ಇನ್ನೊಬ್ಬರು ಒಬ್ರು ಬಂದಿದ್ರು, ಸೆಬಾಸ್ಟಿಯನ್ ಅಂತ, ಆಕ್ಚುಲಿ ಹೀ ಇಸ್ ಫ್ರಮ್ ಶಿರ್ಸಿ. ಅವನಿಗೆ ಆಲ್ಮೋಸ್ಟ್ 180-200 ಬ್ಲಡ್ ಯೂರಿಯಾ. ಅವನು ಎಲ್ಲ ಬಂದ್ ಮಾಡ್ದ, ಕಂಟಿನ್ಯೂಸ್ ಆಗಿ 3 ತಿಂಗಳು ನಮ್ಮ ಔಷಧಿ ತಗೊಂಡ, ಪ್ಲಸ್ ಹೊರಗಡೆದನ್ನ ಟೋಟಲ್ ಆಗಿ ಬಂದ್ ಮಾಡ್ದ. ಹೊರಗಡೆದನ್ನ ಟೋಟಲ್ ಆಗಿ ಎಲ್ಲ
ಆರ್ಗ್ಯಾನಿಕ್ ಫುಡ್ ಊಟ ಮಾಡ ಶುರು ಮಾಡ್ದ, ಅವನಿಗೆ ಯೂರಿಯಾ ಅದು ಆಲ್ಮೋಸ್ಟ್ 60-70ಕ್ಕೆ ಬಂತು, ಆಮೇಲೆ ಕ್ರಿಯೇಟಿನ್ ಇನ್ನು 1.2ವರೆಗೂ ಬಂದಿತ್ತು. ಒಂದು ಇದು 4 ತಿಂಗಳಲ್ಲಿ ನಡೆದಂತಹ ಘಟನೆ. ಅದಕ್ಕೆ ನಾನು ಹೇಳೋದು, ಇನ್ನು ಮುಂದೆ ನೀವು ಎಷ್ಟು ಸಾವಯವ ಆಹಾರ ಊಟ ಮಾಡ್ತೀರಿ ಅಷ್ಟು ನಿಮಗೆ ಈ ಯೂರಿಯಾ ಕಡಿಮೆ ಆಗ್ತದೆ. ಆಮೇಲೆ ಬಜಾರ್ನಿಂದ ನೀವು ಕಬ್ಬಿನ ಹಾಲು ಕುಡಿಬೇಡಿ, ಮತ್ತು ಕಬ್ಬಿನ ಹಾಲಿನಿಂದ ತಯಾರಾದಂತಹ ಬೆಲ್ಲ ಸಕ್ಕರೆಯನ್ನು ನೀವು ಬಂದ್ ಮಾಡ್ಕೋಬೇಕು. ಆರ್ಗ್ಯಾನಿಕ್ ಸಕ್ಕರೆ ತಿನ್ಲಿ ಕಡ್ಡಿ ಇಲ್ಲ. ಹೇಳಿ, ಈಗ ನಾಟಿ ಅಕ್ಕಿಗೂ ಹೈಬ್ರಿಡ್ ಅಕ್ಕಿಗೂ ಏನ್ ಡಿಫ್ರೆನ್ಸ್ ಇರುತ್ತಂತ ಅಂತ ಹೇಳಬಹುದುಗಳೇ? ಇಲ್ಲ, ಈಗ ನನ್ ಡಿಫ್ರೆನ್ಸ್ ಗೊತ್ತು. ಏನು ಗೊತ್ತಾಗೋದಿಲ್ಲ, ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ. ಅದನ್ನ ನಾವು ರೈತರ ಹತ್ರ ಕನ್ಫರ್ಮ್ ಮಾಡ್ಕೊಂಡೇ ತಗೋಬೇಕಷ್ಟೇ. ಆಮೇಲೆ ಬಜಾರ್ನಲ್ಲಂತೂ ಅದು ಸಿಗೋದೇ ಇಲ್ಲ. ನಾನ್ ಸ್ವಲ್ಪ ಹೇಳ್ಬೋದಾ ಗುರುಗಳೇ, ಇದನ್ನ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ? ಯಾವುದು ಏನು ಗೊತ್ತಾಗ್ಲಿಲ್ಲ, ನಾಟಿ ಮತ್ತೆ ನಾರ್ಮಲ್ ಅಕ್ಕಿಗೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ. ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ. ಡಿಫ್ರೆನ್ಸ್ ನೀವು ನಾಟಿ, ಗೊತ್ತಿದೆ ಹೇಗಂದ್ರೆ, ನಾವು ಒಬ್ರು ಇದರಲ್ಲಿ ದಾವಣಗೆರೆಯಲ್ಲಿ ಹೋಗಿದ್ವಿ, ಒಂದು ಓಕೆ, ಹೋಗಿದ್ದು ರೈತರು ಹೇಳಿದ್ದು ನನ್ನ ಹತ್ರ, ಅದು ಅವ್ರು ತುಂಬಾ ವರ್ಷದಿಂದ ಮಾಡ್ತಾರೆ. ಆ ರೈತರು ಹೇಳಿದ್ರೆ, ಈಗ ನಾಟಿ ಅಕ್ಕಿಗಳು ತುಂಬಾ ಟೈಮ್ ತಗೊಳುತ್ತೆ ಬೇಯಲಿಕ್ಕೆ, ಇಮಿಡಿಯೇಟ್ಲಿ ಹೌದು ಬೇಯಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಈಗ ನಾರ್ಮಲ್ ಅಕ್ಕಿ ನಿಮಗೆ 2-3 ಸಿಟಿಯಲ್ಲಿ ಆಗೋದು, ಇದು ಒಂದೊಂದು 30-60 ನಿಮಿಷ, 1.5 ಗಂಟೆ ತಗೊಳುತ್ತೆ, ಡಿಪೆಂಡ್ ಆನ್ ದ ಅಕ್ಕಿ ಮೇಲೆ. ಮತ್ತೆ ನೋಡ್ಲಿಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ, ಅಷ್ಟು ಕಲರ್ ಇಲ್ಲ, ವೈಟ್ ಕಲರ್ ಬರಲ್ಲ, ನಾರ್ಮಲ್ ಆಗಿ ಫುಲ್ ವೈಟ್ ಬರಲ್ಲ. ಅದು ನೀವು ಪಾಲಿಶ್ ಮಾಡುವ ವಿಧಾನದ ಮೇಲೆ ಇರ್ತದೆ. ಪಾಲಿಶ್ ನೀವು ಹೆಚ್ಚು ಪಾಲಿಶ್ ಮಾಡಲಿಲ್ಲ ಅಂತಂದ್ರೆ ಕಲರ್ ಡಿಮ್ ಇರ್ತದೆ. ಹಾ, ಪಾಲಿಶ್ ಹೆಚ್ಚು ಮಾಡಿದ್ರೆ ವೈಟ್ನೆಸ್ ಹೆಚ್ಚು ಬರ್ತದೆ. ಮತ್ತೆ ಅದು ತಿಂದಾಗ ನಾರ್ಮಲ್ ಆಗಿ ಅಷ್ಟು ಟೇಸ್ಟ್ ಬರಲ್ಲ ಮೊದಲು ಮೊದಲು ತಿಂದಾಗ ಜನರಿಗೆ, ಯಾಕಂದ್ರೆ ಟೇಸ್ಟು ಒಂದು ಇರೋದಿಲ್ಲ, ಕಡಿಮೆ ತಿಂದ್ರೆ ಹೊಟ್ಟೆ ತುಂಬುತ್ತದೆ. ಹೊಟ್ಟೆ ತುಂಬಿಡುತ್ತೆ. ಮತ್ತೆ ಫುಲ್ ಡೇ ಅವರಿಗೆ ಏನು ಬೇಕಂತ ಅನ್ಸಲ್ಲ, ನಾರ್ಮಲ್ ಆಗಿ ಹೌದು ಗ್ಯಾಸ್ಟ್ರಿಕ್ ಬಂದಾಗ್ಬಿಡುತ್ತೆ, 2-3 ದಿವಸಲ್ಲಿ ಬಂದಾಗ್ಬಿಡುತ್ತೆ ಗ್ಯಾಸ್ಟ್ರಿಕ್. ಹೌದು ಹೌದು ಹೌದು. ನಿಮಗೆ ಅದು ಗ್ಯಾಸ್ ಟ್ರಬಲ್ ಆಗಲಿ, ಆಮೇಲೆ ಜೀರ್ಣ ತುಂಬಾ ನಿಧಾನಕ್ಕೆ ಆಗ್ತದೆ, ಬಟ್ ಜೀರ್ಣ ಚೆನ್ನಾಗಾಗ್ತದೆ, ಮೈಗೆ ತಾಕತ್ ಬರೋದು, ಎನರ್ಜಿ ಬರೋದಕ್ಕೆ ಶುರುವಾಗ್ತದೆ. ಸ್ಟಾರ್ಟ್ ಆಗುತ್ತೆ. ಮತ್ತೆ ನಾರ್ಮಲ್ ಆಗಿ ನಾವು ಒಂದು ಗೋವಾದಲ್ಲಿ ಒಬ್ರು ಇದ್ರು, ಸ್ವಾತಿ ಅಂತ ಹೇಳಿ, ಫರ್ಟಿಲಿಟಿ ಪ್ರಾಬ್ಲಮ್ ಇತ್ತು ಅವ್ರಿಗೆ, ಈ ಅಕ್ಕಿಗಳು ಕೊಟ್ಟಾಗ ಅವ್ರಿಗೆ, ಅವರೊಂದು ಫಸ್ಟ್ ಫಸ್ಟ್ ಹಾಗೆ ಏನು ಹೇಳ್ತಾರೆ ಅಂತ ತಗೊಂಡ್ರು ಅವರು ನಮ್ಮಲ್ಲಿ, ಈ ಸಿಂಧೂರ್ ಮತ್ತೆ ತಗೋತಾ ಇದ್ರು, ಈಗ ನಮ್ಮ ಮತ್ತೆ ಸ್ಟಾಕ್ ಇಲ್ಲ ಅದು. ಅದು ಹತ್ತತ್ರ ಒಂದು 2 ತಿಂಗಳು ತಗೊಂಡ ಕೂಡಲೇ ಅವ್ರದ್ದು ಫರ್ಟಿಲಿಟಿ ಪ್ರಾಬ್ಲಮ್ ಇದಾಯ್ತು ಅವ್ರಿಗೆ, ಈಗ ಮಗು ಯಾವ್ದಾಗಿದೆ ಗೊತ್ತಿಲ್ಲ ನಮಗೆ. ಸೊ ಅವ್ರಿಗೆ ಕಂಟಿನ್ಯೂಸ್ ಆಗಿ ತಗೊಂಡ್ರು ಅದನ್ನ, 3 ಹೊತ್ತು ತಗೋತಾ ಇದ್ರು ಗಂಡ ಹೆಂಡತಿ ಇಬ್ರು. ಲಾಸ್ಟಿಗೆ ಆಮೇಲೆ ಯೋಗ ಹಚ್ಚ ಅಂತ ಹೇಳಿದ್ರು, ಅವ್ರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಕೊನೆಯಲ್ಲಿ. ಬಟ್ ಆಫ್ಟರ್ 2 ಮಂತ್ಸ್ ದೇಲ್ ಗೆಟ್ ಪ್ರೆಗ್ನೆಂಟ್, ಶಿ ಗಾಟ್ ಪ್ರೆಗ್ನೆಂಟ್. ಸೊ ಕರೆಕ್ಟ್ ಸರ್. ಈಗ ನೀವು ಏನು ಕೇಳಿದ್ದು ಅಂತಂದ್ರೆ, ಸಾಮಾನ್ಯ ಅಕ್ಕಿಗೂ ಹೈಬ್ರಿಡ್ ಅಕ್ಕಿಗೂ ಮತ್ತು ಈ ನಾಟಿ ಅಕ್ಕಿಗೂ ಏನು ಡಿಫ್ರೆನ್ಸು ನಾವು ನೋಡಿದ್ರೆ ಗೊತ್ತಾಗ್ತದ? ನೋಡಿದ್ರೆ ಗೊತ್ತಾಗೋದಿಲ್ಲ, ಗೊತ್ತಾಗಲಿಲ್ಲ. ನೋಡಿದ್ರೆ ಗೊತ್ತಾಗೋದಿಲ್ಲ. ಮತ್ತೆ ಇನ್ನೊಂದು ಗುರುಗಳೇ, ಈಗ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಈಗ ವಾಗ್ಭಟ ಮಹರ್ಷಿಗಳ ಪ್ರಕಾರ ಈಗ ಆಹಾರವನ್ನ ಸೂರ್ಯ ಮತ್ತೆ ಗಾಳಿ ಇದ್ದಾಗ ಮಾತ್ರ ಮಾಡಬೇಕು, ಮತ್ತೆ ಓಪನ್ ವೆಸಲ್ ಅಲ್ಲಿ ಇಡಬೇಕಂತಿದೆ, ಹೌದು ಇದರಲ್ಲಿ ಕುಕ್ಕರ್ ಅಲ್ಲಿ ಮಾಡ್ಬಾರ್ದು ಅಂತ ಇದೆ, ಮಾಡಬಾರ್ದು ಅಂತ ಇದೆ, ಯಾಕಂದ್ರೆ ಕುಕ್ಕರ್ ಬಂದ್ಬಿಟ್ಟು ಅದನ್ನ ಸಪ್ರೇಟ್ ಮಾಡ್ಬಿಡುತ್ತೆ ಇದನ್ನ ಅಕ್ಕಿನ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅವಶ್ಯವಾಗಿ. ಆಕ್ಚುಲಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ, ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು, ಕುಕ್ಕರ್ನಲ್ಲಿ ಅಡುಗೆ ಮಾಡಬಾರ್ದು. ಮಣ್ಣಿನ ಪಾತ್ರೆಯಲ್ಲಿ ಏನಕ್ಕೆ ಅಡುಗೆ ಮಾಡಬೇಕು, ಮಣ್ಣಿನ ಪಾತ್ರೆ ಯಾಕೆ ಶ್ರೇಷ್ಠ ಅಂತಂದರೆ, ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಅದು 100ಕ್ಕೆ 100ರಷ್ಟು ಬೇಯ್ತದೆ, ಬೆಂದು ಬರ್ತದೆ. ಈಗ ಉದಾಹರಣೆಗೆ ನೀವು ಅಕ್ಕಿ ಅನ್ನ ಮಾಡಬೇಕಾದ್ರೆ ಅದು 1/2 ಗಂಟೆ ತಗೋತದೆ, ಅನ್ನ ತಯಾರಾಗ್ತದೆ, ಪೂರ್ತಿ ಬೆಂದು ಬರ್ತದೆ, 100ಕ್ಕೆ 100ರಷ್ಟು ಅದು ಬೆಂದು ಬರ್ತದೆ ಮತ್ತು ಅದು ಅನ್ನ ತಯಾರಾಗ್ತದೆ. ಈಗ ಅದೇ ಈ ಕುಕ್ಕರ್ನಲ್ಲಿ ಏನಾಗ್ತದೆ, ನೀವು ಕುಕ್ಕರು ಒಳಗಡೆ ಅಕ್ಕಿ ಹಾಕಿದ್ರಿ, ಮೊದಲು ನೀರು ಹಾಕಿದ್ರಿ, ಆಮೇಲೆ ಅಕ್ಕಿ ಹಾಕಿದ್ರಿ, ಅದರ ಮೇಲೆ ಮುಚ್ಚಳ ಇಟ್ಟ್ರಿ, ಆಮೇಲೆ ನೀವು ಅದನ್ನು ಒಲೆ ಮೇಲೆ ಇಟ್ಟ್ರಿ, ಅಗ್ನಿಸ್ಪರ್ಶ ಮಾಡಿದ್ರಿ, ಅದನ್ನ ನೀವು ಒಳಗಡೆ ಅದು ಅಕ್ಕಿ ಕುದಿಯೋದಕ್ಕೆ ಶುರುವಾಯಿತು, ನೀರು ಕುದಿಯೋದಕ್ಕೆ ಶುರುವಾಯಿತು, ನೀರು ಕುದಿಯೋದಕ್ಕೆ ಶುರುವಾದ ಮೇಲೆ ನಿಧಾನಕ್ಕೆ ನಿಧಾನಕ್ಕೆ 10 ನಿಮಿಷದಲ್ಲಿ ಅದು ಸೀಟಿ ಹೊಡಿಲಿಕ್ಕೆ ಶುರುವಾಗ್ತದೆ, ಸೀಟಿ ಹೊಡಿಲಿಕ್ಕೆ ಶುರುವಾಗ್ತದೆ. 10 ನಿಮಿಷದಲ್ಲಿ ಸೀಟಿ ಆಯಿತು ಅಂತ ನೀವು ಅದನ್ನ ಒಂದು 3 ಸೀಟಿ ಆದಮೇಲೆ ಕೆಳಗಡೆ ಇರಿಸ್ಕೊಳ್ತೀರಾ. ಆಕ್ಚುಲಿ 10 ನಿಮಿಷದಲ್ಲಿ ಯಾವುದು ಬೆಂದು ಬರೋದಿಲ್ಲ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ನಾವೆಲ್ಲರೂ ತಾಯಿ ಹೊಟ್ಟೆಯಿಂದ 9 ತಿಂಗಳು 9 ದಿನ ತಗೊಂಡು ಕುದ್ದು ಬೆಂದು ಹೊರಗಡೆ ಬಂದಿದ್ದೇವೆ. ಅದೇ ರೀತಿನೇ ಇದು ಒಂದು ಮಣ್ಣಿನ ಪಾತ್ರೆಯಲ್ಲಿ ಅದು ಕುದ್ದು ಬೆಂದು ಹೊರಗಡೆ ಬರಬೇಕಾದ್ರೆ ಅದು 1/2 ಗಂಟೆ ಅಂತೂ ಬೇಕೇ ಬೇಕು.
ಹತ್ತು ನಿಮಿಷದಲ್ಲಿ ಯಾವುದು ಅದು ಕುದಿಯೋದಿಲ್ಲ, ಒಡೆದು ಹೊರಗಡೆ ಬರ್ತದೆ. ಈಗ ಅಬಾರ್ಷನ್ ಆಯ್ತು, ಅಬಾರ್ಟ್ ಆಯ್ತು, ಕಡಿಕಾಯ್ತು, ಸತ್ತು, ಇದು ಮೂರ್ತಿಗಳಿಗೆ ಹೊರಗಡೆ ಬಂತು ಅಂತ ಸತ್ತೋಯ್ತು. ಇದು ಮೂರ್ತಿಗಳಿಗೆ ಹೇಗೆ ಹೊರಗಡೆ ಬರ್ತದೋ ಅದೇ ತರಾನೇ ಕುಕ್ಕರ್ನಲ್ಲಿ ಹತ್ತು ನಿಮಿಷದಲ್ಲಿ ಅದು ಅಡುಗೆ ಆಗೋದಿಲ್ಲ, ಹತ್ತು ನಿಮಿಷದಲ್ಲಿ ಅದು ಒಡೆದು ಹೊರಗಡೆ ಬರ್ತಾ ಇದೆ, ಸತ್ತು ಹೊರಗಡೆ ಬರ್ತಾ ಇದೆ. ಅದನ್ನು ಯಾರು ತಿಂತಾ ಇದ್ದಾರೆ ಅವ್ರ ಲೈಫು ಅಬಾರ್ಟ್ ಆಗ್ತಾ ಇದೆ. ಅದಕ್ಕೆ ನಾನು ಹೇಳೋದು ಕುಕ್ಕರ್ ಅನ್ನ ಬಳಸಬೇಡಿ. ಏನೇ ಆಗಲಿ ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಿಮಗೆ ಎಲ್ ಪಿ ಜಿ ಸ್ವಲ್ಪ ಗ್ಯಾಸ್ ಹೆಚ್ಚು ಉರಿದ್ರೂ ಪರವಾಗಿಲ್ಲ, ನಾನು ಹೇಳೋದಿಷ್ಟೇ, ನೀವು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳ್ಳಿ, ತೊಗರಿ ಬೇಳೆ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ, ಆಮೇಲೆ ಒಲೆ ಮೇಲಿಂದ ತಟ್ಟೆಗೆ, ತಟ್ಟೆಯಿಂದ ಹೊಟ್ಟೆಗೆ ಈ ಥರ ಊಟ ಮಾಡಬೇಕು. ಇದನ್ನು ವಾಗ್ಭಟ ಮಹರ್ಷಿಗಳು ಅವರು ಸಾವಿರಾರು ವರ್ಷಕ್ಕೆ ಮುಂಚೆನೆ ಏನಪ್ಪಾ ಬರೆದಿದ್ದಾರೆ ಅಂತಂದರೆ, ಈ ಒಲೆ ಮೇಲೆ ಮಾಡಿದಂಥ ಅನ್ನನ ಕೆಳಗಿಳಿಸ್ಕೊಂಡ ಮೇಲೆ 48 ನಿಮಿಷಗಳಲ್ಲಿ ಊಟ ಮಾಡಿ ಅಂತ ಹೇಳ್ತಾರೆ. 48 ನಿಮಿಷಗಳಲ್ಲಿ ಊಟ ಮಾಡಬೇಕು. ಅದನ್ನೇ ನಮ್ಮ ಹಿರಿಯರು ಒಲೆ ಮೇಲಿಂದ ತಟ್ಟೆಗೆ, ತಟ್ಟೆಯಿಂದ ಹೊಟ್ಟೆಗೆ ಅಂತ ಹೇಳಿದ್ರು. ನಾನು ಹೇಳೋದಿಷ್ಟೇ, ಎಷ್ಟು ಬೇಗ ನೀವು ಒಲೆ ಮೇಲಿಂದ ಯಾವುದೇ ಇರಲಿ, ಕಾದ ಹೆಂಚಿನ ಮೇಲಿಂದ ನೀವು ರೊಟ್ಟಿ ಇರಲಿ ಅಥವಾ ಒಲೆ ಮೇಲಿಂದ ತಟ್ಟೆಗೆ ಅನ್ನ ಇರಲಿ, ನೀವು ಈ ರೀತಿ ಬಿಸಿ ಬಿಸಿ ಊಟ ಮಾಡೋದಕ್ಕೆ ಶುರು ಮಾಡ್ತಿರೋ, ಆವಾಗ ನಿಮ್ಮ ಪ್ರಾಬ್ಲಮ್ಗಳು ಒಂದೊಂದೇ ಸಾಲ್ವ್ ಆಗೋದಕ್ಕೆ ಶುರುವಾಗ್ತವೆ. ಸರ್ ಅದೇ ವಿಡಿಯೋ ಆನ್ ಮಾಡ್ಬೋದಾ? ಬೇಡ ಸರ್, ಓಕೆ ಹೇಳಿ. ಹೊರಗಡೆ ಸರ್. ಅದೇ ನಮ್ಮನೇರಿಗೆ ಜ್ವರ ಬಂತು, ಜ್ವರ ಬರ್ತಿದ್ದಂಗೆ ಕಫ ಆಯ್ತು, ಜ್ವರ ಬಂತು, ಜ್ವರ ಬರ್ತಿದ್ದಂಗೆ ಕಫ ಆಯ್ತು, ಕಫ ಆಗ್ತಿದ್ದಂಗೆ ಒಂದ್ ಲೋಟ ನೀರ್ ಕುಡಿದ್ರು ಒಂದ್ ಗುಡ್ಕು ಹೊರಗ್ ಬರ್ತಿತ್ತು. ಆಮೇಲೆ ನಾನು ಅದಕ್ಕೂ ಮುಂಚೆ ಡೋಲೋ ಕೊಟ್ಟಿದ್ದೆ. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಸಣ್ಣ ಕ್ಲಿನಿಕ್ ಇತ್ತು, ಅವ್ರ ಪರಿಚಯದವ್ರು ಇದ್ರು ಅಂತ ಕರ್ಕೊಂಡು ಹೋದೆ. ಅವ್ರು ಏನೇನೋ ಎಲ್ಲ ಹಾಕಿ ನೋಡಿದ್ರು. ಮರುದಿನ ಕ್ರಿಯೇಟಿನ್ ಎಲ್ಲ ನೋಡಿದ್ರೆ 8.5 ಹೋಯ್ತು. ಆಮೇಲೆ ಯೂರಿಯಾ ಎಷ್ಟೋ ಜಾಸ್ತಿ ಹೋಗ್ಬಿಡ್ತು, ನಂಗೆ ನೆನಪಿಲ್ಲ ಅದು ಎಷ್ಟು ಡಬಲ್ ಆಗ್ಬಿಡ್ತಂತೆ. ಅವ್ರು ನನಗೆ ನಿಂತಲ್ಲೇ, ಆ ಡಾಕ್ಟರ್ ನನಗೆ ನಿಂತಲ್ಲೇ ಇಷ್ಟಿಷ್ಟೆಲ್ಲ ಆಗಿದೆ, ಅಯ್ಯೋ ಕಿಡ್ನಿ ಈಗ ನೀವು ಅದನ್ನ ಚೇಂಜ್ ಮಾಡ್ಬೇಕು, ಟ್ರಾನ್ಸ್ಫರ್ ಮಾಡ್ಬೇಕು, ಮೇಡಮ್ ನೀವೇ ಕೊಡ್ತೀರಾ, ಏನೇನೋ ಇಲ್ಲ ಅನ್ನಕ್ ಶುರು ಮಾಡ್ಬಿಟ್ರೆ ಅವ್ರು ನನಗೆ ನಿಂತಲ್ಲಯ್ಯ ಇಷ್ಟ ಆಯ್ತು. ಆಮೇಲೆ ಅವ್ರದ್ದು ಅವ್ರದ್ದೆಲ್ಲ ಏನ್ ಬಿಸ್ನೆಸ್ ಏನೋ ಗೊತ್ತಿಲ್ಲ ಅವರು. ಆಮೇಲೆ ನೆಕ್ಸ್ಟ್ ಇಲ್ಲೇ ನಂದ ಪರಿಚಯದವ್ರು ಇದಾರೆ, ಅಲ್ಲಿ ನೋಡಿದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ, ಕಡಿಮೆ ಆಗುತ್ತೆ, ಹಂಗೆ ಹಿಂಗೆ ಏನೇನೋ ಅಂತ ಅಂದ್ರು. ನಾನು ಅಷ್ಟೊತ್ತಿಗೆ ಲಗೇಜ್ ಪ್ಯಾಕ್ ಮಾಡ್ಬೇಕು, ಆ ಟೈಮ್ ಅಲ್ಲಿ ಅವರು ಜಸ್ಟ್ ನನಗೆ ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಬೇಕು, ನೀವೇ ಕೊಡ್ತೀರಾ ಮೇಡಮ್ ಅಂತೆಲ್ಲ ಕೇಳಿದ್ರು. ನಾನ್ ಡಾಕ್ಟರ್ ಗೆ ಏನೋ ಅಂತಿಲ್ಲ, ಅಂದ್ರೆ ಅವರು ನಮ್ಮನ್ನ ಎಷ್ಟ್ ಹೈ ಪಿಚ್ ಗೆ ತಗೊಂಡ್ ಹೋಗ್ತಾರೆ ಅಂತ ನಾನ್ ಅಂತ. ನಮಗೆ ಏನೋ ಗೊತ್ತಿಲ್ಲ, ಡಿಸಿಷನ್ ಏನೋ ಗೊತ್ತಿಲ್ಲ ಆ ಟೈಮ್ ಅಲ್ಲಿ. ಆಮೇಲೆ ಎಸ್ ಟಿ ಎಂ ಗೆ ಹೋದೆ, ಅವರು ಹಾಗೆ ಸರ್ ನಿಮ್ಮ ಹತ್ರ ನಾನು ಮತ್ತೆ ಮೆಡಿಸಿನ್ ಅನ್ನ ಎಲ್ಲ ತಗೋಬೇಕಿದ್ದ, ರೈಸ್ ಎಲ್ಲ ನಾನು ಈ ಕಡೆ ಬಂದು ನನಗೆ ಕೆಲವು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾನೆ, ನನಗೆ ಟೈಮ್ ವೇಸ್ಟ್ ಆಯ್ತು. ಅಲ್ಲಿ ನನಗೆ ಟ್ರೀಟ್ಮೆಂಟ್ ಎಲ್ಲ ಕೆಲವು ಕೊಟ್ಟು ಈಗ 1.64 ಗೆ ಬಂತು ಕ್ರಿಯೇಟಿನ್. ಡಯಾಲಿಸಿಸ್ ಮಾಡ್ತಿದ್ದಾರೆ ಈಗ? ಇಲ್ಲ ಸರ್ ಇಲ್ಲ, ನಾನು ಇಲ್ಲ, ನಾನು ನಾಲ್ಕು ನಿಮ್ಗೆ ಹೇಳಿದೆ ಅಲ್ಲ ತಿಂಗಳಿಂದ. ಅವಾಗ ಡಯಾಲಿಸಿಸ್ ಬೇಡ ಅಂತ ಹೇಳಿ ನಿಮ್ಗೆ. ಹೌದು. ನೀವ್ ಎಲ್ಲಿಂದ ಕಾಲ್ ನಾನೀಗ ಮಾಡ್ತಿರೋದು? ನಾನೀಗ ಹಾವೇರಿಯಿಂದ ಸರ್. ಹಾವೇರಿಂದ. ಓಕೆ ಓಕೆ, ಹಾಂ ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಹಾಂ ಹಾಂ ಸರಿ ಸರಿ ಓಕೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಆಕ್ಚುಲಿ ಜ್ವರ, ನೆಗಡಿ, ಕೆಮ್ಮು, ಮಲಬದ್ಧತೆ, ಹೊಟ್ಟೆ ನೋವು, ಮೊಣಕಾಲು ನೋವು, ತಲೆನೋವು, ಶರೀರದ ಯಾವುದೇ ಭಾಗದಲ್ಲಿ ನೋವು, ಮಾನಸಿಕ ಆಘಾತ, ಟ್ರಾವೆಲಿಂಗ್ ಮಾಡೋದು, ಇಂಥ ಸಂದರ್ಭಗಳಲ್ಲಿ ಕ್ರಿಯಾಟಿನಿನ್ ಹೆಚ್ಚಾಗಿ ಹೇಳ್ತದೆ. ಇದನ್ನೇ ಈ ಡಾಕ್ಟರ್ಗಳು ಅದರ ಲಾಭ ತಗೋತಾರೆ. ಅಲ್ಲ, ಇದಕ್ಕಿಂತ ಜಾಸ್ತಿ ಹೇಳೋದು ಬೇಡ. ಓಕೆ ಆಯ್ತು. ಜ್ಯೋತಿ ಗಿರೀಶ್ ಅವ್ರು ಹೇಳಿ. ಹೇಳಿ ಹಲೋ ಹೇಳಿ. ಸರ್, ನನ್ನ ಮಗಳಿಗೆ 12 ವರ್ಷ, ಓಕೆ. ದುಂಬಿ ಅಂತ ಅವಳ ಹೆಸರು. ಅವಳಿಗೆ ಕ್ರಿಯೇಟಿನ್ 2.38 ಇದೆ ಸರ್, ಬೈ ಬರ್ತ್ ಇಂದನು ಕಿಡ್ನಿ ಎರಡು ಸ್ಮಾಲ್ ಕಿಡ್ನೀಸ್ ಆಗಿದೆ. ಇವಾಗ 3 ಮಂತ್ಸ್ 2 ಮಂತ್ಸ್ ಬ್ಯಾಕ್ ಟೆಸ್ಟ್ ಮಾಡಿಸಿದೆ, 2.38 ಇದೆ ಸರ್ ಕ್ರಿಯೇಟಿನ್. ಅವಳ ಇಯರ್ಸ್ ಓಕೆ ಆಯ್ತು. ಬೇಕರಿ ಐಟಮ್ಗಳನ್ನ ಜಾಸ್ತಿ ಕೊಡ್ತೀರಾ? ಸರ್, ಬೇಕರಿ ಐಟಮ್ಸ್ ಏನ್ ಕೊಡಲ್ಲ ಸರ್, ಅಲ್ಲ, ಅಂದ್ರೆ ಒಟ್ಟಾರೆ ಕೊಡೋದಿಲ್ವಾ ಅಥವಾ ಸ್ವಲ್ಪ ಸ್ವಲ್ಪ ಕೊಡ್ತೀರಾ? ಸ್ವಲ್ಪ ತಗೊಂತಾಳೆ, ಜಾಸ್ತಿ ಏನು ಇದ್ ಮಾಡಲ್ಲ, ಚಾಕ್ಲೇಟ್ಸ್ ಆ ತರ ತಗೋತಾಳೆ ಅಷ್ಟೇ, ಏನು ಬೇಕರಿ ಐಟಮ್ಸ್ ಏನು ತಂದು ಕೊಡಲ್ಲ ನಾನು, ಚಾಕ್ಲೇಟ್ಸ್ ಮಾತ್ರ ತಿಂತಾಳೆ. ಬೈ ಬರ್ತ್ ಇಂದನು ಎರಡು ಸ್ಮಾಲ್ ಕಿಡ್ನೀಸೆ ಅಲ್ಲ, ಇರ್ಲಿ, ಕ್ರಿಯೇಟಿವ್. ನೀವು ಮಜ್ಜಿಗೆ ಕುಡಿಯೋದ್ರಿಂದ
ದಿನಾಲು ಮಜ್ಜಿಗೆ ಕುಡಿಯೋದ್ರಿಂದ ಕಿಡ್ನಿ ಸೈಜ್ ದೊಡ್ಡದು ಮಾಡಬಹುದು. ದಿನ ಮಜ್ಜಿಗೆ. ಹೌದು, ಓಕೆ ಓಕೆ ಸರ್. ಅದೇ ಮಧ್ಯಾಹ್ನದ ಸರ್ ನಂತರ ಅವಳಿಗೆ. ಮಜ್ಜಿಗೆ ಹುಳಿ ಇರಬಾರ್ದು, ಸಪ್ಪೆ ಇರಬೇಕು, ನೀರು ಹೆಚ್ಚಾಕಿರ್ಬೇಕು. ಬೆಣ್ಣೆ ತೆಗೆದಂತ ಮಜ್ಜಿಗೆನ ಬೇಬಿ ಕುಡಿಯೋದ್ರಿಂದ ನೀವು ಅಟ್ಲೀಸ್ಟ್ ಒಂದು 8-10 ತಿಂಗಳು ಅಥವಾ 1 ವರ್ಷ ಕುಡಿದ್ಬಿಟ್ಟು ಮತ್ತೊಮ್ಮೆ ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು. ಕಿಡ್ನಿ ಸೈಜ್ ದೊಡ್ಡದಾಗಿರ್ತದೆ. ಓಕೆ ಓಕೆ ಗುರುಗಳೇ. ಶರಣ ಶರಣ್, ಕಿಡ್ನಿ ಸೈಜ್ ದೊಡ್ಡ ಮಾಡಲಿಕ್ಕೆ ಮಜ್ಜಿಗೆನ ಕುಡಿಬೇಕು ಪ್ರತಿನಿತ್ಯ ಮಧ್ಯಾಹ್ನ ಕಾಲದಲ್ಲಿ. ಓಕೆ ಶರಣ ಹೇಳಿ. ಸರ್ ನಮಸ್ತೆ. ನಮಸ್ಕಾರ, ಹಾಂ ಹೇಳಿ. ಸರ್ ನಾನು ಒಬ್ರಿಗೆ ಟ್ರೀಟ್ ಮಾಡ್ತಾ ಇದ್ದೆ, ಮತ್ತೆ ಇನ್ನೊಬ್ರುದು ಇಬ್ರುದು ಅವ್ರಿಗೆ ಕಿಡ್ನಿ ಸ್ಟೋನ್ ಅಂತ ರಿಪೋರ್ಟ್ ಬಂದಿತ್ತು, ಆಮೇಲೆ ಕ್ರಿಯಾಟಿನೈನು ಜಾಸ್ತಿ ಇತ್ತು. ಟ್ರೀಟ್ ಮಾಡ್ತಿದ್ದೆ, ಅವರು ಹೇಳಿದ್ರು ಕಿಡ್ನಿ ಸ್ಟೋನು ಮೂವ್ ಆಗೋದು ನಂಗೆಲ್ಲ ಗೊತ್ತಾಗ್ತಿದೆ ಅಂತ. ಆದ್ರೆ ಸಡನ್ ಆಗಿ ಒಂದಿನ ತುಂಬಾ ಪೇಯ್ನ್ ಬಂದು ಅವ್ರು ಹೇಳಿದ್ದು ನನ್ಗೆ ಕಿಡ್ನಿನಲ್ಲಿ ಪಸ್ ಆಗೋಗ್ಬಿಟ್ಟಿದೆ ಅಂತ. ಮತ್ತೆ ಅವರು ಬೇರೆ ಬೇರೆ ಅಲೋಪತಿ ಮೆಡಿಸನ್ಗೆ ಹೋಗಿ ಮತ್ತೆ ಏನು ಕ್ಲಿಯರ್ ಮಾಡ್ಕೋತಾ ಇದಾರೆ ಅವರು. ಮತ್ತೆ ಇನ್ನೊಬ್ರಿಗೂ ಅಷ್ಟೇನೆ, ಅವ್ರಿಗೆ ಏನೇನು ಪೇಯ್ನು ಏನು ಇರ್ಲಿಲ್ಲ. ಇನ್ನ ಕೇಳಿ ಸ್ಟೋರಿ, ಪೇಯ್ನು ಏನು ಇರ್ಲಿಲ್ಲ, ಜಸ್ಟ್ ತಲೆನೋವು ಬಂದಾಗ ಅವರೊಂದು ಡೋಲೋ ಏನೋ ಮಾತ್ರೆ ತಗೋತಿದ್ರಂತೆ ಅಷ್ಟೇ ಅಂತೆ. ಆದ್ರೆ ಇದ್ದಕ್ಕಿದ್ದಂಗೆ ಅವರು ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಹೇಳಿರೋದು ನಿಮ್ಗೆ ಕಿಡ್ನಿನಲ್ಲಿ ಇನ್ಫೆಕ್ಷನ್ ಆಗಿ ಸಿವಿಯರ್ ಪಸ್ ಆಗಿದೆ ಅಂತ. ಅದು ಪೈಪ್ ಎಲ್ಲ ಹಾಕಿದ್ರು ಬಟ್ ಪಸ್ ಅವ್ರಿಗೆ ಆಗ್ದೇನೆ ಕೊನೆಗೆ ಅವ್ರಿಗೆ ರಿಮೂವ್ ಏನೋ ಮಾಡಿದ್ರು ಅಂತ ಅನ್ಸುತ್ತೆ. ಈ ಪಸ್ ಆಗೋದು ನನ್ಗೆ ಅಷ್ಟೊಂದು ಏನ್ಕೆ ಅದು ಏನು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಸಿಂಟಮ್ಸು ಗೊತ್ತಾಗ್ದೇನೆ ಇದ್ದಕ್ಕಿದ್ದಂಗೆ ಪಸ್ ಅಂತ ಅಂತಾರಲ್ಲ, ಅದ ಏನಕ್ಕೆ ಅಂತ ಕೇಳ್ಬೇಕಾಗಿತ್ತು ಸರ್. ಅಲ್ಲ, ಏನಕ್ಕಾಗ್ತದೆ ಆಗ್ತದೆ, ನಾವು ತಿನ್ನೋ ಆಹಾರದಿಂದಾನೇ ಆಗೋದು. ನಾವು ತಿನ್ನೋ ಆಹಾರ ಸರಿಯಾಗಿಲ್ಲ. ಈಗ ಮೊದಲನೇ ಮಾತು, ಈಗ ಎಲ್ಲ ಕಡೆನೂ ವಿಷ ಬಿತ್ತಿ ವಿಷ ತಿಂತ ಇದ್ದಾರೆ, ಇದನ್ನಾದ್ರೂ ಒಪ್ಕೋತೀರಾ? ಅವ್ರು ಮ್ಯೂಟ್ ಮಾಡಿದ್ದಾನೆ ಹೇಳಿ. ಮ್ಯೂಟ್ ಮಾಡಿದ್ದೀರಾ? ಸರಿ, ಓಕೆ ಓಕೆ ಸರಿ. ಇವತ್ತು ವಿಷ ಬಿತ್ತಿ ವಿಷ ತಿಂತ ಇದ್ದಾರೆ, ಅದೇ ಕಾರಣಕ್ಕೆ ಎಲ್ಲ ಕಡೆನೂ ಈ ಪ್ರಾಬ್ಲಮ್ಗಳು ಶುರುವಾಗಿರೋದು. ಓಕೆ ನಾನು ಹೇಳೋದು ಏನೋ ಆಗಿದೆ, ಆಗಿದೆ ಅಂದಮೇಲೆ ಅದಕ್ಕೆ ಏನು ಉಪಾಯ ಮಾಡಬೇಕು ಅದನ್ನು ವಿಚಾರ ಮಾಡಿ. ಪುನರ್ನವಾದಿ ಕಾಢ ಅಥವಾ ಪುನರ್ನವಾಸವ ಅಂತ ನಿಮಗೆ ಬಾಟ್ಲ್ಗಳು ಸಿಗ್ತವೆ. ಹಲೋ, ಬೇಕಂದ್ರೆ ಅವ್ರು ಬರ್ಕೋಬಹುದು. ಓಕೆ ಅಲ್ಲ, ಅನ್ಮ್ಯೂಟ್ ಮಾಡ್ಬೋದು ಅಲ್ಲಿ ತನಕ. ಹೇಳಿ. ಪುನರ್ನವಾಸವ ಅಥವಾ ಪುನರ್ನವಾದಿ ಕಾಢ ಅಂತ ಬಾಟ್ಲ್ಗಳು ಬರ್ತವೆ, ಅದನ್ನ ಡೈಲಿ 2 ಅಥವಾ 3 ಚಮಚ ಬೆಳಿಗ್ಗೆ ಮತ್ತು ರಾತ್ರಿ ಊಟದ ನಂತರ ತಗೊಳ್ಳೋದ್ರಿಂದ ನಿಮಗೆ ಇದು ಪಸ್ ಆಗೋದು ಅಥವಾ ಕಿಡ್ನಿ ಸಮಸ್ಯೆಗಳು, ಕಿಡ್ನಿ ಇನ್ನೂ ಚೆನ್ನಾಗಿ ಸುಧಾರಣೆ ಆಗೋದಕ್ಕೆ ಒಂದು ದಾರಿ ಆಗ್ತದೆ. ಓಕೆ ಸರ್. ಅಲ್ಲ ಸರ್, ಅದು ಅವ್ರ ಸಿಂಟಮ್ಸೇ ಗೊತ್ತಾಗ್ಲಿಲ್ವಲ್ಲ ಸರ್, ಅದಕ್ಕೆ ಕೇಳ್ತಾ ಇದ್ದೀನಿ. ಈ ಅಲ್ಲ, ಸಿಂಟಮ್ಸ್ ನಾವೇ ಇದ್ರೆ ತಿಳ್ಕೊಳ್ಳೋದು ಅಂತ. ಮೇಡಮ್ ಅವ್ರು ಹೇಳ್ತಿರೋದು ಗೊತ್ತಾ? ಈಗ ನಾರ್ಮಲ್ ಆಗಿ ಯಾವುದೇ ಸಿಂಪ್ಟಮ್ಸ್ ಗೊತ್ತಾಗಲ್ಲ, ನೀವು ಅದನ್ನ ಡಯಾಗ್ನೋಸ್ ಮಾಡಿಸ್ಬೇಕಾಗತ್ತೆ. ಯಾರು ಡಯಾಗ್ನೋಸ್ ಮಾಡಿದವ್ರು ಹೇಳ್ತಾರೆ ರಿಪೋರ್ಟ್ ಏನಂತೇಳಿ. ಆ ರಿಪೋರ್ಟ್ ಮೇಲೆ ನೀವು ಅವ್ರಿಗೆ ಈಗ ಅಲೋಪತಿಯಲ್ಲಿ ಡಯಾಗ್ನೋಸ್ ಮಾಡಿದ್ರೆ ಅದರರ್ಥ ಅಲೋಪತಿಯಲ್ಲಿ ನೀವು ಅದನ್ನ ಟ್ರೀಟ್ ಮಾಡ್ಕಂತೇನಿಲ್ಲ. ಡಯಾಗ್ನೋಸ್ ರಿಪೋರ್ಟ್ ನಾವು ತಗೊಂಡು ನಿಮ್ಗೇನು ಗೊತ್ತಿದೆ, ಈಗ ನಮ್ಮ ಇದರಲ್ಲಿ ಏನಾಗ್ತೇವೆ, ನಾವು ಕಲರ್ ಆಗ್ತೇವೆ, ಕಿಡ್ನಿ ರಿಫೆಕ್ಟ್ ಬ್ಲ್ಯಾಕ್ ಕಲರ್ ಆಗ್ತೇವೆ ನಾರ್ಮಲ್ ಆಗಿ. ಅದು ಆಗ್ತಿದ್ದೆ ಸರ್, ನೀವು ಆಗ್ತಿದ್ದೆ. ಅದನ್ನ ಹಾಕ್ಬೋದು, ಇಲ್ಲ ಅದನ್ನ ಸೀಡ್ಸ್ ಹಾಕ್ಬೋದು. ಎಲ್ಲಿ ಪಾಯಿಂಟ್ ನನಗ್ ಗೊತ್ತಿಲ್ಲ, ನಾನು ಕಿಡ್ನಿ ಸ್ಟೋನ್ ಗೆ ಅಂತ K10 ಸ್ಟಮಕ್ ಪಾಯಿಂಟ್ ಎರಡು ಹಾಕಿದ್ದೆ. ಒಂದು ಹಾಕ್ಬೋದು, ಮತ್ತೆ ಇವರು ಹೇಳಿದ್ದು ನೀವು ಮಾಡ್ಬೋದು ಅದನ್ನ ನಾರ್ಮಲ್ ಆಗಿ. ನೀವು ಅದನ್ನ ಇದನ್ನ ಕೌಂಟರ್ ಪಾಯಿಂಟ್ ಮಾಡ್ಕೋಬಹುದು. ಓಕೆ, ಸರಿ ಸರ್, ಥ್ಯಾಂಕ್ ಯು. ನಮಸ್ತೆ. ಅನ್ಮ್ಯೂಟ್ ಮಾಡಿ. ಯೋಗ ಸ್ಪೇಸ್ ಅಂತಿದ್ದಾರೆ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತಿದೆ, ಇನ್ನೊಂದು 15 ನಿಮಿಷ ಕೇಳ್ತಾ ಬರ್ತೇನೆ. ಹೇಳಿ ಸರ್ ಸರ್, ನಮಸ್ತೆ. ಬೇಗ ಪಾಯಿಂಟ್ ಕೇಳ್ಬಿಟ್ರೆ ನಮಸ್ತೆ ತುಂಬ ಒಳ್ಳೇದು. ಏನಿದೆ ಪ್ರಾಬ್ಲಮ್? ಸರ್, ನಾನು ಪ್ರೊಫೆಷನಲಿ ನಾನೊಬ್ಬ ನ್ಯೂಟ್ರಿಷನಿಸ್ಟು. ಸೊ ಹಲವಾರು ಕಾಯಿಲೆಗಳನ್ನ ಸುಮಾರು 6 ವರ್ಷದಿಂದ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಬಂದಿದ್ದೀನಿ ಥ್ರೂ ನ್ಯಾಚುರಲಿ. ನೀವೇನು ಆ ಫುಡ್ಗಳು ಹೇಳ್ತೀರಾ ಅದೇ ರೀತಿ ಫಾಲೋ ಮಾಡಿಕೊಂಡು ಇವತ್ತಿಗೂ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ನನಗೆ ಇವತ್ತಿಗೂ ಇರ್ತಕ್ಕಂಥ ಒಂದು ಪ್ರಶ್ನೆ, ಮಕ್ಕಳು ಹುಟ್ಟಿದಾಗ ಬರ್ತಕ್ಕಂಥ ಶುಗರ್ ಕಾಯಿಲೆ, ಟೈಪ್ 1 ಡಯಾಬಿಟಿಸ್, ಅದಕ್ಕೆ ನನ್ನ ಹತ್ರ ಔಷಧಿ ಇಲ್ಲ. ಟೈಪ್ 1 ಇದಕ್ಕೆ ಕಾರಣ ಏನು ಅಂತ ಏನಾದರೂ ತಿಳ್ಕೋಬಹುದಾ ನಾನು? ಇಲ್ಲ, ಯಾಕಂದ್ರೆ ಇವತ್ತಿಗೂ ಇವತ್ತು ನನಗೆ ಅದು ಕ್ಲಿಯರ್ ಆಹಾರ, ಆಗದಿರೋ ಪ್ರಶ್ನೆ ಅದು ನಮಗೆ. ಅಲ್ಲ ಅಲ್ಲ, ಇವತ್ತು ಏನಾಗಿದೆ ಅಂತಂದ್ರೆ ಟೋಟಲ್ ಬೇಸ್ ನಾವೆಲ್ಲ ಕಳ್ಕೊಂಡಿದ್ದೀವಿ. ಓಕೆ,
ಈ ನಮ್ಮ ಹಿರಿಯರು ಏನ್ ಹೇಳಿದಾರಪ್ಪ ಅಂತಂದ್ರೆ, ಬಸವೇಶ್ವರರು ಏನ್ ಹೇಳಿದ್ರು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಆಕ್ಚುಲಿ ನಾವು ಚೆನ್ನಾಗಿರೋ ಜಮೀನ್ ಎಲ್ಲ ಕಳ್ಕೊಂಡು ಈಗ ನಾವು ಕಳ್ಕೊಂಡು ಹುಡುಕಾಡ್ತಾ ಇದೀವಿ. ಓಕೆ, ಜಮೀನ್ ಕಳ್ಕೊಂಡಿದೀವಿ, ಜಮೀನ್ ಕಳ್ಕೊಂಡ ಮೇಲೇನೆ ನಮ್ಮ ಆರೋಗ್ಯ ಕಳ್ಕೊಳ್ತಾ ಇದೀವಿ. ಮುಂಚೆ ಈಗ ನೀವೇನ್ ಹೇಳ್ತಾ ಇದಿರಲ್ಲ ಟೈಪ್ 1 ಡಯಾಬಿಟಿಸ್, ಇದು ಈ ಪ್ರಮಾಣದಲ್ಲಿ ಎಲ್ಲೋ ಮುಂಚೆ ಗೊತ್ತಿರ್ಲಿಲ್ಲ, ಹೌದು, ಈಗ ಅತ್ಯಂತ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಫುಡ್ಡು. ನೀವು ಫುಡ್ ಎಷ್ಟು ಸಾವಯವ ಆಹಾರ ಊಟ ಮಾಡ್ತೀರಾ ಅಷ್ಟು ನಿಮಗೆ ಈ ಕಾಯಿಲೆಗಳ ಬರೋದೇನೆ ಕಮ್ಮಿ. ಓಕೆ. ಮತ್ತೆ ನನಗೆ ಇನ್ನೊಂದು ಪ್ರಶ್ನೆ ಇದೆ ಸರ್, ಕೊನೆ ಪ್ರಶ್ನೆ. ಹೇಳಿ. ಇದು ನಾನು ಮಾಡ್ತಿರೋದು ಎಷ್ಟು ಸರಿ ಗೊತ್ತಿಲ್ಲ. ಪ್ರತಿಯೊಬ್ಬರು ನನ್ನ ಹತ್ರ ಕಾಯಿಲೆ ಅಂತ ಬಂದಾಗ ನಾನು ಮೊದಲು ಆಗ್ತಕ್ಕಂಥ ಕಂಡೀಷನ್ ಏನು, ಅಲೋಪತಿ ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ ಅದನ್ನು ಇಮಿಡಿಯೇಟ್ ಆಗಿ ಬಿಡಬೇಕು ಅನ್ನೋದು. ಪ್ರತಿಯೊಬ್ಬರಿಗೂ ನಾನು ಮೊದಲನೇ ಹಾಕೋ ಕಂಡೀಷನ್ನೇ ಅದು, ಅಲೋಪತಿ ಮೆಡಿಸಿನ್ಸ್ನ ಇಮಿಡಿಯೇಟ್ ಆಗಿ, ಇಂಗ್ಲಿಷ್ ಮೆಡಿಸಿನ್ಸ್ ಏನಿದೆ ಅದನ್ನು ಬಿಡಿಸ್ತಾ ಇದ್ದೀನಿ. ಅದು ಸರಿನಾ ತಪ್ಪ? ನೀವು ಕರೆಕ್ಟ್ ಬೇಸ್ ಮೇಲೆ ನಿಂತ್ಕೊಂಡಿದ್ದೀರಾ. ಓಕೆ, ಥ್ಯಾಂಕ್ ಯು. ಯಾಕೆ ಅಂತಂದ್ರೆ, ಕೆಮಿಕಲ್ ಹಾಕಿ ಜಮೀನ್ ಕಳ್ಕೊಂಡಿದ್ದೇವೆ, ನೀವು ಪ್ಯೂರ್ ಮತ್ತೆ 100% ಕೆಮಿಕಲ್ ಹಾಕಿ ಶರೀರ ಕಳ್ಕೊಳ್ತಾ ಇದ್ದೀರಿ. ಹೌದು, ಇಷ್ಟೇ, ದಿಸ್ ಇಸ್ ಸಿಂಪಲ್ ಇಕ್ವೇಶನ್. ಈಗ ಪಿಂಡಾಂಡೆ ಬ್ರಹ್ಮಾಂಡೆ ಅಂತ ಹೇಳ್ತಾರೆ, ಯತ್ ಪಿಂಡೆ ತತ್ ಬ್ರಹ್ಮಾಂಡೆ, ಹೌದಾ? ಈ ಈ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ನಮ್ಮ ಶರೀರದಲ್ಲಿದೆ, ನಿಮ್ಮ ಶರೀರದಲ್ಲೂ ಇದೆ, ಹೌದಾ? ಹೌದು. ಹಾ, ಈಗ ಎಕ್ಸ್ ಈಜ್ಕಲ್ ಟು ವೈ, ಎಕ್ಸ್ ಈಜ್ಕಲ್ ಟು ಪಿಂಡ, ವೈ ಈಜ್ಕಲ್ ಟು ಬ್ರಹ್ಮಾಂಡ ಅಂತ ತಿಳ್ಕೊಂಡ್ರೆ, ನಾವು ಎಕ್ಸ್ ಈಜ್ಕಲ್ ಟು ವೈ ಅಂತ ಇಟ್ಕೊಂಡ್ರೆ, ಎಕ್ಸ್ ಪ್ಲಸ್ 10 ವೈ ಪ್ಲಸ್ 10 100 ಈಜ್ಕಲ್ ಟು ವೈ ಪ್ಲಸ್ 100, ಇದನ್ನು ಒಪ್ಪುತ್ತೀರಾ? ಒಪ್ಕೊಳ್ಳೇಬೇಕಾಯ್ತು. ಹೌದು ಹೌದಾ? ಹೌದು ಅಲ್ಲ, ಯಾರು ಸೈನ್ಸ್ ಬೇಸ್ ಇಡಿದಾರೋ ಅವ್ರು ಇದನ್ನು ಒಪ್ಕೊಳ್ಳೇಬೇಕು. ಹೌದು ಎಕ್ಸ್ ಹೌದು ಪ್ಲಸ್ ಯೂರಿಯಾ ಪ್ಲಸ್ ಎನ್ ಪಿ ಕೆ ಈಜ್ಕಲ್ ಟು ವೈ ಪ್ಲಸ್ ಯೂರಿಯಾ ಪ್ಲಸ್ ಎನ್ ಪಿ ಕೆ, ಹೌದು, ಖಂಡಿತವಾಗ. ಅಲ್ಲ ಇದನ್ನ ಯಾರು ಅರ್ಥನೆ ಮಾಡ್ಕೊಳ್ತಾ ಇಲ್ಲ. ಗೌರ್ಮೆಂಟ್ ಯಾರು ಹೌದು ಇದನ್ನ ರಿಪೋರ್ಟ್ ಕೊಡೋದಿಲ್ಲ, ಯಾಕಂದ್ರೆ ರಿಪೋರ್ಟ್ ಕೊಟ್ರೆ ಇವರ ಬಂಡವಾಳ ಎಲ್ಲ ಹೊರಗೆ ಬೀಳ್ತದೆ. ಇಲ್ಲ, ನನಗದು ಸುಮಾರು ಸಲ ನಾನು ಎಷ್ಟೋ ಕಡೆ ಕ್ಲಾಸಸ್ ಕೊಡ್ಬೇಕಾದ್ರೆ ನನಗೆ ಥ್ರೆಟ್ ಬಂದಿರೋದು ಅದೇ ಸರ್. ನನಗೆ ಶಿವಮೊಗ್ಗದಿಂದ ಕೆಲವು ಡಾಕ್ಟರ್ಸ್ ಕಾಲ್ ಮಾಡಿರೋದು ಅದೇ, ಈ ರೀತಿ ನೀವು ಲೈಕ್ ಜನರ ದಾರಿ ತಪ್ಪಿಸ್ತಾ ಇದ್ದೀರಾ, ಇಂಗ್ಲಿಷ್ ಹೌದು ಮೆಡಿಸಿನ್ಸ್ ತಗೋಬಾರ್ದು ಅಂತ ಹೇಳ್ತಾ ಇದ್ದೀರಾ ಅಂತೇಳಿ ಸುಮಾರು ಥ್ರೆಟ್ಗಳು ಬಂದಿದೆ ನನಗೆ. ಬಟ್ ಸ್ಟಿಲ್ ನಾನು ಸತತವಾಗಿ 8 ವರ್ಷದಿಂದ ಯಾವುದೇ ರೀತಿಯಾದಂಥ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಳ್ಳೋದಿಲ್ಲ. ಆ್ಯಂಡ್ ಈವನ್ ನನ್ನ ಮಿಸ್ಸಸ್ಗೂ ಕೂಡ ಪ್ರೆಗ್ನೆನ್ಸಿಲಿ ಯಾವುದೇ ರೀತಿಯಾದಂಥ ಇಂಗ್ಲಿಷ್ ಮೆಡಿಸಿನ್ಸ್ ಕೊಟ್ಟಿಲ್ಲ. ಇವತ್ತು ನನ್ನ ಮಗುಗೆ 1 ವರ್ಷ 8 ತಿಂಗಳು, ಅವಳಿಗೂ ಕೂಡ ಇವತ್ತು ಹುಷಾರ್ ತಪ್ಪರೆ ಯಾವುದೇ ರೀತಿಯಾದಂಥ ಇಂಗ್ಲಿಷ್ ಮೆಡಿಸಿನ್ಸ್ ಕೊಡೋದಿಲ್ಲ. ಥ್ರೂ ಎಲ್ಲಾನು ನ್ಯಾಚುರಲ್ ಆಗೇನೆ. ನನ್ನ ಪುಣ್ಯಕ್ಕೆ 1.5 ವರ್ಷದಿಂದ ಈ ಆಯುಷ್ ಮಂಡಲಂ ನನ್ನ ಒಂದು ಗಮನಕ್ಕೆ ಸಿಕ್ತು. ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಏನೇನು ನಡೀತಾ ಇರುತ್ತೆ ಅದನ್ನು ಕೂಡ ನಾನು ಫಾಲೋ ಮಾಡ್ತಾ ಇರ್ತೀನಿ. ನಮ್ಮ ಮನೆಯಲ್ಲಿ ಆ್ಯಂಡ್ 14 ವರ್ಷ ಆಯ್ತು ನಾವು ಇಂಗ್ಲಿಷ್ ಹಾಂ, ಮೆಡಿಸಿನ್ಗಳ ಸಮೀಪ ಇಲ್ಲ. ಓಕೆ. ಥ್ಯಾಂಕ್ ಯು ಸರ್, ಜೊತೆಗೆ ಅವತ್ ಥ್ಯಾಂಕ್ ಯು. ಪ್ರೆಗ್ನೆನ್ಸಿ ಟೈಮಲ್ಲಿ ನಾನೇನು ನನ್ನ ಮಿಸ್ಸಸ್ಗೆ ಫೀಡ್ ಮಾಡಿದ್ದೆ, ನ್ಯಾಚುರಲ್ ಆಗಿ ಏನು ತೊಗೊಂಡು ಹೋಗಿದ್ದೆ, ಇವತ್ತು ನನ್ನ ಮಗಳು ಕೂಡ ಅಷ್ಟೇ ಗಟ್ಟಿಯಾಗಿದ್ದಾಳೆ. ಕರೆಕ್ಟ್ ಸರ್, ಅದನ್ನೇ ಹೇಳೋದು. ಹಾಂ, ನಾಟಿ ಆಹಾರ ಊಟ ಮಾಡಿ, ಮಾತೃದೇವೋ ಭವ ಅಂತ ಕರೀತಾರೆ. ಮಾತೃದೇವ ಅಂದ್ರೆ ನಮ್ಮ ಹಡದಾಕೆ, ಹಡದಾಕೆನ ಬಿಟ್ಬಿಡಿ, ಯಾಕೆ ಸುಮ್ಮನೆ ನಿಮಿತ್ತ ಮಾತ್ರ, ಆದ್ರೆ ನಮಗೆ 100 ವರ್ಷದವರೆಗೆ ನಮಗೆ ಕೈ ಹಿಡಿಯೋಳು ಭೂತಾಯಿ. ಹೌದು, ಆಕೆನ ಚೆನ್ನಾಗಿ ನೋಡ್ಕೊಳ್ಳಿ, ಆಕೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ. ಇದನ್ ಖಂಡಿತ. ಬಿಟ್ರೆ ನಮಗೆ ಮತ್ತೊಂದು ಬೇರೆ ಮಾತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸರ್ ನಮಸ್ತೆ, ನಾನು ಅನುಷ್ಕಾ ನಮಸ್ಕಾರ, ದಯಾನಂದ ಅವ್ರ ತಂದೆ. ಹೇಳಿ ಹೇಳಿ. ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ. ತುಂಬಾ ನೀವು ಚೆನ್ನಾಗಿ, ಆರಾಮಿಡಿ, ಯಾಕಂದ್ರೆ ನಿಮ್ಮ ಊಟ ಆಗಿದೆ. ಕರೆಕ್ಟು ಕರೆಕ್ಟು, ನಿಮ್ಮಿಂದಾಗಿ ಇವತ್ತು ಹಲವಾರು ನಿಮ್ಮ ಇನ್ಫ್ಲೂಯೆನ್ಸನೇ, ಯಾಕಂದ್ರೆ ದಯಾನಂದ ಅವರು ಅಷ್ಟು ದೂರ ಬೆಳಗಾವ್ ಬಂದು ನಿಮ್ಮನ್ನ ಭೇಟಿಯಾದ ನಂತರನೇ ನಮ್ಗೆ ಇಷ್ಟೊಂದು ನಾಟಿ ಆಹಾರಗಳ ಒಂದು ಅವೈಲೆಬಿಲಿಟಿ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ ಅಂತ ನಮ್ಗೆ ಪರಿಚಯ ಆಗಿತ್ತು. ಮತ್ತೆ ನಿಮ್ಮಿಂದಾನೇ ಇವತ್ತು ನಮ್ಮ ಪ್ರತಿಯೊಂದು ಆಯುಷ್ ಮಂಡಲಂ ಸದಸ್ಯರು ನಾಟಿ ಆಹಾರ ತಿಂತಿದ್ದಾರೆ ಅಂದ್ರೆ ಅದು ನಿಮ್ಮ ಆಶೀರ್ವಾದದಿಂದನೇ ಶುರುವಾದದ್ದು. ಹಾಗಾಗಿ ನಿಮ್ಗೊಂದು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ತಮಗೂ ಸಹಿತ ಧನ್ಯವಾದಗಳು. ಇದನ್ನ ಯಾಕಂತಂದ್ರೆ ಇಡೀ ಕರ್ನಾಟಕ ತುಂಬಾ ಬೆಳೆಸಿದವ್ರು ನೀವು.
ಅದು ನಾವು ಒಂದು ಚಾನಲ್ ಅಷ್ಟೇ ಸರ್, ಯಾಕಂದ್ರೆ ನಾವು ತಲುಪಿಸ್ಬೇಕು ಅನ್ನೋ ನಮ್ದು ಒಂದು ಆಸೆ ಆಕಾಂಕ್ಷೆ ಇದ್ದಿದ್ರಿಂದಾಗಿ ದಯಾನಂದ್ ಅವರ ಶ್ರಮ ಪಟ್ಟು ನಿಮ್ಮನ್ನ ಭೇಟಿ ಮಾಡಿ ಅಷ್ಟು ದೂರ ಬಂದು ಇದು ವೆರೈಟಿ ಬೇರೆ ಬೇರೆ ತರಹದ ಅಕ್ಕಿಗಳು. ಈಗ ನೋಡಿ ಡಯಾಬೆಟಿಕ್ ಗೆ ಅಂತಾನೆ ಒಂದು ಸಿಂಧೂರ ಮಧುಸಾಲೆ ಅಂತ ಇದೆ, ಹೆಣ್ಮಕ್ಳಿಗೆನೆ ಅಂತ ಒಂದು ರೈಸ್ ಇದೆ, ಒಂದ್ ಒಂದೊಂದ್ ಸೀಸನ್ ಗೆ ಅಂತ ಒಂದೊಂದ್ ಕಾಯಿಲೆಗೆ ಅಂತ ಒಂದೊಂದ್ ಅಕ್ಕಿಗಳಿದಾವೆ. ಆ ಎಲ್ಲಾ ಅಕ್ಕಿಗಳ ಪರಿಚಯ ನಮ್ಗೆ ಆಗಿದ್ದೇ ನಿಮ್ಮ ಮೂಲ ಮುಖಾಂತರ. ಹಾಗಾಗಿ ನಮ್ಮ ಪ್ರತಿಯೊಂದು ಆಯುಷ್ ಮಂಡಲಂ ಸದಸ್ಯರಿಗೆ ಇದನ್ನ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಆಶೀರ್ವಾದದಿಂದಾಗಿ ನಾವು ಇಷ್ಟೆಲ್ಲ ಅಕ್ಕಿಗಳನ್ನ ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಕರ್ನಾಟಕದಲ್ಲಿ ಏನೇನ್ ನಮ್ಗೆ ತಲುಪಬಹುದು ಎಷ್ಟೊಂದು ವೆರೈಟಿಗಳಿಗೆ, ಆದ್ರೆ ನಮ್ಗೆ ಇನ್ನೂ ಪರಿಚಯ ಸಿಕ್ಕಿಲ್ಲ. ಹಾಗಾಗಿ ಕೆಲವೊಂದು ಪದಾರ್ಥಗಳನ್ನ ಮಹಾರಾಷ್ಟ್ರದಿಂದ ಸಪ್ಲೈ ಮಾಡ್ತಾ ಇದೀವಿ. ಮನು ಅವರು, ಮನು ಅವ್ರ ಪ್ರಶ್ನೆಗೆ ಅವ್ರು ಕೇಳ್ತಿದ್ರು ಯಾಕೆ ಹುಟ್ಟೋ ಮಗುಗೆ ಡಯಾಬಿಟಿಕ್ ಬರ್ತಾ ಇದೆ ಅಂತ. ಅವ್ರಿಗೆ ಒಂದೇ ಒಂದು ಸಣ್ಣ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ತಾಯಿ ಗರ್ಭಾವಸ್ಥೆನಲ್ಲಿದ್ದಾಗ ಅವಳು ಯಾವ ರೀತಿಯ ಆಹಾರಗಳನ್ನ ಸೇವಿಸ್ತಾಳೋ ಆ ಆಹಾರ ರಕ್ತ ಆಗಿ ಆ ರಕ್ತ ಮಗುವಿನ ಬೆಳವಣಿಗೆಗೆ ಸಹಕಾರಿಯಾಗೋದ್ರಿಂದಾಗಿ ತಾಯಿ ಯಾವ ರೀತಿಯ ಆಹಾರಗಳನ್ನ ತಗೊಳ್ತಾಳೋ ಅದ್ರ ಮೇಲ್ಗಡೆ ಮಗುವಿನ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈಗ ನೋಡಿ, ಅದು ಒಂದಾಯ್ತು. ಆದ್ರೆ ಆಹಾರ ಅಂತಂದ್ರೆ ನೀವು ಅದೇ ಕೆಮಿಕಲ್ ಹಾಕಿದ ಆಹಾರ ತಿನ್ನೋದ್ರಿಂದಾನೇ ಇವತ್ತು ಎಲ್ಲ ಕಡೆನು ಇದು ಪ್ರಾಬ್ಲಮ್ಗಳು ಶುರುವಾಗಿರೋದು. ಹೌದು. ಮತ್ತೆ ನೋಡಿ ಈಗ ಎಲ್ಲಾರು ಬರೇ ವೈಟ್ ರೈಸ್ ತಿಂತಿದ್ದಾರೆ, ಹಾಗಾಗಿ ಗರ್ಭಾವಸ್ಥೆನಲ್ಲಿರುವಂತಹ ಮಹಿಳೆ ಕೂಡ ಎಷ್ಟು ಈ ಅನ್ಪಾಲಿಶ್ಡ್, ಹೈಲಿ ಅನ್ಪಾಲಿಶ್ಡ್ ಅಂತ ಹೈಲಿ ಪಾಲಿಶ್ಡ್ ಅಂತ ಹೇಳ್ತೀವಲ್ಲ, ಪಾಲಿಶ್ ಮಾಡಿರೋ ಬಿಳಿ ಅಕ್ಕಿ, ಅದರಿಂದಾನೇ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಅನ್ನ ಸಾಂಬಾರು ಎಲ್ಲಾನು, ಇಡ್ಲಿ ದೋಸೆ ಇಡ್ಲಿ ಹುಳಿ ದೋಸೆ, ಮಾಡಿ ಅದನ್ನ ಹುಳಿ ಮಾಡಿ 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 ಹುಳಿ ಮಾಡಿ ತಿನ್ನೋದು ಅದನ್ನ. ಅದು ಹುಳಿ ಮಾಡೋದು ಬೇರೆ ಪ್ರಶ್ನೆ, ಅದು ಬೇರೆ ಇರುತ್ತೆ. ಆದ್ರೂ ಅದು ಹೈಬ್ರಿಡ್ ರೈಸ್ ಇಂದ ಹುಳಿ ಫರ್ಮೆಂಟೆಡ್ ಆಹಾರ ಪದಾರ್ಥಗಳು ಸಹ ಪಿತ್ತನ ಆಗ್ರಿವೇಟ್ ಮಾಡುತ್ತೆ. ಈ ಎಲ್ಲಾ ಆಹಾರ ಪದಾರ್ಥಗಳನ್ನ ನಾವು ಯಾವಾಗ ಪಾಲಿಶ್, ಹೈಲಿ ಪಾಲಿಶ್ಡ್ ಅಕ್ಕಿಯಿಂದ ತಯಾರಿಸಿ ನಾವು ಸೇವನೆ ಮಾಡ್ತೀವೋ ಆಗ ಗರ್ಭಾವಸ್ಥೆನಲ್ಲಿರೋ ಮಹಿಳೆಗೆ ಆ ಗರ್ಭದಲ್ಲಿರುವಂತಹ ಮಗುಗೆ ಸಿಗ್ಬೇಕಾಗಿರುವಂತಹ ಕೆಲವೊಂದು ಪೌಷ್ಟಿಕಾಂಶಗಳ ಕೊರತೆಯಿಂದಾಗಿ ಈಗ ಲೇಟೆಸ್ಟ್ ಆಗಿ ಬರ್ತಾ ಇರೋದು ಹಾರ್ಟ್ ಡಿಸೀಸಸ್ಗಳು. ಸುಮಾರು ವರ್ಷದ ಹಿಂದೆಯಿಂದ ಡಯಾಬಿಟಿಕ್ ಎಲ್ಲ ಶುರು ಆಗಿದೆ ಮಕ್ಕಳಿಗೆ, ಆದ್ರೆ ಈಗ ಕಂಡು ಬರ್ತಿರೋದು ಹಾರ್ಟ್ ಅಲ್ಲಿ ಪ್ರಾಬ್ಲಮ್. ಸೊ ಕೆಲವೊಂದು ಬೇಕಾಗಿರುವಂತ ಈಗ ಥಯಾಮಿನ್ ಆ ತರ ಕೆಲವೊಂದು ಬೇಕಾಗಿರುವಂತಹ ನರಿಶ್ಮೆಂಟ್ ಮಕ್ಕಳಿಗೆ ಸಿಗ್ತಾ ಇಲ್ಲ, ಸಿಗ್ತಾ ವಿಟಮಿನ್ಸ್ ಇಲ್ಲ. ಆಗ್ಲಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಹುಟ್ಟದಾಗ್ಲೇನೆ ಈ ಕೆಲವೊಂದು ಕಾಯಿಲೆಗಳಿಂದ ಮಗು ಬಳಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಯಾವ್ದಾದ್ರು ಗರ್ಭಾವಸ್ಥೆನಲ್ಲಿರೋ ಮಹಿಳೆ ನಿಮ್ಗೆ ನಿಮ್ಮ ಹತ್ರ ಬಂದಾಗ ಸಜೆಸ್ಟ್ ಮಾಡ್ಬೇಕಾಗಿರೋದು ಮಿಲ್ಲೆಟ್ಸ್. ಈಗ ರಾಗಿಗೂ ಅತೀ ಹೆಚ್ಚು ಯೂರಿಯಾ, ಈಗ ಒಂದು ವಿಡಿಯೋನಲ್ಲಿ ದಯಾನಂದ್ ಅವ್ರು ಶೇರ್ ಮಾಡಿದ್ರು, ಪ್ರೋಟೋಕಾಲ್ನ ನಾವು ಫಾಲೋ ಮಾಡೋದಿಲ್ಲ ನಾವು ಇಂಡಿಯನ್ಸ್ ರೈತರು. ಈಗ ಇಷ್ಟೇ ಪ್ರಮಾಣದಲ್ಲಿ ಯೂರಿಯಾ ಹಾಕ್ಬೇಕು ಅಂತ ಗೌರ್ಮೆಂಟ್ ಹೇಳಿರ್ತಾರೆ, ಆದ್ರೆ ನಾ ರೈತರು ಅದನ್ನ ಫಾಲೋ ಮಾಡೋದಿಲ್ಲ. ಯಥೇಚ್ಛವಾಗಿ ಗೊಬ್ಬರಗಳನ್ನ ಹಾಕೋದು, ಯಥೇಚ್ಛವಾಗಿ ಔಷಧಿಗಳನ್ನ ಸಿಂಪಡಿಸೋದು, ಅದೆಲ್ಲ ಮಾಡೋದ್ರಿಂದಾಗಿ ಏನಾಗ್ತಿದೆ ಅಂದ್ರೆ ಆ ಒಂದು ಸಿರಿಧಾನ್ಯಗಳಲ್ಲಿ ಅಂದ್ರೆ ನಮ್ಗೆ ಕರ್ನಾಟಕದಲ್ಲಿ ಹೈಯೆಸ್ಟ್ ನಾವು ಸೇವನೆ ಮಾಡೋದು ಈ ಕಡೆ ಚಿಕ್ಕಬಳ್ಳಾಪುರ ಮಂಡ್ಯ ಎಲ್ಲ ಸೇವನೆ ಮಾಡೋದು ರಾಗಿ, ಆ ಕಡೆ ರಾಗಿ ಉತ್ತರ ಕರ್ನಾಟಕಕ್ಕೆ ಹೋದಾಗ ಜೋಳ. ಜೋಳ. ಸೊ ಅದೂ ಇಳುವರಿ ಜಾಸ್ತಿ ಬರಲಿ ಅಂತಾಗಿ ಅದಕ್ಕೂ ಜಾಸ್ತಿ ಜಾಸ್ತಿ ಈ ಗೊಬ್ಬರಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳು ಮತ್ತೆ ಔಷಧಿಗಳನ್ನ ಸಿಂಪಡಿಸ್ತಿರೋದ್ರಿಂದಾಗಿ ಅದರಿಂದನೂ ನಮ್ಗೆ ಕೆಮಿಕಲ್ಸ್ ಜಾಸ್ತಿ ಹೋಗ್ತಾ ಇದೆ. ಸೊ ಇದೆಲ್ಲಾ ಕಾರಣ ಆಗುತ್ತೆ ಹುಟ್ಟೋ ಮಗುಗೆ ಯಾಕೆ ಬರ್ತಾ ಇದೆ ಅಂತ. ಸೊ ಅದನ್ನ ಈ ನಾವು ರೀತಿ ರಿವರ್ಸ್ ಮಾತು ಮಾಡ್ಲಿಕ್ಕೆ ಇವತ್ತು ಔಟಮ್ ಈ ಆಗಿದೆ. ರೀತಿ ಮಾತುಗಳನ್ನ ನಾನು ಆಕ್ಚುಲಿ ಒಂದು ಕ್ಲಾಸ್ ಅಲ್ಲಿ ಮಾತಾಡಿ ನನಗೆ ಅದರಿಂದ ಅಪೋಸ್ ಬಂದು ಪ್ರೋಗ್ರಾಮ್ನ ಮಧ್ಯದಲ್ಲೇ ಕಟ್ ಮಾಡಿ ನನ್ನನ್ನು ಹೊರಗಾಕಿದ್ದು ಇದೆ ರೈತರುಗಳು. ಇದೇ ಮಾತು ನಾನು ಹೇಳಿದ್ದಕ್ಕೆ ಅಂದ್ರೆ ಮೂಲ ಕಾರಣಗಳು ನೀವೇ ಆಗ್ತಿದ್ದೀರಾ, ರೈತರುಗಳು ಆಗ್ತಾ ಇದ್ದೀರಾ, ಈ ತರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದು ಒಂದೇ ಕಾರಣಕ್ಕೆ ಆ ಪ್ರೋಗ್ರಾಮ್ನ ಅರ್ಧದಲ್ಲಿ ನನ್ನನ್ನು ಕಟ್ ಮಾಡಿ ಹೊರಗಡೆ ಹೋಗಿ ನೀವು ರೈತರ ಬಗ್ಗೆ ಮಾತಾಡ್ತೀರಾ ನೀವು ಅಂತೇಳಿ ನಾನು ಹೊರಗಡೆ ಹಾಕಿದ್ದು ಇದೆ. ಇವತ್ತಿಗೂ ನಾನು ಯಾವುದೇ ಟ್ರೀಟ್ಮೆಂಟ್ ಕೊಡ್ತಿದ್ರು ನಂದು ಶುರುವಾಗೋದು ಇವತ್ತು ಸಿರಿಧಾನ್ಯದಿಂದಾನೆ. ವಿತಿನ್ 1 ಮಂತ್ ಅಲ್ಲಿ 4.5 ಕ್ರಿಯಾಟಿನ್ ಲೆವೆಲ್ 4.5 ಪಾಯಿಂಟ್ ಕಡಿಮೆ ಆಗಿರುವಂತದ್ದು ಇದೆ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಳ್ತಿರೋರು. ಸೊ ಆ ರೀತಿ ನಾನು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೀನಿ. ಬಟ್ ಜನ ಒಪ್ಕೊಳಕ್ ರೆಡಿ ಇಲ್ಲ. ಇವತ್ತು ಇಂಗ್ಲಿಷ್ ಮೆಡಿಸನ್ಸ್ಗೆ ಎಷ್ಟ್ರ ಮಟ್ಟಿಗೆ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ
ಅವ್ರು ಏನ್ ಮಾಡಿದ್ರು ಕೇಳೋದಕ್ಕೆ ತಯಾರೇ ಇಲ್ಲ. ಅಂದ್ರೆ ನಿಮ್ಮ ಹತ್ರ ಹೆಂಗೆ ಸರ್ ಏನು ಡಯಾಲಿಸಿಸ್ ನಿಲ್ಲಿಸ್ತೀರಾ? ಮಾಡೋದಿಕ್ ಆಗೋದಿಲ್ಲ ಸರ್, ನಾವ್ ಯಾರನ್ನು ಫೋರ್ಸ್ ಮಾಡೋದಿಕ್ ಆಗೋದಿಲ್ಲ, ಜಸ್ಟ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೋದಷ್ಟೇ. ಮತ್ತೆ ಯಾರನ್ನು ನೀವು ಇನ್ನೊಂದ್ ಮಾತು ಹೇಳಿದ್ರಿ, ಇಮಿಡಿಯೇಟ್ ಆಗಿ ಆಲೋಪತಿ ಮೆಡಿಸನ್ಸ್ ನ ಡಿಸ್ಕಂಟಿನ್ಯೂ ಮಾಡಿಸ್ತೀನಿ ಅಂತ ಕೆಲವೊಬ್ರದ್ದು ಮೈಂಡ್ ಸೆಟ್ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರತ್ತೆ, ಓ ಹೌದು ಬಿಟ್ಬಿಟ್ಟಿದೀನಿ ನನಗೆ ಏನಾದ್ರು ಆಗ್ಬಿಟ್ರೆ. ಸೊ ಹಾಗಾಗಿ ನಾವ್ ಯಾರನ್ನು ಫೋರ್ಸ್ ಮಾಡೋದಿಕ್ ಆಗೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ನೀವು ಡಿಸ್ಕಂಟಿನ್ಯೂ ಮಾಡ್ಬೋದು. ಸ್ವಲ್ಪ ದಿನ ಈ ನಿಮ್ದು ಡಯಟ್ ನನ್ನು ಚೇಂಜ್ ಮಾಡಿಕೊಂಡು ನಿಮ್ದೇನು ನ್ಯೂಟ್ರಿಷನ್ಸ್ ಸಜೆಷನ್ಸ್ ಇದೆಯಲ್ಲ ಅದನ್ನ ಕೊಡ್ತಾ, ಅದಾದ ನಂತರ ನಿಧಾನಕ್ಕೆ ನೀವು ಮೆಡಿಸನ್ಸ್ ನ ಡಿಸ್ಕಂಟಿನ್ಯೂ ಮಾಡ್ಬೋದು ಅಂತ ನೀವು ಅವ್ರಿಗೆ ಎನ್ಕರೇಜ್ ಮಾಡ್ಬೋದು. ಒಬ್ರು ಮೆಸೇಜ್ ಮಾಡ್ತಿದ್ದಾರೆ, ಪ್ಲೀಸ್ ಕಟ್ ಡೌನ್ ದ ಕಾನ್ವರ್ಸೇಷನ್ ಅಂಡ್ ಲೆಟ್ ಅದರ್ ಸ್ಟಾಕ್ ಅಂತ. ಈ ತರ ಒಂದು ಕಾನ್ವರ್ಸೇಷನ್ಸ್ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಹೆಣ್ಮಗುನು ಹೆಣ್ಮಗಳು ಇರಬಹುದು, ಸೊಸೆಯಂದಿರಾಗಿರಬಹುದು, ಮುಂದಿನ ದಿನ ಗರ್ಭ ಧರಿಸ್ತಾರೆ. ಅವರ ಗರ್ಭಾವಸ್ಥೆನಲ್ಲಿ ಯಾವ ರೀತಿಯ ಆಹಾರ ಕೊಡಬೇಕು ಅನ್ನೋ ಅವೇರ್ನೆಸ್ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಬೆಳೆಸ್ಕೊಂಡ್ರೆ ನೀವು ನಿಮ್ಮ ಮನೆಯ ವಂಶಸ್ಥ ಮೊಮ್ಮಗಳಾಗಿರ್ಬೋದು ಮಗಳಾಗಿರ್ಬೋದು ಮುಂದಕ್ಕೆ ಯಾರು ನೆಕ್ಸ್ಟ್ ಜನರೇಷನ್ ಬರ್ತಾರೋ ಅವರು ಅವರ ಆರೋಗ್ಯ ನಿಮ್ ಕೈನಲ್ಲಿರತ್ತೆ. ನನ್ಗೆ ಪರ್ಸನಲ್ ಆಗಿ ನಾನು ಯಾವಾಗ್ಲೂ ಯಾವುದೇ ಅವೇರ್ನೆಸ್ ಕೊಟ್ರು ಅದು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅನ್ವಯಿಸುತ್ತೆ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಆರೋಗ್ಯನ ನಾವು ಕೊಡಬೇಕು ಅಂದ್ರೆ ಈ ತರ ಒಂದು ನಾಲೆಜ್ ನ ನೀವೆಲ್ರು ಇಟ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಮಿಸ್ಟರ್ ಮನು ಮೂಲಕ ಈ ಒಂದು ನಾಲೆಜ್ ನಿಮ್ಮೆಲ್ರಿಗೂ ತಲುಪಿದೆ, ಮತ್ತೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ಪಾಟೀಲ್ ಗುರುಗಳು ನಿಮ್ಗೆ ಕೊಡ್ಲಿದ್ದಾರೆ. ಸೊ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಗುರುಗಳು. ಇನ್ನೊಂದು ಇಬ್ಬರು ಜನ ಕೇಳ್ಬಿಡುವ, ಭಾರತಿಯವರು ಕೇಳಿ, ಭಾರತಿ ಗುರುಗಳು ಇನ್ನೊಬ್ರು ಕೇಳ್ತಿದ್ದಾರೆ. ಒಂದು ಕಿಡ್ನಿ ದೊಡ್ಡದು, ಒಂದು ಕಿಡ್ನಿ ಚಿಕ್ಕದಿದೆ ಅಂತೆ, ಅವ್ರು ಕೂಡ ಮಜ್ಜಿಗೆ ತಗೋಬೋದಲ್ಲ? ಅವಶ್ಯವಾಗಿ ತಗೋಬಹುದು. ಓಕೆ ಓಕೆ. ಟೀನಾ, ಟೀನಾ ಐಫೋನ್. ಹಲೋ, ನಮಸ್ತೆ ಸರ್. ನಮಸ್ಕಾರ. ಹಲೋ, ವಿಡಿಯೋ ವಿಡಿಯೋ ಬೇಕಾ? ಹಲೋ, ನಮಸ್ತೆ. ಹೇಳಿ. ಆಕ್ಚುಲಿ ಇದೇ ತರ ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಹೇಳ್ಬೋದಾ ಒಂದು 2 ಮಿನಿಟ್ಸ್? ಓಕೆ. ಒಂದು ಎಂತದ್ದು ಸರ್? ಹಾ, ಮಿಡಲ್ ಈಸ್ಟ್ ಅಲ್ಲಿ. ಹೌದು ಹೌದು, ಮಿಡಲ್ ಈಸ್ಟ್ ಅಲ್ಲಿ. ಹೌದು, ನಾನು ದುಬೈನಲ್ಲಿ ಇರೋದು. ಒಂದು 3 ತಿಂಗಳ ಹಿಂದೆ ನಂಗೆ ಟಾನ್ಸಿಲ್ ಶುರು ಆಯ್ತು. ಆ ಟ್ರಾನ್ಸಲ್ಸ್ ಎಷ್ಟು ಆಂಟಿಬಯೋಟಿಕ್ಸ್ ತಗೊಂಡ್ರು ವಾಸಿನಿ ಆಗ್ಲಿಲ್ಲ. ಅಂಡ್ ನಾನು ಒಂದೂವರೆ ತಿಂಗಳು ತುಂಬಾ ಸಫರ್ ಆದೆ. ಏನೇನೋ ಟೆಸ್ಟ್ ಗಳು ಮಾಡಿದ್ರು, ಏನೇನೋ ಸ್ವಾಪ್ ಟೆಸ್ಟ್ ಅದು ಇದು ಅಂತ 2 ತಿಂಗಳು ಹಾಗೆ ಮಾಡಿದ್ರು. ಎವ್ರಿ ವಾರ ನನಗೆ ಆಂಟಿಬಯೋಟಿಕ್ಸ್ ಚೇಂಜ್ ಮಾಡ್ತಾ ಇದ್ರು. ಲಾಸ್ಟಿಗೆ ನನಗೆ ಸಾಕಾಗ್ಬಿಟ್ಟು ನಾನು ಹೇಗೂ ನಿಮ್ಮ ಆಯುಷ್ ಮಂಡಲದ್ದು ವಿಡಿಯೋಸ್ ಗಳು ನೋಡ್ತಾ ಇದ್ದೆ. ಒಂದ್ಸತಿ ನೆನಪಾಯ್ತು, ನನ್ನ ಅಜ್ಜಿ ಒಂದ್ಸತಿ ನನಗೆ ಔಷಧಿ ಹೇಳಿದ್ರು ತುಂಬಾ 10-20 ವರ್ಷದ ಹಿಂದೆ. ಅದು ಜಸ್ಟ್ ಮನೆಗೆ ಬಂದ್ಬಿಟ್ಟು ಗಾರ್ಲಿಕ್ ಮತ್ತೆ ಪೆಪ್ಪರ್ ಮತ್ತೆ ಸಾಲ್ಟ್ ಚೆನ್ನಾಗಿ ಕುಟ್ಬಿಟ್ಟು ನಾನು ಥ್ರೋಟ್ ಗೆ ಚೆನ್ನಾಗಿ ಅಪ್ಲೈ ಮಾಡ್ಬಿಟ್ಟು ಅದು ಗಾರ್ಗಲ್ ಮಾಡಿದೆ. ದಟ್ ವಾಸ್ ದ ಲಾಸ್ಟ್ ಡೇ ನನಗೆ ಥ್ರೋಟ್ ಇನ್ಫೆಕ್ಷನ್ ನಿಂತೋಯ್ತು. ಇವತ್ ತನಕ ಮತ್ತೆ ಅದು ಯಾವತ್ತೂ ಬರ್ಲಿಲ್ಲ. ದಿಸ್ ಇಸ್ ದ ಇಫೆಕ್ಟ್ ಆಫ್ ಆಂಟಿಬಯೋಟಿಕ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ತಿಳ್ಕೊಂಡು ನಾವು ಸುಮ್ಮನೆ ಇರಬೇಕು, ಜನಗಳಿಗೆ 4 ಜನಗಳಿಗೆ ಹೇಳಬೇಕು. ಯಾ, ಇದನ್ನ ನಾವು ಇಂಗ್ಲಿಷ್ ಡಾಕ್ಟರ್ ಮುಂದೆ ಹೇಳೋದಕ್ಕೆ ಹೋಗೋದಿಲ್ಲ, ಅವ್ರು ಇದನ್ನ ಒಪ್ಪೋದಿಲ್ಲ. ಹೌದು ಸರ್, ಯಾಕಂದ್ರೆ 2 ತಿಂಗಳು ನಾನು ಆಂಟಿಬಯೋಟಿಕ್ಸ್ ನಲ್ಲಿ ಇದ್ದೆ. ಆಮೇಲೆ ಯಾರೋ ಹೇಳಿದ್ರು ಈಗ ನೀವು ಆಂಟಿಬಯೋಟಿಕ್ಸ್ ತಕೊಂಡ್ರೆ ನಿಮ್ಗೆ ಬೇರೆ ಏನೋ ಕಾಯಿಲೆಗಳು ಶುರು ಆಗ್ತದೆ ಅಂತ. ಆವಾಗ ನಾನು ಅಲರ್ಟ್ ಆದೆ. ಆಕ್ಚುಲಿ ಆಕ್ಚುಲಿ ನಾನು ಹೇಳ್ತೀನಿ, ಈ ಟಾನ್ಸಿಲ್ಸ್ ಯಾರಾದರೂ ನನ್ನ ಹತ್ರ ಬಂದರೆ ಮನೆಯಲ್ಲಿ ಝಂಡು ಬಾಂಬ್ ಇರ್ತದೆ, ಇಲ್ಲ ಅಮೃತಾಂಜನ್ ಇರ್ತದೆ, ಅದನ್ನು ರಾತ್ರಿ ಅದನ್ನು ಹಚ್ಕೊಂಡ್ಬಿಡಿ, ಬೆಳಗಿನವರೆಗೂ ಹೋಗಿರ್ತದೆ. ಸರ್, ನಂದು ಇಟ್ ವಾಸ್ ಎಕ್ಸ್ಟ್ರೀಮ್ ಕೇಸ್ ಸರ್. ಒಂದ್ ಸುಮಾರು 15 ವರ್ಷದಿಂದ ಸಫರ್ ಆಗ್ತಿದ್ದೆ ನಾನು. ಅವಾಗ ಮೂರ್ ತಿಂಗಳಿಗೆ ಒಂದ್ಸತಿ ಬರ್ತಾ ಇತ್ತು, ಬಟ್ ಈ ಸತಿ ಅದ್ ಏನ್ ಬಂದಿದ್ದು 2 ತಿಂಗಳು ಹೋಗ್ಲೇ ಇಲ್ಲ. ಇದೇ ತರ ಹಾಗೆ ಆಗಿತ್ತು ನಂಗೆ. ಈ ಕಿನಿಗುಳಿ ಅಂತ ಒಂದ್ ಪ್ಲೇಸ್ ಇದೆ ಮಂಗ್ಳೂರ್ಲಿ, ಅಲ್ಲಿ ಒಂದು ಓಕೆ. ಹುಡುಗ ಇದೇ ತರ ಆಗಿತ್ತು, ಅವ್ರದ್ದು ಟಾನ್ಸಿಲ್ಸ್ ತೆಗೆದ್ಬಿಟ್ರು, ರಿಮೂವ್ ಮಾಡ್ಬಿಟ್ರು. ಅವಾಗಿಂದ ಅವನು ಅವನ್ ವೇಟ್ ಜಾಸ್ತಿ ಆಗಿ ಶುರು ಆಯ್ತು. ಇವಾಗ ಅವನಿಗೆ ಅದು ಹೆದರಿಕೆ ಅಲ್ವಾ ಸರ್, ಹೋಗಿ ತೆಗಿಯೋದು ಭಯ ಅಲ್ವಾ? ಏನೇನು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಈಗ, ಅವನು SLC ಇರೋದು ಈಗ, ಬಟ್ ರಿಮೂವ್ ಮಾಡಿದ್ದಕ್ಕೆ ನಾ ಹೇಳಿದ್ವಿ ರಿಮೂವ್ ಮಾಡ್ಬಿಟ್ಟು ಅಂತ ಹೇಳಿ, ಅವ್ರ ಮೆಡಿಕ್ಲೇಮ್ ಎಲ್ಲ ಇತ್ತಂತ ಹೇಳಿ ಅವ್ರು ಮಾಡಿಸ್ಬಿಟ್ರೆ ಇಮಿಡಿಯೇಟ್ಲಿ. ಅವ್ರ ತಂದೆ ಕೂಡ ಇದ್ರಲ್ಲಿ ಇರೋದು, ಮಿಡ್ಲ್ ಅಸ್ಟ್ ಅಲ್ಲಿ ಇರೋದು, ಎಲ್ಲ ಸ್ಮೂತ್ ಆಗಿ ಆಗುತ್ತೆ ಅಂತ ಮಾಡ್ಬಿಡ್ತಾರ ಅವರು. ಬಟ್ ಅದು ಇನ್ನು ಮಟ್ಟ ಇದೆ ಮೇಡಮ್. ಅದು ಕೂಡ ಮಾಡ್ಲಿಕ್ಕೆ ಹೇಳಿದ್ರು ಸರ್ ನನ್ಗೆ. ಅದೊಂದು ತೆಗೆಸ್ಬಿಡಿ, ಎಲ್ಲ ವಾಸಿ ಆಗ್ತದೆ ಅಂತಾನು ಹೇಳಿದ್ರು, ಬಟ್ ನಾನು ಅದ್ ಮಾಡ್ಲಿಲ್ಲ. ಗುಡ್ ಮೇಡಮ್, ಥ್ಯಾಂಕ್ ಯು. ಇನ್ನು ಒಬ್ರು ಕೇಳುವ, ಟೈಮ್ ಆಲ್ರೆಡಿ ಆಗಿದೆ. ಯಾರ್ಯಾರಿಗೆ ನಮ್ದು ನಾಟಿ ಅಕ್ಕಿಗಳು ಬೇಕು, ನಾಟಿ ಗೋಧಿ ವೀಟು ಎಲ್ಲ ಸಿಗುತ್ತೆ, ಬೆಲ್ಲ ಕೂಡ ಇದೆ. ಆಯುಷ್ ಮಂಡಲಂ .shop ಅಂತ ಹೇಳಿ ನಾನು ಬೇಕಾದ ಲಿಂಕ್ ಶೇರ್ ಮಾಡ್ತೇನೆ ಅಲ್ಲಿ. ಕಾವ್ಯ ನಾರಾಯಣ್, ಕಾವ್ಯ ನಾರಾಯಣ್, ನಮಸ್ತೆ ಸರ್, ಥ್ಯಾಂಕ್ ಯು ಚಾನ್ಸ್ ವಿಡಿಯೋ ಮಾಡ್ಬೋದಾ? ಕೊಟ್ಟಿದ್ದಕ್ಕೆ.
ವಿಡಿಯೋ ಬೇಡ ಸರ್, ನಮ್ಮ ಫ್ಯಾಮಿಲಿ ಯಾರಿಗೂ ನಂದು ಪರ್ಸನಲ್ ವಿಷಯದ ಬಗ್ಗೆ ಗೊತ್ತಿಲ್ಲ ಅದಕ್ಕಾಗಿ. ಅಲ್ಲ ಓಕೆ ಹೇಳಿ ಮೇಡಮ್. ಸರ್ ಅದೇ ಸರ್, ನನಗೆ ಸಿಂಗಲ್ ಕಿಡ್ನಿ ಇದೆ ಈಗ 4 ವರ್ಷದ ಹಿಂದೆ ನಾವು ಬೇಬಿಗ್ ಟ್ರೈ ಮಾಡ್ಬೇಕಾದ್ರೆ ಆಗ್ತಾ ಇರ್ಲಿಲ್ಲ. ಸೊ ಅವಾಗ ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನಮ್ಮ ಏನು ಸ್ಕ್ಯಾನಿಂಗ್ ಏನು ಮಾಡಿಸಿರ್ಲಿಲ್ಲ. ಸೊ ಅವಾಗ ಒಂದೇ ಕಿಡ್ನಿ ಇರೋದು ನಿಮಗೆ ಅಂತ ಡಾಕ್ಟರ್ ಹೇಳಿದ್ರು. ಆಮೇಲೆ ನನಗೆ ಅದೇ ಫುಡ್ಡಿನ ಬಗ್ಗೆ ಸ್ವಲ್ಪ ಹೇಳಿದ್ರು, ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡಬೇಡಿ, ಮತ್ತೆ ಹೊರಗಡೆ ಫುಡ್ಸ್ ತಿನ್ನಬೇಡಿ, ಸ್ಪೈಸಿ ಐಟಮ್ ತಿನ್ನಬೇಡಿ, ನೀರು ಚೆನ್ನಾಗಿ ಕುಡೀರಿ ಅಂತ ಹೇಳಿದ್ರು ಅಷ್ಟೇ. ಅದಾದ್ಮೇಲಿಂದ ನಾನೇನು ಮತ್ತೆ ಡಾಕ್ಟರ್ ಹತ್ರ ಏನು ಹೋಗಿಲ್ಲ ಸರ್ ಅದಕ್ಕೆ. ಸೊ ನನಗೆ ಏನಾದ್ರು ಹೇಳಕ್ಕಾಗುತ್ತಾ, ನಾನು ಏನಾದ್ರು ಮತ್ತೆ ಏನಾದ್ರೂ ಸ್ಕ್ಯಾನಿಂಗ್ ಮಾಡಿಸಿ ಇಲ್ಲ ಏನಾದ್ರೂ ತಗೋಬೇಕಾ ಟ್ರೀಟ್ಮೆಂಟು, ಇಲ್ಲ ಹೇಗೆ ಮೇಂಟೈನ್ ಮಾಡ್ಬೇಕು ಡಯೆಟ್ ಅಂತ? ಯಾವ ಟ್ರೀಟ್ಮೆಂಟು ಅವಶ್ಯಕತೆ ಇಲ್ಲ, ಏನೂ ಅವಶ್ಯಕತೆ ಇಲ್ಲ. ಒಂದೇ ಕಿಡ್ನಿ ಇರೋರು ಸಾಕಷ್ಟು ಜನ ಇದ್ದಾರೆ, ಮುಂಚೆನೂ ಓಕೆ ಇದ್ರು ಈಗಲೂ ಇದ್ದಾರೆ. ಥ್ಯಾಂಕ್ ಯು ಸರ್. ಯಾ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ಕಿಡ್ನಿ ಸ್ಟೋನ್ ಕೇಳ್ತಿದ್ದಾರೆ ನಮ್ಮಲ್ಲಿ. ಇನ್ನೊಂದು ಹಳೆ ವಿಡಿಯೋ ಇದೆ ನಮ್ದು, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಈ ರಕ್ತಸಾಲಿ ಅಥವಾ ಸಿಂಧೂರ್ ಮಸಾಲೆ ಕೆಂಪು ರೈಸ್, ನಾರ್ಮಲ್ ಆಗಿ ಈ ನಾಟಿ ರೈಸ್ ಗಳು ಹೇಳ್ತಿರೋದು ನಾನು, ನಾರ್ಮಲ್ ರೈಸ್ ಅಲ್ಲ. ಆ ರೈಸ್ ಅಲ್ಲಿರೋ ಗಂಜಿನ ಕುಡಿಬೇಕು ಕಂಟಿನ್ಯೂಸ್ ಆಗಿ 3 ದಿವಸ ಕುಡಿಬೇಕು. 3 ದಿವಸ ಹೇಗಾದ್ರೆ ಏನು ಫುಡ್ ತಗೊಳ್ಳಿಕ್ಕಿಲ್ಲ, ಸಾಲಿಡ್ ಫುಡ್. ನೀವು ಕಂಟಿನ್ಯೂಸ್ ಆಗಿ 3 ದಿವಸ ಈ ಗಂಜಿನ ಕುಡಿಯೋದ್ರಿಂದ ಕಿಡ್ನಿ ಕೋಲ್ಡ್ ಆಗುತ್ತೆ. ಕಿಡ್ನಿ ಕೋಲ್ಡ್ ಆದ ಕೂಡಲೇ ಆ ಕಿಡ್ನಿ ಒಟ್ಟಿಗೆ ಅದು ಏನು 12 mm ಇದೆ ಅಂತ ಹೇಳ್ತಿದ್ರಲ್ಲ ಸ್ಟೋನು, ಅದ್ರ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಅದನ್ನ ಮೊದಲು ಪ್ರೀ ಒಂದು ಚೆಕ್ ಮಾಡ್ಕೊಳ್ಳಿ ಎಸ್ ಇದೆ ಅಂತ ಹೇಳಿ. ನೀವು ಒಂದು 3 ರಿಂದ 4 ದಿವಸ ಇದನ್ನ ಏನು ಗಂಜಿ ಕುಡ್ದಾದ ಕೂಡಲೇ ಅದ್ರ ಸೈಜ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಎಡೆ ಬರುತ್ತೆ. ನೀವು ಇದನ್ನ ಏನಾದರೂ ಸ್ಟೋನ್ ನ ರಿಮೂವ್ ಮಾಡಿಸಿದ್ರೆ ಆಪರೇಷನ್ ಮಾಡಿಸಿ ಮತ್ತೆ ಬರುತ್ತೆ, ಅದು 6-6 ಸಲ ಬಂದವ್ರದ್ದು ಇದೆ. ಸೊ ದಿಸ್ ಅ ಬೆಸ್ಟ್ ರೆಮಿಡಿ, ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಗುರುಗಳು ನಿಮ್ದೇನಿದೆ ಮತ್ತೆ ಇದು ಬಿಟ್ಟರೆ, ನಮ್ದು ಬಿಟ್ಟು ಇದು ಈ ಟ್ರೀಟ್ಮೆಂಟ್ ಬಿಟ್ಟು ನಿಮ್ದು ಮೆಡಿಸಿನ್ಸ್? ಏನಿಲ್ಲ ಸರ್, ಏನಿಲ್ಲ. ಏನೇ ಓಕೆ ಓಕೆ, ನೀವು ಮತ್ತೊಮ್ಮೆ ಇದನ್ನ ಸೆಷನ್ ಇಟ್ಕೊಂಡ್ರು ಏನು ಪರವಾಗಿಲ್ಲ. ಓಕೆ ಆಯ್ತು 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 ಗುರುಗಳೇ, ನಿಮ್ಗೆ ತುಂಬಾ ಲೇಟ್ ಆಯಿತು, ತುಂಬಾ ಧನ್ಯವಾದಗಳು ಈ ಕ್ಲಾಸ್ ನಡೆಸ್ಕೊಟ್ಟಿದ್ದಕ್ಕೆ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು.